हेलो सर रेडी। हेलो सर गणेश सर ಏನ ಮಾತಾಡ್ತಾ ಇದ್ರಿ? ಆಡಿಯೋ ವೀಕ್ ಆಗಿದೆ। ಆಡಿಯೋ ಆನ್ ಮಾಡಿದೆ ಈಗ ಆಯ್ತು ಸರಿ, ಓಕೆ ಸರ್, ಓಕೆ ಸರ್। ಜಾಯಿನ್ ಆಗ್ತಾ ಇದ್ದಾರೆ ಸರ್? ಆಯ್ತು ಆಯ್ತು ಸರ್, ಗಣೇಶ್ ಸರ್ ಮಾತಾಡಿ ಸರ್, ತಮ್ಮ ಪರಿಚಯ ಹೇಳ್ಕೊಡ್ರಿ ಹಿರಿಯರು। ಹಾ ಸರಿ, ನಾನು ಸಾಲಿಗ್ರಾಮ ಗಣೇಶ್ ಶೆಣೈ, ದಾವಣಗೆರೆ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಮತ್ತು ಯಕ್ಷರಂಗ ಯಕ್ಷಗಾನ ಸಂಸ್ಥೆ ಹಾಗೂ ಶ್ರೀಮತಿ ಸರಸ್ವತಿ ದಾಸಪ್ಪ ಶೆಣೈ ಪ್ರತಿಷ್ಠಾನ ಸಾಲಿಗ್ರಾಮ ದಾವಣಗೆರೆ, ಹೀಗೆ ವಿವಿಧ ಸಂಘಟನೆಗಳಲ್ಲಿ ಕಳೆದ 4 ದಶಕದಿಂದ ದಾವಣಗೆರೆಯಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಯಕ್ಷಗಾನ ಹೀಗೆ 10 ಹಲವು ಕಲಾ ಪ್ರಕಾರಗಳಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಅವಕಾಶ ವಂಚಿತ ಮೂಲೆ ಗುಂಪಾದ ಅಡಿಗೆ ಮನೆಗೆ ಸೀಮಿತ ಆದ ಅನೇಕ ಮಹಿಳೆಯರಿಗೆ, ಮಕ್ಕಳಿಗೆ ಅವರ ಒಂದು ಒಳ್ಳೆಯ ಪ್ರತಿಭೆಯನ್ನು ಅನಾವರಣಗೊಳಿಸುವ ವೇದಿಕೆಯನ್ನು ಕಲ್ಪಿಸುವ ಕೆಲಸ ನಮ್ಮ ಸಂಸ್ಥೆ ಕಲಾಕುಂಚದಿಂದ ಆಗ್ತಾ ಇದೆ. ಇದರಿಂದ ನನಗೆ ಇದೇ ದೇವರ ಪೂಜೆ ಅಂತ ನಾನು ಅಂದ್ಕೊಳ್ತೀನಿ. ದೇವರಿಗೆ ಹಣ್ಕಾಯಿ ಮಾಡೋದು, ದೇವರಿಗೆ ಸುತ್ತು ಬರೋದು, ಆರತಿ ಮಾಡೋದು ಎಲ್ಲ ಸಹಜನೇ. ಆದರೆ ಸಾಮಾಜಿಕ ಕಾಳಜಿಯಿಂದ, ಮಾನವೀಯ ಮೌಲ್ಯದಿಂದ ಸಮಾಜಕ್ಕೆ ನಾವು ಕೊಡುವ ಕೊಡುಗೆನೇ ದೇವರ ಪೂಜೆ ಅಂತ ನನ್ನ ಅನಿಸಿಕೆ. ಹೀಗಾಗಿ ನನ್ನ ಪರಿಚಯ ಮಾಡಿಕೊಂಡೆ. ನಾನು ಹೆಚ್ಚು ಓದಲಿಲ್ಲ, ಪ್ರಾಥಮಿಕ ಶಿಕ್ಷಣಕ್ಕೆ ಸೀಮಿತವಾಗಿದ್ದೆ. ಆದರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದವರು, ಕರಾವಳಿ ಜಿಲ್ಲೆಗಳಿಂದ ಪರಶುರಾಮ ಸೃಷ್ಟಿಯ ಆ ಜಿಲ್ಲೆಯಲ್ಲಿ ಎಲ್ಲ ವ್ಯಕ್ತಿಗಳಿಗೆ ಒಂದು ಉತ್ತಮವಾದ ಪ್ರತಿಭೆ ರಕ್ತಗತವಾಗಿ ಬಂದಿರುತ್ತೆ ಅನ್ನೋದು ಡಾಕ್ಟರ್ ಶಿವರಾಮ ಕಾರಂತರು ಹೇಳ್ತಾ ಇದ್ರು. ನಾವು ಶಿವರಾಮ ಕಾರಂತರ ಮನೆಯ ಪಕ್ಕದಲ್ಲೇ, ನಾ ಚಿಕ್ಕ ವಯಸ್ಸಲ್ಲಿ ಶಿವರಾಮ ಕಾರಂತರ ಹತ್ರ ನಾನು ಯಕ್ಷಗಾನ ಕೂಡ ಕಲಿತಾ ಇದ್ದೆ. ಶಿವರಾಮ ಕಾರಂತ ಹೇಳ್ತಿದ್ರು, ಕರಾವಳಿ ಜಿಲ್ಲೆಗಳ ಇದು ಪರಶುರಾಮ ಸೃಷ್ಟಿ. ಈ ಪ್ರತಿ ಇಲ್ಲಿ ಕರಾವಳಿ ಜಾತಿ ಮತ ಭೇದ ಇಲ್ಲ, ಇಲ್ಲಿಯ ಹುಟ್ಟಿದ ಎಲ್ಲ ವ್ಯಕ್ತಿಗಳ ರಕ್ತಗತವಾಗಿ ಪ್ರತಿಭೆ ಇದ್ದೇ ಇರುತ್ತೆ ಅಂತ ಶಿವರಾಮ ಕಾರಂತರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹುಟ್ಟಿದವನು. ಚಿಕ್ಕ ವಯಸ್ಸಲ್ಲೇ ನಾನು ಹೋಟ್ಲ ಕೆಲಸಕ್ಕೆ ದಾವಣಗೆರೆಗೆ ಬಂದೆ, ಫೋಟೋಗ್ರಫಿ ಮಾಡಿದೆ, ಸ್ಟುಡಿಯೋ ಮಾಡಿ ನಂತರ ದುಡಿಮೆ, ಸಹಜ ತಪ್ಪೇನಲ್ಲ, ಆದರೆ ದುಡಿಮೆ ಜೊತೆಗೆ ನಾವು ಸಮಾಜಕ್ಕೆ ಏನಾದರೂ ಸಾಂಸ್ಕೃತಿಕ ಆಧ್ಯಾತ್ಮಿಕವಾಗಿ ಒಂದು ಕೊಡುಗೆ ಕೊಡಲೇಬೇಕಲ್ಲ. ಈ ನಿಟ್ಟಿನಲ್ಲಿ ನಾನು ಈ ಸಂಘಟನೆಯನ್ನು ಕಟ್ಟುಕೊಂತ ಬಂದೆ. ಈಗಲೂ ನಡೀತಾ ಇದೆ ಸಂಸ್ಥೆ. ಕಲಾಕುಂಚ ಶುರುವಾಗಿ 34 ವರ್ಷ ಆಯಿತು. ಪ್ರತಿ ವರ್ಷ SSLC ಮಕ್ಕಳಿಗೆ ಹೆಚ್ಚು ಪ್ರಥಮ ಭಾಷೆ ಕನ್ನಡದಲ್ಲಿ 125ಕ್ಕೆ 125 ಅಂಕ ಪಡೆದ ಮಕ್ಕಳಿಗೆ ನಾವು ಕನ್ನಡ ಕೌಸ್ತುಭ ರಾಜ್ಯ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಹಾಗೆ ಕನ್ನಡದಲ್ಲಿ ಒಂದು ವೇಳೆ ಕಡಿಮೆ ಬಂದರೆ ಒಟ್ಟು ಅಂಕ 625ಕ್ಕೆ 600 ಅಂಕ ಬಂದರೆ ಸರಸ್ವತಿ ಪುರಸ್ಕಾರ ರಾಜ್ಯ ಪ್ರಶಸ್ತಿ ಕೊಡ್ತೀವಿ. ನಾವು ಯಾವುದೇ ರಾಜಕೀಯ MLA MP ಮಿನಿಸ್ಟರ್ ಯಾರನ್ನೂ ಕರೆದಿಲ್ಲ, ಕರೆಯೋದೂ ಇಲ್ಲ. ಶಿವರಾಮ ಕಾರಂತ, ಚಂದ್ರಶೇಖರ ಕಂಬಾರ, UR ಅನಂತಮೂರ್ತಿ, ಚನ್ನವೀರ ಕಣಿವಿ, BK ಸುಮಿತ್ರ, ಕಸ್ತೂರಿ ಶಂಕರ್, ಹೀಗೆ ಶಿವಮೊಗ್ಗ ಸುಬ್ಬಣ್ಣ, ಹೀಗೆ ಅಂಥ ದೊಡ್ಡ ದೊಡ್ಡ ಸಾಹಿತಿ ಕವಿಗಳನ್ನೆಲ್ಲ ಕರೆಸಿ ಮಕ್ಕಳಿಗೆ ತಲೆ ಮೇಲೆ ಕಿರೀಟ ಇಟ್ಟು ಕನ್ನಡ ಕಂಕಣ ಕಟ್ಟಿ, ಕನ್ನಡ ತಿಲಕವಿಟ್ಟು, ಕನ್ನಡದ ಆರತಿ ಬೆಳಗಿ ತಲೆ ಮೇಲೆ ಕಿರೀಟ ಇಟ್ಟು ಪುಷ್ಪವೃಷ್ಟಿಯೊಂದಿಗೆ ಮಕ್ಕಳಿಗೆ ಸನ್ಮಾನ ಮಾಡುವಂಥ ಕೆಲಸ ಈಗಾಗಲೇ 34 ವರ್ಷಗಳಲ್ಲಿ 36,000 ಮಕ್ಕಳಿಗೆ ನಾವು ಸನ್ಮಾನ ಮಾಡಿದ್ದೀವಿ. ಕನ್ನಡ ಕೌಸ್ತುಭ, ಕನ್ನಡ ಕುವರ ಕುವರಿ, ಹೀಗೆ ನಿರಂತರವಾಗಿ ಮಾಡೋದೇ ನಮ್ಮ ಕೆಲಸ. ಇದು ನನ್ನಿಂದ, ಇದರಿಂದಾಗಿ ನನಗೆ ಸಂತೋಷ, ಇದರಿಂದಾಗಿ ಖುಷಿ, ಇದರಿಂದಾಗಿ ತೃಪ್ತಿ. ನಮ್ಮ ಅನಾರೋಗ್ಯದ ಕಡೆಗೆ ಕೂಡ ಇದು ದಿವ್ಯ ಔಷಧಿ ಅಂತ ನನಗೆ ಅನಿಸುತ್ತಾ ಇದೆ. ಹೀಗಾಗಿ ನನ್ನ ಪರಿಚಯ ನಾನು ಮಾಡಿಕೊಂಡೆ. ಈಗ ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶ
ಹಾಗೆ ಕರ್ಮಮಣಿಯವರು ಕವಿತಾ ಕರ್ಮಮಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಎಲ್ಲರನ್ನು ಸೇರಿಸೋದು ಸುಲಭದ ಕೆಲಸ ಅಲ್ಲ, ಸಂಘಟನೆ ಮಾಡೋದು ಸುಲಭದ ಕೆಲಸ ಅಲ್ಲ, ಎಲ್ಲರನ್ನು ಸರ್ ಸರ್ ವೇದಿಕೆ ಮತ್ತೆ ಅವ್ರ ಬಗ್ಗೆ ನಂತರದಲ್ಲಿ ಮಾತಾಡಂತ್ರಿ, ತಮ್ಮ ಅನುಭವವನ್ನ ಹಂಚ್ಕೊಂಡ್ರಿ. ತಮ್ಮ ಅಗಾಧವಾಗಿರ್ತಕ್ಕಂತ ಸಮಾಜ ಸೇವೆ, ಮಕ್ಕಳೊಂದಿಗೆ ನಿರಂತರವಾಗಿ ಮಕ್ಕಳನ್ನ ಗುರುತಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ನಿಮ್ಮ ಸಾಧನೆ ಕೇಳಿ ಬಹಳ ಸಂತೋಷ ಆಯ್ತು ಸರ್. ಕೇಳಿದೀನಿ ಸರ್, ಕಲಾಕುಂಚ ವೇದಿಕೆಯ ಬಗ್ಗೆ ನಾನು ಕೇಳಿದ್ದೀನಿ ಸರ್. ಸರ್ ಬಹಳ ಸಂತೋಷ ಆಯ್ತು ಸರ್, ತಮ್ಮ ಒಂದು ಅನುಭವ. ಆಮೇಲೆ ದ ರಾ ಬೇಂದ್ರೆಯವರ ಒಡನಾಡಿ ಅಂತ ಹೇಳಿದ್ರೆ, ನಾವಂತ ಅವ್ರು ನೋಡಿಲ್ಲ, ಅವರೊಂದಿಗೆ ಇದ್ದವರನ್ನ ನಿಮ್ಮಂತ ಹಿರಿಯರನ್ನ ಕಂಡು ನಮಗೆ ಬಹಳ ಖುಷಿ ಆಯ್ತು ಸರ್. ಧನ್ಯವಾದ ಧನ್ಯವಾದ. ಕಾರ್ಯಕ್ರಮ ಶುರು ಮಾಡೋಣ 6 ಗಂಟೆ. ಒಂದು ಸರ್ ಒಂದು ಸರ್ ಒಂದು ಸರ್ ಆಯ್ತು ಸರ್. ಹಲೋ, ಹಾಂ ಮೇಡಮ್ ಸೇರ್ಕೊಂಡ್ರ? ಹೌದಾ, ಹೆಸರೇನಿದೆ? ಹೆಸರೇನಿದೆ? ಕರುನಾಡ ಕರು ಅಂತಿದೆಯಾ? ಅಲ್ಲಿ ಕಾಣಿಸ್ತಾ ಇಲ್ಲಲ್ವಾ? ಸರಿ ಮೇಡಮ್, ನಾನು ನೋಡ್ತೇನೆ ಒಂದು ನಿಮಿಷ.
नमस्ते मैडम हेलो हेलो हाँ नमस्ते मैडम हेलो हाँ मैडम सेरिकोळ्ळि नमस्ते नमस्ते जॉइन आगे मैडम ನೀವು ಲಿಂಕ್ ಆನ್ ಮಾಡಿ ಇಟ್ಬಿಡಿ ಮೇಡಮ್, ಆಮೇಲೆ ನೀವು ಮಾತಾಡ್ಬೋದು, ಏನೂ ತೊಂದರೆ ಇಲ್ಲ. ಲಿಂಕ್ ಆನ್ ಮಾಡಿ ಇಟ್ಬಿಡಿ. ವಿಡಿಯೋ ಆಮೇಲೆ ಆಡಿಯೋ ಎರಡೂ ಬಂದ್ ಮಾಡಿ ಮೇಡಮ್, ನಡೆಯುತ್ತ. ಹೌದು ಹೌದಾ, ಸರಿ ಮೇಡಮ್, ಆಯ್ತು ಆಯ್ತು ಆಯಿತು. ಮೆಸೇಜ್ ಹಾಕ್ತೀನಿ ನೋಡಿ ವಾಟ್ಸಪ್ಪಲ್ಲಿ. ಓಕೆ ಓಕೆ ಮೇಡಮ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹಾಂ ಸರ್, ಪ್ರಾರಂಭಿಸಿ ಸರ್. ಪ್ರಾರಂಭ ಮಾಡೋಣ ಸರ್. ಹಾಂ ಸರ್, ಮಾಡಿ 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 ಸರ್. ನೀನು ಜಾಯ್ನ್ ಆಗ್ತಾ ಇದ್ರಲ್ಲ, ಮತ್ತೆ ಹಂಗಾಗಿ ಯಾರೋ ಜಾಯ್ನ್ ಆಯ್ತದ್ರೇನೋ ಮಾಡಿ ಸರ್ ಅಂತ ಕಾಯ್ತಾ ಇದ್ದೆ. ಓಕೆ ಸರ್, ಮಾಡಿ ಮಾಡಿ ತೊಂದರೆ ಮಾಡಿ ಸರ್. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಗಂತಕ್ಕಂಥ ಎಲ್ಲರಿಗೂ ಭಾಗ ಬಂದಿದ್ದಾರೆ ಸರ್ ಆಲ್ರೆಡಿ? ನನಗೆ ಗೊತ್ತಿಲ್ಲ. ಹಾಂ ಬಂದಿದ್ದಾರೆ ಸರ್, ಜಾಯ್ನ್ ಆಗಿದ್ದಾರೆ ಸರ್. ಹಾಂ ಜಾಯ್ನ್ ಆಗಿದ್ದಾರೆ ಸರ್, ಜಾಯ್ನ್ ಆಗಿದ್ದಾರೆ. ಓಕೆ ಸರ್, ಪ್ರಾರಂಭ ಮಾಡೋಣ ಸರ್. ಹಾಂ ಪ್ರಾರಂಭ ಮಾಡಿ ಸರ್, ಮಾಡಿ ಮಾಡಿ. ಓಕೆ ಸರ್. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಮಕ್ಕಳೆಂಬ ಮೊಳಕೆಗಳಿಗೆ ಶಿಕ್ಷಣವೆಂಬ ನೀರನ್ನೆರೆದು ಜ್ಞಾನಿಗಳೆಂಬ ಅಮೂಲ್ಯ ಫಸಲನ್ನು ಸಮಾಜಕ್ಕೆ ನೀಡುತ್ತಿರುವ ಶಿಕ್ಷಕರಿಗೆ ಪ್ರಣಾಮಗಳೊಂದಿಗೆ ವಿಶ್ವ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳೊಂದಿಗೆ ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಕರ್ನಾಟಕ ರಾಜ್ಯ ಭಾರತ ದೇಶದ ಒಂದು ವೇದಿಕೆಯ ವತಿಯಿಂದ ವಿಶ್ವ ಶಿಕ್ಷಕರ ದಿನಾಚರಣೆ ಹಾಗೂ ಗೌರವ ಶ್ರೀ ಗುರುಕುಲ ತಿಲಕ ಪುರಸ್ಕಾರ ಮತ್ತು ಶಿಕ್ಷಕ ಸೇವಾರತ್ನ ಪುರಸ್ಕಾರ ಪ್ರದಾನ ಸಮಾರಂಭ 2023 ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಹಿರಿಯ ಕಿರಿಯರಿಗೆ ಗೌರವಪೂರ್ವಕ ಮತ್ತು ಪ್ರೀತಿಯ ಪೂರ್ವಕವಾಗಿ ಆನ್ಲೈನ್ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಾ ಸಂಜೆಯ ಶುಭ ಕಾಮನೆಗಳೊಂದಿಗೆ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನಾ ಗೀತೆಯನ್ನ ಶ್ರೀ ಶಂಕರಲಿಂಗ ಎಸ್ ಉಗಾರ್, ಸಂಗೀತ ಶಿಕ್ಷಕರು ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ಸ್ಕೂಲ್ ಮುದೋಳ ಇವರು ನೆರವೇರಿಸಿ ಕೊಡಬೇಕಾಗಿ ವಿನಂತಿ. ಶ್ರೀ ಶಂಕರ್ ಲಿಂಗ ಸರ್ ಅವರು ಪ್ರಾರ್ಥನಾ ಗೀತೆಯನ್ನ ನೆರವೇರಿಸಬೇಕಾಗಿ. ಸರ್ ಹಲೋ ಸರ್, ಹಾಡಬಹುದ್ರಿ? ನೀಯನಗೆ ಗುರುವಾಗಬೇಕೆಂದು, ನೀಯನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸಿರಬೇಕು, ಅನಂತ ಕಾಲ ತಪಸಿರಬೇಕು. ಅಂತೆಯೇ ನೀನು ಗುರುವಾದೆ, ಅಂತೆಯೇ ನೀನು ಗುರುವಾದೆ, ಅಂತೆಯೇ ನಾನು ಶಿಷ್ಯನಾದೆ, ಅಂತೆಯೇ ನಾನು ಶಿಷ್ಯನಾದೆ. ನೀಯನಗೆ ಗುರುವಾಗಬೇಕೆಂದು, ನೀಯನಗೆ ಗುರುವಾಗಬೇಕೆಂದು, ಎನ್ನ ಉದ್ಧಾರಕ್ಕಾಗಿ ಪರೋಪಕಾರದ ಮಾರ್ಗವನ್ನೋರಿದೆ, ಎನ್ನ ಉದ್ಧಾರಕ್ಕಾಗಿ ಪರೋಪಕಾರದ ಮಾರ್ಗವ ತೋರಿದೆ,
ಆಯಯ್ಯಾ ಗುರು ಪಂಚಾಕ್ಷರೇಶ್ವರ ಗುರು ಕುಮಾರ ಪಂಚಾಕ್ಷರೇಶ್ವರ ನೀಯನಗೆ ಗುರುವಾಗಬೇಕೆಂದು ನೀಯನಗೆ ಗುರುವಾಗಬೇಕೆಂದು ಅನಂತ ಕಾಲ ಶ್ರೀಮತಿ ಅನಂತ ಕಾಲು ಅಂತ್ಯ ಧಾರವಾಡ ಇವರು ಸ್ವಾಗತ ಗೀತೆ ಅಂತ ಹಾಕಿರ್ ಅಂತ್ಯ ನೀನು ಗುರುವಾದೇ ಅಂತ್ಯನು ಶಿಷ್ಯ ಧಾರವಾಡ ಅಂತ್ಯ ನಾನು ಶಿಷ್ಯನಗೆ ಗುರುವಾದ ಶ್ರೀಮತಿ ಪ್ರೇಮ ಚೌಹಾನ್. ಶುಭ ಸಂಜೆಯಲ್ಲಿ ಸುಮಧುರವಾಗಿ ತಮ್ಮ ಪ್ರಾರ್ಥನೆ ಗೀತೆಯನ್ನ ಹೇಳ್ತಕ್ಕಂತ ಶಂಕರ್ ಶ್ರೀ ಶಂಕರ್ ಲಿಂಗ ಸರ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನಂತರ ಶ್ರೀಮತಿ ಪ್ರೇಮಾ ಚೌಹಾನ್ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರಿಂದ ಸ್ವಾಗತ ಗೀತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಪರಿಪರಿ ಶಾಸ್ತ್ರವ ನೋದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಆರು ಶಾಸ್ತ್ರವ ನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಾ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಕೊರಳಳು ಮಾಲೆ ಧರಿಸಿದರೇನು ಬೆರಳಳು ಜಪಮಣಿ ಎಣಿಸಿದರೇನು ಮರಳಿ ಮರಳಿ ತಾ ಹೊರಳಿ ಬೂದಿಯೊಳು ಮರಳಂತ ತಿರುಗಿದರೇನು ಮರಳಿ ಮರಳಿ ತಾ ಹೊರಳಿ ಬೂದಿಯೊಳು ಮರಳಂತಾಗಿ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನು ಬಿಡಿಸಿದರೇನು ಮಾರ ಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ ಮಾರ ಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಗುರುವಿನ ಗುಲಾಮ ಗುರುವಿನ ಗುಲಾಮ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್ ಅವರೇ. ತಮ್ಮ ಸುಮಧರ ಕಂಠದಿಂದ ಈ ದಿನ ವಿಶ್ವ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಗುರುವಿನ ಗುಲಾಮನಾಗುವ ತನಕ ಸಿಗುವ ದಂಡ ಮುಕ್ತಿ ಎಂಬ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಿದ್ದು ಬಹಳ ಖುಷಿ ಆಯಿತು. ಅದೇ ರೀತಿಯಾಗಿ ಈ ಒಂದು ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತ ಕವಿತಾ ಕರ್ಮಣಿ ಅಥವಾ ಪೆಂಡಾರಿ ಸರ್ ಅವರು ಸಮಾಜದ ಇರ್ತಕ್ಕಂತ ಶಿಕ್ಷಕರಿಗೆ ನಾವು ಗೌರವವನ್ನ ಸಲ್ಲಿಸಬೇಕು ಅಂತೇಳಿ ವರ್ಷವೆಲ್ಲ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೂ ಈ ಒಂದು ಈ ದಿನ ಸಾರ್ಥಕತೆ ಎಂಬ ಒಂದು ಮಾತಿನೊಂದಿಗೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ನಂತರ ಕಾರ್ಯಕ್ರಮದ ಮುಂದಿನ ಭಾಗ ಸ್ವಾಗತ ಮತ್ತು ಪರಿಚಯ ಅಂತೇಳಿ ಈ ಸ್ವಾಗತ ಮತ್ತು ಪರಿಚಯವನ್ನ ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ಗ್ರಂಥಪಾಲಕರು ರಾಜನಹಳ್ಳಿ ಸೀತಮ್ಮ ಬಾಲಕಿಯರು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ದಾವಣಗೆರೆ ಇವರು ನೆರವೇರಿಸಿ ಕೊಡಬೇಕಾಗಿ ವಿನಂತಿ. ಅನ್ನಪೂರ್ಣ ಮೇಡಮ್ ಅವರೇ
ಅನ್ನಪೂರ್ಣ ಮೇಡಮ್ ನವರೇ ಸರ್ ಕೇಳಿಸ್ತಾ ಇದೆಯಾ ಮಾತಾಡೋದು ಈ ಕೇಳಿಸ್ತದೆ ಹೇಳ್ರಿ ಮೇಡಮ್ ಅವರೇ ಓಕೆ ಎಲ್ಲರಿಗೂ ನಮಸ್ಕಾರ ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಈ ದಿವಸ ವಿಶ್ವ ಶಿಕ್ಷಕರ ದಿನಾಚರಣೆ ಹಾಗೂ ಗೌರವ ಶ್ರೀ ಗುರುಕುಲ ತಿಲಕ ಪುರಸ್ಕಾರ ಮತ್ತು ಶಿಕ್ಷಕ ಸೇವಾರತ್ನ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ದಿಗ್ಗಜರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಸಾಕಷ್ಟು ಶಿಕ್ಷಕರು ವೀಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇಲ್ಲಿ ಪರಿಚಯ ಮತ್ತು ಸ್ವಾಗತ ಎರಡೂ ನನಗ ಕೊಟ್ಟಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಒಂದು ಕಾರ್ಯವಾಗಿದೆ ಎಲ್ಲರ ಪರಿಚಯ ದಿಗ್ಗಜರ ಪರಿಚಯಗಳನ್ನ ನೋಡ್ಬಿಟ್ರೆ ಒಂದೊಂದು ಕಾರ್ಯಕ್ರಮವನ್ನು ಅವರ ಪರಿಚಯವನ್ನೇ ಮಾಡ್ಬೇಕು ಅಷ್ಟೊಂದು ಸಾಧನೆ ಮಾಡಿದಂತವರೇ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಆದರೂ ಸಮಯ ಮಿತಿ ಒಳಗ ನಾನು ಸಂಕ್ಷಿಪ್ತವಾಗಿ ಅವರ ಪರಿಚಯವನ್ನ ಮಾಡಿಕೊಡ್ತಾ ಕಾರ್ಯಕ್ರಮಕ್ಕೆ ಅವರನ್ನ ಹೃದಯಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ ನನಗೂ ಸಂತಸವಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ನಾನು ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾದಂತಹ ದಾವಣಗೆರೆಯವರಾದ ಶ್ರೀಯುತ ಗಣೇಶಣ್ಣಯವರು ಇವರು ಸಂಸ್ಥಾಪಕ ಅಧ್ಯಕ್ಷರು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆ ಇವರ ಪೂರ್ಣ ಹೆಸರು ಸಾಲಿಗ್ರಾಮ ಗಣೇಶಣ್ಣ ಅಂತ ಸಾಲಿಗ್ರಾಮ ಅವರ ಊರು ಅವರು ಹುಟ್ಟಿದ ಊರು ಹೌದು ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಈ ಗ್ರಾಮದಲ್ಲಿ 1957 ಜನವರಿ 15ರಂದು ಜನಿಸ್ತಾರೆ ತಂದೆ ದಾಸಪ್ಪ ಶಣೆ ತಾಯಿ ಶ್ರೀಮತಿ ಸರಸ್ವತಿ ಶಣೆ ಇವರು ಆ ಒಂದು ಪರಿಸ್ಥಿತಿ ಆಗ ಅವರು ಚಿಕ್ಕವರಿದ್ದಾಗ ಹೇಗಿರುತ್ತೆ ತುಂಬ ಕುಟುಂಬ ಅವ್ರದ್ದು ಪ್ರಾಥಮಿಕ ಶಾಲಾ ಶಿಕ್ಷಣವನ್ನ ಮಾತ್ರ ಪೂರೈಸಲಿಕ್ಕೆ ಸಾಧ್ಯವಾಗ್ತದೆ ಅದೆಷ್ಟು ಪ್ರಯತ್ನ ಪಟ್ಟರು ಮುಂದಿನ ಉನ್ನತ ವ್ಯಾಸಂಗವನ್ನ ಇವರಿಗೆ ಮಾಡ್ಲಿಕ್ಕಾಗಲ್ಲ ಆಮೇಲೆ ಹೊಟ್ಟೆ ಪಾಡಿಗೆ ಅಂತನೋ ದುಡಿಮೆಯನ್ನ ಅರಿಸ್ಕೊಂಡು ಅಂತನೋ ಇವರು ಕರ್ನಾಟಕ ಅಲ್ಲದೇನೆ ಅಕ್ಕಪಕ್ಕದ ರಾಜ್ಯಗಳಾದಂತಹ ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶ ಅಲ್ಲೆಲ್ಲ ತೆರಳಿ ದುಡಿಮೆಗೆ ದಾರಿಯನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಚಿಕ್ಕವರಿದ್ರು ಆ ಒಂದು ದುಡಿಮೆಯ ಕಲ್ಲು ಮುಳ್ಳಿನ ದಾರಿಯನ್ನ ಅವರು ತುಳಿಯೋದು ಅವರ ಒಂದು ಲೈಫ್ ಹಿಸ್ಟ್ರಿಯನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ ಇವರು ಹೋಟೆಲ್ನಲ್ಲೂ ಸಹ ಕೆಲಸ ಮಾಡುವಂತಹ ಪ್ರಸಂಗಗಳು ಬರ್ತವೆ ಕೊನೆಗೆ ಇವರ ಒಂದು ನೆಚ್ಚಿನ ಹವ್ಯಾಸ ಅಂದ್ರೆ ಫೋಟೋಗ್ರಫಿ ಆ ಫೋಟೋಗ್ರಫಿ ಇವರ ಕೈ ಹಿಡಿತದೆ ಕೊನೆಗೆ ದಾವಣಗೆರೆಗೆ ಬಂದು ಅಲ್ಲಿ ಇಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿ ಕಡೆಗೆ ಇವರು ಒಂದು ಫೋಟೋ ಸ್ಟುಡಿಯೋ ಗಣೇಶ್ ಸ್ಟುಡಿಯೋ ಅನ್ನೋದನ್ನ ಇವರು ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಅವರು ಒಂದು ನೆಲೆಯನ್ನ ದಾವಣಗೆರೆಯಲ್ಲಿ ಕಂಡುಕೊಳ್ತಾರೆ ಸರ್ ಇವರು ನಂತರ ಸಮಾನ ಮನಸ್ಕರೆಲ್ಲ ಸೇರಿ ಏನೋ ಇದೇ ಕೆಲಸ ದುಡಿಮೆ ಊಟ ಇದೇ ಆಯ್ತಲ್ಲ ಏನಾದ್ರೂ ನಾವು ಒಂದು ಸಮಾಜಕ್ಕೆ ಕೊಡುಗೆಯನ್ನ ಕೊಡಬೇಕು ಅನ್ನೋ ಒಂದು ವಿಚಾರ ಇವರು ತಲೆಯಲ್ಲಿ ಹೊಳೆದಾಗ ಎಲ್ರು ಸೇರ್ಕೋತಾರೆ ಅದೇ ರೀತಿ ವಿಚಾರ ಮಾಡುವಂತವರೆಲ್ಲ ಸೇರ್ಕೊಂಡು ಕಲಾಕುಂಚ ಅನ್ನುವಂತ ಒಂದು ಸಾಂಸ್ಕೃತಿಕ ಸಂಸ್ಥೆಯನ್ನ ಹುಟ್ಟು ಹಾಕ್ತಾರೆ ಇಲ್ಲಿ ಈ ಸಾಂಸ್ಕೃತಿಕ ಸಂಸ್ಥೆಯ ಮೂಲಕ ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಅಂತ ಕೇಳೋ ಹಾಗೆಲ್ಲ ಸಾಂಸ್ಕೃತಿಕ ಇಡೀ ನಾಡಿನ ವೈಭವವನ್ನ ಈ ಒಂದು ಕಲಾಕುಂಚದ ಮೂಲಕ ಅವರು ಜನತೆಗೆ ತೆರೆದಿಟ್ಟು ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಯಕ್ಷಗಾನ ಮಹಿಳಾ ವೀರಗಾಸೆ ಆಮೇಲೆ ಯಕ್ಷಗಾನ ತರಬೇತಿಯನ್ನ ಏರ್ಪಡಿಸುವುದು ಅರಳುವ ಪ್ರತಿಭೆಗಳನ್ನೆಲ್ಲ ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನ ಕೊಟ್ಟು ಅವರನ್ನ ಮುಂದೆ ಬರಲಿಕ್ಕೆ ಇವರು ಸಾಕಷ್ಟು ಸಹಾಯವನ್ನ ಮಾಡುವಂತಹ ಮನೋಭಾವವನ್ನು ಇವರು ಹೊಂದಿರ್ತಾರೆ ಇವರ ಸಂಸ್ಥೆಯ ಒಂದು ಉದ್ದೇಶವೂ ಕೂಡ ಅದಾಗಿರ್ತದೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸರಸ್ವತಿ ಪುರಸ್ಕಾರ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವುಗಳನ್ನೆಲ್ಲ ಪಡೆದುಕೊಂಡು ಸ್ಮರಣೀಯವಾದಂತಹ ಸನ್ಮಾನವನ್ನ ಸ್ವೀಕರಿಸ್ತಾರೆ ಎಲ್ಲ ಕಡೆಗೂ ಅವರ ಅಭಿಮಾನಿಗಳು ಇವತ್ತಿಗೂ ಇದ್ದಾರೆ ಅಂತ ಹೇಳ್ತೇನೆ ಕಲಾರಾಧಕರಾಗಿ ಕಲಾವಿದರಾಗಿ ಸ್ವತಃ ಇವರು ಯಕ್ಷಗಾನ ವೇಷವನ್ನ ಹಾಕೊಂಡು ಇವರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದನ್ನ ನಾವು ನೋಡಿದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಘಟಕರಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಇವರ ಒಂದು ಒಡನಾಟ ಇರ್ತದೆ ಅಲ್ಲಿ ಏನ್ ಕೆಲಸ ಇದ್ರು ಅವರು ನನ್ನ ಕೆಲಸ ಏನು ನಾನ್ ಮಾಡ್ತೀನಿ ಅಂತ ಮುಂದೆ ಹೋಗಿ ಮಾಡುವಂತಹ ಒಂದು ಮನೋಭಾವ ಶಣೆಯವ್ರದ್ದು ಆಗಿದೆ ಇಂಥವ್ರು ಅನೇಕ ಪ್ರಶಸ್ತಿಗಳಿಗೂ ಸಹ ಭಾಜನರಾಗಿದ್ದಾರೆ ನೀವು ಹೇಗೆ ಗುರುತಿಸಿ ಅವರನ್ನ ಒಂದು ದೊಡ್ಡ ವೇದಿಕೆಗೆ ಇವತ್ತು ಕರೆತಂದಿದ್ದೀರಲ್ಲ ಹಾಗೆ ಸಾಕಷ್ಟು ವೇದಿಕೆಗಳು ಸಾಂಸ್ಕೃತಿಕ ವೇದಿಕೆಗಳು ಶೈಕ್ಷಣಿಕ ವೇದಿಕೆಗಳು ಅವರನ್ನ ಬರಮಾಡಿಕೊಂಡು ಸನ್ಮಾನಗಳನ್ನ ಪುರಸ್ಕಾರಗಳನ್ನ
ಅವರಿಗೆ ಕೊಡ ಮಾಡಿದ್ದಾರೆ. ಅದರದ್ದು ಒಂದು ದೊಡ್ಡ ಪಟ್ಟಿನೇ ಉಂಟು. ಅಷ್ಟು ಪುರಸ್ಕಾರಗಳು, ಮರ್ಯಾದೆ, ಮಾನ ಸನ್ಮಾನಗಳು ಗಣೇಶಣ್ಣೆ ಅವರಿಗೆ ಸಂದಿವೆ ನೋಡ್ರಿ. ನಾನು ಆಗ್ಲೇ ಹೇಳಿದೆ, ಅವರು ಪ್ರೌಢಶಾಲೆಯ ಮೆಟ್ಟಿಲನ್ನು ಏರಿಲ್ಲ ಅಂತ. ಆದರೂ ಸಹ ಅವರು ಇವತ್ತು ಶೈಕ್ಷಣಿಕ ಕಾರ್ಯಾಗಾರಗಳನ್ನ ಕೈಗೊಳ್ಳುವಷ್ಟು ಒಂದು ಸಾಮರ್ಥ್ಯವನ್ನ ಪಡೆದುಕೊಂಡಿದ್ದಾರೆ. ಅವರು ಶಾಲೆ ಮತ್ತು ಕಾಲೇಜುಗಳಲ್ಲಿ ಪ್ರೇರಣಾ ತರಗತಿಗಳು ಅಂತ ಹೇಳಿ ತಗೋತಾರೆ. ಪರೀಕ್ಷೆಯನ್ನ ಎದುರಿಸುವುದು ಹೇಗೆ, ಪರೀಕ್ಷೆಯ ಭಯವನ್ನ ನಿವಾರಿಸುವುದು ಹೇಗೆ ಅಂತ ಹೇಳಿ ಅತ್ಯಂತ ಸಮರ್ಥವಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಅವ್ರ ಜೊತೆ ಪಾಲ್ಗೊಂಡಿದ್ದೀನಿ. ಅತ್ಯಂತ ಸಮರ್ಥವಾಗಿ ಅಂತ ಒಂದು ಕಾರ್ಯಾಗಾರಗಳನ್ನ ಇವರು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಹೆಗ್ಗಳಿಕೆ ಗಣೇಶ್ ಅಣ್ಣೆಯವರದು. ಮೃದು ಮಾತು, ಸ್ನೇಹ ಭಾವ, ಇಚ್ಛಾಶಕ್ತಿ, ಅಪರಿಮಿತ ಆತ್ಮವಿಶ್ವಾಸ, ಶಿಸ್ತು, ಸಮಯ ಪ್ರಜ್ಞೆ ಮೊದಲಾದವುಗಳು ಇವರ ಆಸ್ತಿ ಹೌದು. ಮತ್ತು ಅವು ಇವರನ್ನ ಒಬ್ಬ ವ್ಯಕ್ತಿಯನ್ನಾಗಿಸದೆ ಶಕ್ತಿಯನ್ನಾಗಿಸಿವೆ. ಇವರ ಮಡದಿ ಜ್ಯೋತಿಷ್ ಅಣೆಯವರು ಇವರಿಗೆ ಸದಾ ಬೆನ್ನೆಲುಬಾಗಿ ಇವರ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಅವರು ಸಹಕಾರವನ್ನ ನೀಡ್ತಾ ಇದ್ದಾರೆ. ನಮಗೂ ಕೂಡ ಒಳ್ಳೆಯ ಚಿರಪರಿಚಿತರು ಅವರ ಕುಟುಂಬದವರೆಲ್ಲ. ಇವರಿಗೆ ಎಲ್ಲರ ಅಭಿಮಾನಿಗಳು ಸೇರ್ಬಿಟ್ಟು ದಾವಣಗೆರೆಯಲ್ಲಿ ಸಾಂಸ್ಕೃತಿಕ ಸೌರಭ ಎನ್ನುವಂತ ಅಭಿನಂದನಾ ಗ್ರಂಥವನ್ನ ಶಣೆಯವರಿಗೆ ಅರ್ಪಿಸಿದ್ರು. ಅದರಲ್ಲಿ ಅವರ ಇಡೀ ಜೀವನದ ಒಂದು ಕಥನವನ್ನ ಸಾಂಸ್ಕೃತಿಕ ಸೌರಭದಲ್ಲಿ ಕಟ್ಟಿಕೊಡಲಾಗಿದೆ. ಶಶಿಕಲಾ ಶಂಕರಮೂರ್ತಿಯವರು ಇದರ ಸಂಪಾದಕರಾಗಿ ಕೆಲಸವನ್ನ ಮಾಡಿದ್ರು. ಮತ್ತೆ ಷಷ್ಠಿ ಕಾವ್ಯ ಎಂಬುವಂತಹ ಕವನ ಸಂಕಲನವನ್ನು ಕೂಡ ಅವರಿಗೆ ಅರ್ಪಿಸಲಾಯಿತು. ಇದರ ಪ್ರಧಾನ ಸಂಪಾದಕರಾಗಿ ನಾನು, ಅಂದ್ರೆ ಶ್ರೀಮತಿ ಅನ್ನಪೂರ್ಣ ಪಾಟೀಲ್, ಅದರ ಕಾರ್ಯವನ್ನ ನಾನು ನಿರ್ವಹಿಸಿದ್ದೆ. ಇವರು ಹೀಗೆ ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಂಡಂತಹ ವ್ಯಕ್ತಿ ದಾವಣಗೆರೆಯಲ್ಲಿ. ವಿಶೇಷವಾಗಿ ಏನಾದರೂ ಹೊಸದಿರುತ್ತೆ, ಕಾರ್ಯಕ್ರಮಗಳು ಕಲಾಕುಂಚದಿಂದ ಸಂಘಟನೆ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಹೊಸದು ನಮಗೆ ಕಂಡು ಬರುತ್ತದೆ. ಅಂತ ಒಂದು ಹೊಸ ಹೊಸ ನವೀನ ಪರಿಕಲ್ಪನೆಗಳ ಸರದಾರ ಶ್ರೀಯುತ ಗಣೇಶಣ್ಣೆಯವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರು ದಾವಣಗೆರೆಯಲ್ಲಿ ಮಗಳು ಸಂಧ್ಯಾಶಣೆ, ಅಳಿಯ ನಂದನ್ ಗಾಯತೊಂಡೆ, ಮೊಮ್ಮಗ ಸುಜಯ್ ಇವರಿಗಿದ್ದಾರೆ, ಮಗ ಸಂದೀಪ್ ಶಣೆ ಅವರು ಕೂಡ ಫೋಟೋಗ್ರಫಿ ಒಂದು ಉದ್ಯಮವನ್ನ ನಡೆಸ್ಕೊಂಡು ಹೋಗ್ತಾರೆ. ಇವರ ಸೊಸೆ ಸನ್ನಿಧಿ ಅವರು ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಮಗಳು ಮಾನ್ಯ ವಿದ್ಯಾರ್ಥಿನಿ. ಈ ಒಂದು ಚಂದದ ಕುಟುಂಬದಲ್ಲಿ ಆನಂದದ ಬದುಕು ಅವರದಾಗಿದೆ. ಇವತ್ತಿನ ನಮ್ಮ ಈ ಸಿರಿಗನ್ನಡ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಕಾರ್ಯಕ್ರಮದ ಸರ್ವಾಧ್ಯಕ್ಷ ಪಟ್ಟವನ್ನ ಅವರು ಅಲಂಕರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಆನ್ಲೈನ್ ಆಗಿ ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಸರ್ಗೆ ನಾನು ತುಂಬು ಹೃದಯದ ಸ್ವಾಗತವನ್ನ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ ಸರ್. ಈ ದಿನ ಪರಿಚಯಿಸಬೇಕಾದಂತಹ ದಿಗ್ಗಜರು ಕಾರ್ಯಕ್ರಮದ ಉದ್ಘಾಟಕರಾದಂತಹ ಡಾಕ್ಟರ್ ಎನ್ ಚಂದ್ರೇಗೌಡ ಇವರು. ಇವರು ನಿವೃತ್ತ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ್, ಮತ್ತೆ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಕೂಡ ಹೌದು. ಚನ್ನರಾಯಪಟ್ಟಣದಲ್ಲಿ ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಅನೇಕ ಕಾರ್ಯಾಗಾರಗಳನ್ನು ಯಶಸ್ವಿಯಾಗಿ ನಡೆಸಿದಂಥವ್ರು. 1956ರಲ್ಲಿ ಇವರ ಜನನ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನಿಂಬೆಹಳ್ಳಿ ಎನ್ನುವ ಗ್ರಾಮದಲ್ಲಿ ಆಗ್ತದೆ. ಆ ಗ್ರಾಮದಲ್ಲಿ ಜನಿಸಿದಂತಹ ಇವರು ತಂದೆ ನಂಜೇಗೌಡ, ತಾಯಿ ನಂಜಮ್ಮ ಅವರು. ನಂತರ ಇವರು ಪ್ರಾಥಮಿಕ ಶಿಕ್ಷಣವನ್ನ ಹಾಸನ ಜಿಲ್ಲೆಯೇ ಪಡೆದುಕೊಂಡು ನಂತರ ಎಂಎ ಪದವಿಯನ್ನ ಪಡೀತಾರೆ. ಇವರು ಮುಖ್ಯ ಶಿಕ್ಷಕರಾಗಿ, ಆಮೇಲೆ ಬಿಎಡ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಮತ್ತೆ ಉಪನಿರ್ದೇಶಕರಾಗಿ ಅನೇಕ ಜವಾಬ್ದಾರಿಯುತ ಹುದ್ದೆಗಳನ್ನ ನಿರ್ವಹಿಸ್ತಾರೆ. ಪಿಎಚ್ಡಿ ಕ್ಷೇತ್ರಕ್ಕೆ ಮಾತ್ರವಲ್ಲದೆ ಇವರು ಸಾಹಿತ್ಯಿಕ ಲೋಕಕ್ಕೂ ಸಹ ಲೋಕಕ್ಕೆ ಕೊಡುಗೆಯನ್ನ ಸಲ್ಲಿಸಿ ಸರಸ್ವತಿಯ ಸೇವೆಯಲ್ಲಿಯೂ ಸಹ ಅವರು ನಿರತರಾಗಿದ್ದಾರೆ. ಇಂತಹ ಡಾಕ್ಟರ್ ಎನ್ ಚಂದ್ರೇಗೌಡ ಇವರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮೊಂದಿಗಿದ್ದಾರೆ. ತುಂಬು ಹೃದಯದ ಸ್ವಾಗತವನ್ನ ನಾನು ಸರ್ಗೆ ಕೋರ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ ಸರ್. ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಗಳಾದಂತಹ ಶ್ರೀಮತಿ ರೂಪಾ ಮಂಜುನಾಥ್, ಸಾಹಿತಿಗಳು ಗಿಲ್ಬರ್ಟ್, ಅರಿಜೋನ್ ಅಮೆರಿಕ ಇವರು.
ನೋಡ್ರಿ, ಎತ್ತಣ ಮಾಮರ ಎತ್ತಣಕ್ಕೋಗಿಲ್ಲ ಅನ್ನೋ ಹಾಗೆ ನಾವಿವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲೋ ಇದ್ದೀವಿ ಹೇಗೋನೋ ನಾವೆಲ್ಲ ಮುಖ ನೋಡ್ಕೊಂಡು ಈ ದಿವಸ ನಾವು ಹತ್ತಿರ ಇದ್ದೇವೇನೋ ಅನ್ನೋ ತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ವಿ, ವೀಕ್ಷಣೆ ಮಾಡ್ತಾ ಇದ್ದೀವಿ. ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅನುವು ಮಾಡಿಕೊಟ್ಟವರು ಕಸ್ತೂರಿ ಸಿರಿಗನ್ನಡ ವೇದಿಕೆಯವರು ಅಂತ ಮತ್ತೊಮ್ಮೆ ಹೇಳ್ತಾ ಮುಖ್ಯ ಅತಿಥಿಗಳಾದ ಶ್ರೀಮತಿ ರೂಪಾ ಮಂಜುನಾಥ್ ಅವರ ಕಿರು ಪರಿಚಯದೊಂದಿಗೆ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕಲ್ಪತರು ನಾಡು ಕಲಾವಿದರ ತವರೂರು ತಿಪಟೂರು ಇವರ ಹುಟ್ಟೂರು. ವಾಣಿಜ್ಯ ವಿಭಾಗದಲ್ಲಿ ಪದವಿಯನ್ನ ಪಡೀತಾರೆ. ಎಂಕಾಂ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇದ್ದಾಗನೆ ಇವರಿಗೆ ವಾಣಿಜ್ಯೋದ್ಯಮಿ ಶ್ರೀ ಮಂಜುನಾಥ ಅವರೊಡನೆ ಸಪ್ತಪದಿ ತುಳಿಯುವ ಅವಕಾಶ ಒಂದು ಅದೃಷ್ಟ ಒದಗಿ ಬರುತ್ತದೆ. ಮದುವೆ ಮಕ್ಕಳು ಅಂತಾದ ಮೇಲೂ ಇವರು ಸುಮ್ಮನೆ ಕೂಡ್ಲಿಲ್ಲ. ಸಂಗೀತ ಕ್ಷೇತ್ರದಲ್ಲಿ ಅಧ್ಯಯನವನ್ನ ಮಾಡಿ ಸಾಕಷ್ಟು ಅದರಲ್ಲಿ ಏನೇನು ಹಂತಗಳಲ್ಲಿ ಕಲಿಯೋದಿದೆ ಅವೆಲ್ಲ ಹಂತಗಳನ್ನ ಅವರು ನಿಷ್ಠೆಯಿಂದ ಅಭ್ಯಾಸವನ್ನ ಮಾಡ್ತಾರೆ. ಚಿತ್ರಕಲೆಯಲ್ಲಿಯೂ ಸಹ ಇವರು ಸಾಕಷ್ಟು ಆಸಕ್ತಿಯನ್ನ ಹೊಂದಿದಂತಹ ಮಹಿಳೆ. ಜಲವರ್ಣ ಮತ್ತು ಅಕ್ರಿಲಿಕ್ ಕಲಾಕೃತಿಗಳನ್ನ ಇವರು ಅತ್ಯದ್ಭುತವಾಗಿ ರಚಿಸಿ ಅನೇಕ ಕಡೆ ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲಿ ಲೋಗೋ ಆಗಿ ಪತ್ರಿಕೆಗಳಲ್ಲಿ ಎಲ್ಲ ಕಡೆಗೂ ಅವು ಪ್ರಕಟಗೊಳ್ತವೆ. ಅಂತ ಅದ್ಭುತವಾದ ಕಲಾಕೃತಿಗಳನ್ನು ರಚಿಸುವ ಕಲಾವಿದೆ ಇವರಾಗಿದ್ದಾರೆ. ಮಕ್ಕಳಿಗೆ ಮತ್ತು ಸ್ನೇಹಿತೆಯರಿಗೆ ಗಾಯನ ತರಬೇತಿಯನ್ನ ಕೂಡ ಇವರು ನಡೆಸಿಕೊಟ್ಟಿರ್ತಾರೆ. ಇವರು ಕೇವಲ ಸಂಗೀತ ಕ್ಷೇತ್ರಕ್ಕೆ ಕಲಾಕ್ಷೇತ್ರಕ್ಕೆ ಅಷ್ಟೇ ಅಲ್ಲದೇನೆ ಸಮಾಜಮುಖಿಯಾಗಿಯೂ ಸಹ ತಮ್ಮ ಕಾರ್ಯಕ್ಷೇತ್ರ ವನ್ನ ವಿಸ್ತರಿಸಿಕೊಂಡವರು. ಕನ್ನಿಕಾ ಸ್ವಸಹಾಯ ಸಂಘದ ಸ್ಥಾಪನೆಯನ್ನ ಮಾಡ್ತಾರೆ. ವಾಸವಿ ಮಹಿಳಾ ಮಂಡಳ ಹೊಳೆ ನರಸೀಪುರ ಇಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಇವರು ಮಹಿಳಾ ಉದ್ಯಮಿಯೂ ಕೂಡ ಹೌದು. 2017ರಲ್ಲಿ ಆಲ್ ಇಂಡಿಯಾ ವುಮೆನ್ ಎಂಟರ್ಪ್ರಿನ್ಯೂರ್ಸ್ ಅವಾರ್ಡ್ಸ್ ನಲ್ಲಿ ಟಾಪ್ 20ಯಲ್ಲಿ ಇವರು ಒಬ್ಬರಾದದ್ದು ನಮ್ಗೆಲ್ಲ ಹೆಮ್ಮೆಯ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರು ಕವಿಯತ್ರಿಯಾಗಿ, ಕಾದಂಬರಿಕಾರ್ತಿಯಾಗಿ, ಕಲಾವಿದೆಯಾಗಿ, ಉದ್ಯಮಿಯಾಗಿ, ಗಾಯಕಿಯಾಗಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿರ್ತಾ ಇದ್ದಾರೆ. ಅಮೆರಿಕ ಪ್ರವಾಸವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಹಲವಾರು ಕಲಾಕೃತಿಗಳನ್ನ ಇವರು ರಚಿಸಿದ್ರು. ಅದರಿಂದ ಅದನ್ನ ಹರಾಜು ಮಾಡಿ ಬಂದಂತಹ ಹಣದಿಂದ ಅಲ್ಲಿನ ಹಿಂದೂ ದೇವಾಲಯ ಕಟ್ಟಡ ನಿರ್ಮಾಣಕ್ಕೆ ದೇಣಿಗೆಯನ್ನಾಗಿ ಕೊಟ್ಟದ್ದು ಇವರ ದೊಡ್ಡತನ ಅಂತ ನಾನು ತುಂಬು ಹೃದಯದ ಪ್ರಶಂಸೆಯನ್ನ ಇಲ್ಲಿ ಮಾಡ್ತಾ ಇದ್ದೇನೆ. ಅಮೆರಿಕದ ಅಚಿನ್ಮಯ ಮಿಷನ್, ಲಯನ್ಸ್ ಕ್ಲಬ್ ಸಹಯೋಗದಲ್ಲಿಯೂ ಸಹ ಸಾಕಷ್ಟು ಸೇವಾ ಕಾರ್ಯಕ್ರಮಗಳಲ್ಲಿ ಇವರು ಪಾಲ್ಗೊಂಡಿದ್ದಾರೆ. ಜಿಲ್ಲಾ ಸಾಧಕಿ ಪ್ರಶಸ್ತಿಯೊಂದಿಗೆ ಅನೇಕ ಪುರಸ್ಕಾರಗಳು, ಸನ್ಮಾನಗಳು ಇವರ ಮುಡಿಯೇರಿವೆ. ಆನ್ಲೈನ್ ರೇಡಿಯೋ ಕಣ್ಮಣಿಯಲ್ಲಿಯೂ ಸಹ ಇವರ ಕವನಗಳು ಪ್ರಸಾರವಾಗಿವೆ. ಸ್ವತಃ ಅವರದೇ ಧ್ವನಿಯಲ್ಲಿ ಅನೇಕ ಸುಂದರ ಕವನಗಳನ್ನ ಅವರು ಪ್ರಸ್ತುತಪಡಿಸಿದ್ದಾರೆ. ಓಜಸ್ವಿ ದಿಲೈಟ್ ಇವರ ಯೂಟ್ಯೂಬ್ ಚಾನೆಲ್ ಆಗಿದೆ. ಸಮಯ ವ್ಯರ್ಥವಾಗಿ ಕಳೆಯದೆ ಒಂದಿಲ್ಲ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀಮತಿ ರೂಪಾ ಮಂಜುನಾಥ್ ಅವರು ಎಲ್ಲ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಅಂತ ಒಂದು ಮಹಿಳೆ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ನಮ್ಮ ಸುದೈವ, ನಮಗೆ ಸಂತಸವನ್ನ ತಂದಿದೆ ಅಂತ ಹೇಳ್ತಾ ಸಿರಿಗನ್ನಡ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ತುಂಬ ಹೃದಯದ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮೇಡಮ್ ಅವರಿಗೆ ಸ್ವಾಗತ, ಸುಸ್ವಾಗತ. ಮತ್ತೊಬ್ಬ ಮುಖ್ಯ ಅತಿಥಿಗಳು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಡಾಕ್ಟರ್ ಗುರುಸಿದ್ದಯ್ಯ ಸ್ವಾಮಿ, ಮಹಾರಾಷ್ಟ್ರ ಕೋಶಾಧ್ಯಕ್ಷರು, ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ. ಇವರು ಸಹಾಯಕ ಪ್ರಾಧ್ಯಾಪಕರು ಸಿಬಿ ಖೇಡ್ಗಿ ಮಹಾವಿದ್ಯಾಲಯ ಮಹಾರಾಷ್ಟ್ರ, ಅಲ್ಲಿನೂ ಸಹ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಮರಾಠಿ ನೆಲದ ಕನ್ನಡ ಕೃಷಿಕರಾದಂತಹ ಶ್ರೀಯುತರು ಎಲ್ಲೇ ಇರು ನೀ ಕನ್ನಡವಾಗಿರು ಎಂಬ ಕುವೆಂಪು ವಾಣಿಯಂತೆ ಅವರು ನಡೆದು ಬಂದವರು. ಇವರ ಜನನ ಬಾಲ್ಯ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಕರಜಗಿ ಗ್ರಾಮದಲ್ಲಿ ಆಗ್ತದೆ. ತಂದೆ ಶಿವರಾಜಯ್ಯ, ತಾಯಿ ಗೌರಾಬಾಯಿ. ಬಡತನವಿದ್ದರೂ ಓದಿನ ಆಸಕ್ತಿಗೆ ಬಡತನ ಇರಲಿಲ್ಲ ಅವರಿಗೆ, ಅಷ್ಟು ಒಂದು ಓದಿನ ಬಗ್ಗೆ ಆಸಕ್ತಿಯನ್ನ ಹೊಂದಿದಂತಹ ವ್ಯಕ್ತಿ. ಡಿ ಎಡ್ ಮಾಡಿದ್ರು, ಸರ್ಕಾರಿ ಉದ್ಯೋಗ ಸಿಕ್ತು. ಸಾಮಾನ್ಯವಾಗಿ ಏನ್ ಮಾಡ್ತೇವೆ, ಸರ್ಕಾರಿ ಉದ್ಯೋಗ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿಗೆ ನಾವು ತೃಪ್ತಿ ಪಡ್ತೇವೆ, ಸಾಕಪ್ಪ ಒಂದ್ ಕೆಲ್ಸ ಸಿಕ್ತು ಓದಿದೆ ಅಂತ ಹೇಳಿ. ಆದ್ರೆ ಶ್ರೀಯುತರು ಹಾಗಲ್ಲ, ಅವರು ಅವರ ಒಂದು ಶೈಕ್ಷಣಿಕ ಹಸಿವು ಇನ್ನೂ ತಣಿದಿರ್ಲಿಲ್ಲ. ಮುಂದೇನ್ ಮಾಡ್ತಾರೆ, MA ಮಾಡ್ತಾರೆ, MPhil ಮಾಡ್ತಾರೆ, PhD ಮಾಡ್ತಾರೆ. ನೆಟ್ ಪರೀಕ್ಷೆಯಲ್ಲಿಯೂ ಕೂಡ ಯಶಸ್ವಿಯಾಗಿ ಅವರು ಅದನ್ನು ಪಾಸ್ ಮಾಡ್ತಾರೆ. ನಂತರ ಎಲ್ಲ ಒಂದು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ಸದಾಕಾಲ ತೊಡಗಿಸಿಕೊಳ್ಳುವಂತಹ ಸ್ವಭಾವವನ್ನು ಕೂಡ ಇವರು ಬೆಳೆಸ್ಕೊಂಡಿರ್ತಾರೆ.
ಪ್ರೌಢಶಾಲಾ ಪಠ್ಯಪುಸ್ತಕ ಸಂಪಾದಕ ಮಂಡಳಿಯಲ್ಲಿ ಇವರಿದ್ದಾರೆ ಅಂದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರ ಒಂದು ಗುರುತರ ಜವಾಬ್ದಾರಿಯನ್ನ ನಾವು ಗುರುತಿಸಿದ್ದೀವಿ ಅನ್ನೋದು ವ್ಯಕ್ತವಾಗ್ತದೆ. ಜ್ಞಾನ ಜ್ಯೋತಿ ಪತ್ರಿಕೆ ಮತ್ತು ವಿಚಾರ ಸಂಕಿರಣಗಳಲ್ಲಿ ಇವರು ಭಾಗವಹಿಸ್ತಾರೆ. ಆಮೇಲೆ ಪ್ರಬಂಧ ಮಂಡನೆಗಳನ್ನ ಮಾಡ್ತಾರೆ ಸಾಕಷ್ಟು ಸೆಮಿನಾರ್ಗಳಲ್ಲಿ. ದತ್ತಿ ನಿಧಿ ಸ್ಥಾಪನೆಯನ್ನ ಮಾಡ್ತಾರೆ. ಪ್ರಶಸ್ತಿ ಪ್ರದಾನ ವ್ಯವಸ್ಥೆಯನ್ನ ಮಾಡಿಕೊಂಡು ಅನೇಕ ಪ್ರತಿಭೆಗಳಿಗೆ ಪ್ರಶಸ್ತಿ ಕೊಡುವಂತಹ ಒಂದು ಕೆಲಸ ಕಾರ್ಯಗಳನ್ನು ಇವರು ತಮ್ಮ ಒಂದು ಕಾರ್ಯಕ್ಷೇತ್ರದನ್ನ ಅಲ್ಲಿ ವಿಸ್ತರಿಸಿಕೊಂಡದ್ದುಂಟು. ಆದರ್ಶ ಶಿಕ್ಷಕರಾಗಿ ಕನ್ನಡ ಕುಲಭೂಷಣ ಮೊದಲಾದ ಪ್ರಶಸ್ತಿಗಳು ಇವರಿಗೆ ಬಂದಿದೆ. ಮಿತ್ರಭಾಷಿಗಳು ಸಹೃದಯರು ಆದಂತಹ ಶ್ರೀಯುತ ಗುರುಸಿದ್ದಯ್ಯ ಸ್ವಾಮಿ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಪ್ರೀತಿಯ ಗೌರವಯುತವಾದ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಈ ದಿನ ಪ್ರಾಸ್ತಾವಿಕ ನುಡಿಗಳನ್ನಾಡ್ತಾ ಇರುವಂತಹ ಶ್ರೀಮತಿ ಎ ನರಸಮ್ಮ ಇವರ ಬಗ್ಗೆ ಸಂಕ್ಷಿಪ್ತ ಪರಿಚಯದೊಂದಿಗೆ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರದವರು. ಇವರು ಗೌರವ ಸಲಹೆಗಾರರು ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ. ಇವರು ನಿವೃತ್ತ ಶಿಕ್ಷಕರಾಗಿದ್ದವರು, ಲೇಖಕಿ ಹೌದು, ಕರ್ನಾಟಕ ಸರ್ಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರು ಹೌದು. ಆ ಒಂದು ವಿಷಯಕ್ಕೆ ನಾವು ಹೆಮ್ಮೆಯನ್ನ ವ್ಯಕ್ತಪಡಿಸುತ್ತಾ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮೇಡಮ್, ತಮಗೆ ಸ್ವಾಗತ, ಸುಸ್ವಾಗತ. ಹಾಗೇನೆ ನಮ್ಮ ಈ ಕಾರ್ಯಕ್ರಮದ ನಿರೂಪಣೆಯನ್ನ ನಿರ್ವಹಿಸ್ತಾ ಇದ್ದಾರೆ ಶ್ರೀ ಹಾಲೇಶ್ ಹಕ್ಕಂಡಿ ಅವರು, ಮುಖ್ಯೋಪಾಧ್ಯಾಯರು, ದಿವ್ಯಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆ ಸೋಗಿ ವಿಜಯನಗರ. ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ. ಹಾಲೇಶ್ ಸರ್ ಅವರಿಗೆ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನ ನೆರವೇರಿಸಿ ಕೊಡ್ತಾ ಇದ್ದಾರೆ ಶ್ರೀ ಅಕ್ಷಯ್ ಕುಮಾರ್ ಜೋಶಿ ಹುಬ್ಬಳ್ಳಿ, ಸಂಘಟನಾ ಕಾರ್ಯದರ್ಶಿಗಳು ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ. ಇವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪ್ರಾರ್ಥನಾ ಗೀತೆಯನ್ನ ಪ್ರಸ್ತುತಪಡಿಸಿದ ಶಂಕರಲಿಂಗ್ ಎಸ್ ಹೂಗಾರ್, ಸಂಗೀತ ಶಿಕ್ಷಕರು ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮುಧೋಳ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಮತ್ತೆ ಸ್ವಾಗತ ಗೀತೆಯನ್ನ ಪ್ರಸ್ತುತಪಡಿಸಿದರು ಎಂಎ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಪ್ರೇಮಾ ಚೌಹಾಣ್, ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ದಿನದ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ನುಡಿಗಳನ್ನಾಡಲಿದ್ದಾರೆ. ಇವರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅಂತ. 500ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿರುವ, 15ಕ್ಕೂ ಹೆಚ್ಚು ಮಹಾಕಾವ್ಯಗಳನ್ನ ರಚಿಸಿರುವ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ತಮ್ಮ ಅಭಿಪ್ರಾಯ ನುಡಿಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿ ಅಂತ ಕೇಳ್ಕೊಳ್ತಾ ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದಂತಹ ನಾವೆಲ್ಲ ಇಲ್ಲಿ ಸೇರ್ಲಿಕ್ಕೆ ಒಂದು ಸಂದರ್ಭವನ್ನ ಒದಗಿಸಿಕೊಟ್ಟಂತಹ ಈ ಒಂದು ಸಿರಿಗನ್ನಡ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ಎಲ್.ಎಚ್. ಪೆಂಡಾರಿ ಅವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಇವರು ಹಲವಾರು ಸೆಮಿನಾರ್ಗಳಲ್ಲಿ ಪ್ರಬಂಧಗಳನ್ನ ಮಂಡಿಸಿದ್ದಾರೆ, ಹಲವಾರು ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಇವರ ಸಾಧನೆಯ ಪಟ್ಟಿಯು ಕೂಡ ದೊಡ್ಡದಿದೆ. ಇಂಥ ಒಂದು ಕಾರ್ಯಕ್ರಮ ಆಯೋಜಿಸಿ ಕಾರ್ಯಕ್ರಮದಲ್ಲಿ ಎಲ್ಲ ದಿಗ್ಗಜರನ್ನ ಒಟ್ಟುಗೂಡಿಸಿ ಅವರಿಗೆಲ್ಲ ಮೊದಲೇ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡ್ಕೋಬೇಕಾಗ್ತದೆ. ಅವರಿಗೆಲ್ಲ ಕಮ್ಯುನಿಕೇಟ್ ಮಾಡ್ಬೇಕು, ಅವರಿಗೆಲ್ಲ ಮಾಹಿತಿಯನ್ನ ಕೊಡಬೇಕು, ಮತ್ತೆ ಕಾರ್ಯಕ್ರಮದ ವೇದಿಕೆಗೆ ಅವರನ್ನ ಕರೆತರಬೇಕು. ಅಲ್ಲಿವರೆಗೂ ಶ್ರಮ ವಹಿಸಿ ಸುಂದರ ಕಾರ್ಯಕ್ರಮವನ್ನ ಆಯೋಜಿಸ್ಲಿಕ್ಕೆ ಕಾರಣರಾದಂತಹ ಎಲ್.ಎಚ್. ಪೆಂಡಾರಿ ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನ ಈ ಕಾರ್ಯಕ್ರಮದಲ್ಲಿ ಕೋರ್ತಾ ಇದ್ದೇನೆ. ಗುರುವಿನ ಗುಣಗಾನ ಅದೆಷ್ಟು ಮಾಡಿದ್ರು ಕಡಿಮೆನೆ ಅಂತ ಒಂದು ಗುಣಗಾನವನ್ನ ಗೀತೆ ಮೂಲಕ ಇವತ್ತು ಪ್ರಸ್ತುತಪಡಿಸಿ ಸ್ವಾಗತ ಗೀತೆಯನ್ನು ಕೂಡ ಹಾಡಿದ್ರು. ತಮ್ಮೆಲ್ಲರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶಿಕ್ಷಕರಿಗೂ ವೀಕ್ಷಕರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮದ ಭಾಗವಾಗಿರೋದಕ್ಕೆ ನನಗೆ ಸಂತಸವಾಗಿದೆ ಅಂತ ನನ್ನ ಒಂದು ಸಂತೃಪ್ತಿಯನ್ನ ವ್ಯಕ್ತಪಡಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿ. ದಿಗ್ಗಜರು ಅಥವಾ ಸಾಧಕರು ಎಂದಾಕ್ಷಣ ಸೀಮಿತ ಸಮಯದಲ್ಲಿ ಅವರ ಸಾಧನೆ ಹಾದಿಯನ್ನ ಹೇಳಲಿಕ್ಕೆ ಅಸಾಧ್ಯ, ಕಷ್ಟ ಸಾಧ್ಯ. ಆದ್ರೂ ಕೂಡ ಒಂದು ಸೀಮಿತ ಸಮಯದೊಳಗೆ ಸಾಧಕರ ಪರಿಚಯವನ್ನ ಜೊತೆಗೆ ಕಾರ್ಯಕ್ರಮದ ಎಲ್ಲಾ ಗಣ್ಯರಿಗೂ ಸ್ವಾಗತವನ್ನ ಕೋರಿದ ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ತಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಹೇಳ ಬಯಸುತ್ತೇನೆ. ತದನಂತರ
ಪ್ರಾಸ್ತಾವಿಕ ನುಡಿ. ಪ್ರಾಸ್ತಾವಿಕ ನುಡಿಯನ್ನ ಶ್ರೀಮತಿ ಎ ಸರಸಮ್ಮ ಚಿಕ್ಕಬಳ್ಳಾಪುರ ನಿವೃತ್ತ ಶಿಕ್ಷಕಿ ಲೇಖಕಿ ಕರ್ನಾಟಕ ಸರ್ಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರು. ಇವರು ಪ್ರಾಸ್ತಾವಿಕ ನುಡಿಯನ್ನ ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗೌರವಾನ್ವಿತರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಿಜಕ್ಕೂ ಸಂತೋಷದ. ಲೈಟ್ ಇದೆ ಹಾಗಾಗಿ ಸ್ವಲ್ಪ ಬೆಳಕು ಇರೋದ್ರಿಂದ ಕಾಣಿಸ್ತಾ ಇಲ್ಲ ಅಂತೇನೆ. ಈಗ ಸರ್ ಇನ್ನೂ ಕಾಣಿಸ್ತಾ ಇಲ್ಲ ಮೇಡಮ್. ಎಲ್ಲ ಗೌರವಾನ್ವಿತರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ನಮನಗಳನ್ನು ತಿಳಿಸುತ್ತಾ ಈ ದಿನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರುವಂತ ನಮ್ಮ ಕವಿತಾ ಕರ್ಮಮಣಿ ಅಂತ ನಾಮಾಂಕಿತರಾದಂತ ಭಂಡಾರಿ ಸರ್ ಅವ್ರಿಗೂ ವಂದನೆಗಳನ್ನ ತಿಳಿಸುತ್ತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಸ್ಥಾನ ಎಲ್ಲ ಸ್ಥಾನಗಳಿಗಿಂತೂ ಸಹ ತುಂಬಾ ಮಿಗಿಲಾದದ್ದು. ಅಂತ ಗುರುಸ್ಥಾನದ ಪುರಸ್ಕೃತರನ್ನು ಸಹ ಈ ದಿನ ಅವ್ರಿಗೆ ಪುರಸ್ಕಾರ ನೀಡಿ ಪ್ರಶಸ್ತಿಯನ್ನ ನೀಡ್ತಾ ಇರುವಂತ ಎಲ್ಲ ಒಂದು ಒಳ್ಳೆ ಕೆಲಸಗಳನ್ನ ಇವರು ಹಮ್ಮಿಕೊಂಡಿದ್ದಾರೆ. ಎಲೆ ಮರೆ ಕಾಯಗೆ ಎಲ್ಲಾ ಕಡೆ ಎಲ್ಲೆಲ್ಲಿ ಇದಾರೋ ಮೂಲೆ ಮೂಲೆಗಳಿರೋ ರಾಜ್ಯದ ಎಲ್ಲರನ್ನು ಹುಡುಕಿ ಸಹ ಅವರಿಗೆ ಒಂದು ಪುರಸ್ಕಾರವನ್ನ ಅವರ ಪ್ರತಿಭೆಯನ್ನ ಗುರುತಿಸಿ ಪುರಸ್ಕಾರವನ್ನ ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆ ಕಾರ್ಯ ಹಮ್ಮಿಕೊಂಡಿರೋಂತ ಇವರು ಸಹ ಗುರುಗಳೇ ಆಗಿರೋದ್ರಿಂದ ಆ ಗುರು ಸ್ಥಾನ ಹೇಗಿರುತ್ತೆ ಅನ್ನೋದನ್ನ ಅಜ್ಞಾನದ ಕತ್ತಲನ್ನು ಹೊರದೂಡಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿ ವಿಶ್ವವೆಲ್ಲ ಬೆಳಗುವಂತ ಬೆಳಕು ನೀಡಿ ಕಲಿಸಿದ ಗುರುವಿಗೆ ನಮಿಸುವೆ ಶಿರಬಾಗಿ. ಅಂತ ಗುರು ಸ್ಥಾನ ತುಂಬಾ ಮಹತ್ವವಾದದ್ದು. ಈ ಮೇಲಿನ ಈ ನಾಣ್ಣುಡಿಯನ್ನ ನಾವು ಕೇಳ್ತಾನೆ ಇದೀವಿ ಸುಮಾರು ನಾವು ಹುಟ್ಟಿದಾಗ್ಲಿಂದ ಸಹ ಇಂಥ ಒಂದು ಒಳ್ಳೆಯ ನಾಣ್ಣುಡಿಗಳನ್ನ ಕೇಳ್ತಾ ಇದೀವಿ. ಯಾಕಂದ್ರೆ ನಮ್ಮ ಬದುಕು ಈ ದಿನ ಒಂದು ಸುಂದರವಾಗಿ ಕಟ್ಕೊಳ್ಬೇಕು ಅಂತಂದ್ರೆ ಗುರುವಿನ ಸ್ಥಾನ ತುಂಬಾ ಮಹತ್ವವಾದದ್ದು. ವಿದ್ಯೆ ಕಲಿಸಿದ ಗುರುವನ್ನು ದೈವತ್ವಕ್ಕೆ ಹೋಲಿಸ್ತೀವಿ, ಗೌರವದಿಂದ ಅವರನ್ನ ಪೂಜಿಸ್ತೀವಿ. ವಿನಯವೇ ವಿದ್ಯೆಯೇ ವಿನಯಕ್ಕೆ ಭೂಷಣ ಅಂತ ಹೇಳ್ತೀವಿ. ವಿದ್ಯೆ ಕಲಿಯುತ್ತೀವಿ ವಿದ್ಯೆ ವಿನಯಕ್ಕೆ ಭೂಷಣ. ಈ ಮಾತುಗಳು ಕೇಳೋದಕ್ಕೆ ತುಂಬಾ ಸ್ವಾರಸ್ಯವಾಗಿರುತ್ತೆ. ಇಂಥ ಮಾತುಗಳು ಈಗಿನ ಈ ಶಿಕ್ಷಣ ನೀತಿಗೆ ಅಷ್ಟಾಗಿ ಹೋಲಿಕೆ ಆಗೋದಿಲ್ಲ ಅಂತ ಒಂದು ಭಾವನೆ ಆಗುತ್ತೆ. ಯಾಕೆ ಅಂತಂದ್ರೆ ಹಿಂದಿನ ಶಿಕ್ಷಣ ಪದ್ಧತಿಗೂ ಈಗಿನ ಶಿಕ್ಷಣ ಪದ್ಧತಿಗೂ ತುಂಬಾನೇ ವ್ಯತ್ಯಾಸಗಳಿದೆ. ಅಂತ ಒಂದು ಶಿಕ್ಷಣ ಪದ್ಧತಿ ನಾವು ಬೆಳೆದಿರೋದಕ್ಕೂ ನಮ್ಮ ಮಕ್ಕಳು ಈ ದಿನ ಪಡಿತಾ ಇರೋದಕ್ಕೂ ಆಗ್ತಾ ಇರೋ ವ್ಯತ್ಯಾಸಗಳಿಂದ ಅವರಲ್ಲಿ ಒಂದು ಒಳ್ಳೆ ಮೌಲ್ಯಗಳನ್ನ ಕಾಣೋದಿಕ್ಕೆ ಈ ದಿನ ಸಾಧ್ಯವಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಇಂಥ ಶಿಕ್ಷಣ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಸನ್ಮಾನಗಳನ್ನು ನೀಡ್ತಾ ಇದ್ದಾರೆ ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಕರ್ನಾಟಕ. ಇವರು ಈ ವೇದಿಕೆ ಪ್ರಾರಂಭವಾಗಿ 2016-17 ಈಗ 7 ವರ್ಷ ಆಗಿದೆ. 7 ವರ್ಷದಿಂದಲೂ ಸಹ ಇವರು ಕವಿತಾ ಕರ್ಮಮಣಿ ಅನ್ನೋ ಒಂದು ನಾಮಾಂಕಿತದಿಂದ ಲಾಲ್ ಸಾಬ್ ಉಸ್ಮಾನ್ ಪೆಂಡಾರಿ ಸರ್ ಅವರು ಹಲವು ಕಾರ್ಯಕ್ರಮಗಳನ್ನು ನಂಬಿಕೊಂಡು ಈ ಸಂಸ್ಥೆ ಬೆಳವಣಿಗೆಗೆ ಶ್ರಮಿಸುತ್ತಾ ರಾಜ್ಯದ ನಾನಾ ಮೂಲೆಗಳಲ್ಲಿ ಎಲೆಮರೆ ಕಾಯಂತಿರುವ ಸಾಧಕರನ್ನು ಗುರುತಿಸಿ ಪ್ರಶಸ್ತಿಗಳನ್ನು ನೀಡುವುದರ ಮೂಲಕ ಅವರ ಸಾಧನೆಯನ್ನು ಗೌರವಿಸಿ ಪ್ರೋತ್ಸಾಹಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದಂತ ಒಂದು ಕಾರ್ಯ ಅಂತ ಅನ್ಕೊಳ್ಬಹುದು.
ಇವರ ಆಸಕ್ತಿ ಅನುಭವವನ್ನು ಅಭಿಮಾನವನ್ನು ಸಹ ನಾವಿಲ್ಲಿ ಕಾಣಬಹುದು. ಇವರು ಹಮ್ಮಿಕೊಂಡಿರುವಂತ ಪ್ರಶಸ್ತಿಗಳ ಪಟ್ಟಿಯೇ ಎಷ್ಟು ಉದ್ದ ಇದೆ ಅಂತಂದ್ರೆ, ಮೊದಲನೇದಾಗಿ ಸಾಹಿತ್ಯ ವಿಭೂಷಣ ಪ್ರಶಸ್ತಿ, ಜ್ಞಾನ ವಿಭೂಷಣ ಪ್ರಶಸ್ತಿ, ವಿದ್ಯಾ ವಿಭೂಷಣ ಪ್ರಶಸ್ತಿ, ಕವಿ ವಿಭೂಷಣ ಪ್ರಶಸ್ತಿ, ಗುರುಕುಲ ತಿಲಕ ಪುರಸ್ಕಾರ, ಗುರುವಾಗಿ ಶಿಕ್ಷಕರಾಗಿ 5 ವರ್ಷದಕ್ಕೂ ಮೇಲ್ಪಟ್ಟಂತ ಶಿಕ್ಷಕರಿಗೆ ಈ ಪುರಸ್ಕಾರವನ್ನು ಸಲ್ಲುತ್ತದೆ. ಶಿಕ್ಷಕ ಸೇವಾರತ್ನ ಪ್ರಶಸ್ತಿ ನಿವೃತ್ತಿ ಮತ್ತು ಶಿಕ್ಷಕರಿಗೂ ಮತ್ತು 15 ವರ್ಷಕ್ಕೂ ಮೇಲೆ ಸೇವೆ ಸಲ್ಲಿಸಿರುವಂತ ಶಿಕ್ಷಕರಿಗೆ ಈ ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ. ತಾಯಿ ನುಡಿ ಸೇವಾರತ್ನ ಪುರಸ್ಕಾರ, ರಾಷ್ಟ್ರ ಭಾಷಾ ಪ್ರತಿಭಾ ಪುರಸ್ಕಾರ, ರಾಷ್ಟ್ರಭಾಷಾ ಸೇವಾರತ್ನ ಪುರಸ್ಕಾರ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಹಮ್ಮಿಕೊಂಡು ಎಲ್ಲರ ಸೇವೆಗಳನ್ನ ಇವರು ಸಾಧನೆಗಳನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನ ನೀಡ್ತಾ ಇರೋದು ನಿಜಕ್ಕೂ ಹೆಮ್ಮೆ ಅಂತ ಅನ್ಸುತ್ತೆ. ಈ ಶಿಕ್ಷಣದ ಬಗ್ಗೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಯಾವಾಗ್ಲಿಂದ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಬ್ಬ ಅಮೆರಿಕದ ಲೇಖಕ ಡೇವಿಡ್ ವ್ಯಾಲ್ರಿಸರ್ ಅನ್ನೋರು ಅವರ ಹೇಳಿಕೆಯಂತೆ, ಯಾವಾಗ ಇತರ ಜಗತ್ತಿನ ಜನಕ್ಕೆ ಓದುವ ಬರೆಯುವ ಜ್ಞಾನವೇ ಇರಲಿಲ್ಲವೋ ಆಗ ಹಿಂದೂಗಳು ವೇದಗಳನ್ನು ಬರೆಯುತ್ತಿದ್ದರು, ಯಾವಾಗ ಇತರ ಜಗತ್ತಿನ ಜನಕ್ಕೆ ಶಿಕ್ಷಣದ ಅರಿವೇ ಇರಲಿಲ್ಲವೋ ಆ ಸಂದರ್ಭದಲ್ಲಿ ಭಾರತದಲ್ಲಿ ಗುರುಕುಲ ಶಿಕ್ಷಣ ನಡೆಯುತ್ತಿತ್ತು. ಅಂತ ಶ್ರೇಷ್ಠ ಭಾರತ ಎಂದು ಭಾರತದ ಬಗ್ಗೆ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಅಂತ ಒಂದು ಹೆಮ್ಮೆಯ ಸ್ಥಾನವನ್ನ ಪಡೆದಿತ್ತು, ಅಂತ ಶಿಕ್ಷಣದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನ ಪಡೆದಿರುವಂತ ಈ ಭಾರತದಲ್ಲಿ ನಾವು ಜನಿಸಿರೋದೇ ಒಂದು ನಮ್ಮ ಪುಣ್ಯ ಅಂತ ಹೇಳ್ಬೇಕು. ಮನೆಯದಲ್ಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ನಾವು ಹೇಳ್ತಾ ಇದೀವಿ. ಹಾಗೆ ನಮಗೆ ಮೊದಲು ಗುರು ತಾಯಿ. ಆ ತಾಯಿ ಸ್ಥಾನಕ್ಕೆ ನಾವು ಎಷ್ಟೇ ಬೆಲೆ ಕೊಟ್ಟು ಕಟ್ಟದಿಕ್ಕೂ ಅದು ಸಾಧ್ಯ ಆಗೋದಿಲ್ಲ. ಗುರುವಾಗಿ ತಾಯಿಯಾಗಿ ಹಿತೈಷಿಯಾಗಿ ನಮ್ಮ ಬಾಳಿನ ಬೆಳಕಾಗಿ ನಮ್ಮನ್ನ ತಿದ್ದಿ ತೀಡಿದಂತಹ ಒಬ್ಬ ಗುರು ತಾಯಿ. ಇಂದಿನ ಕಾಲದಲ್ಲಿ ಗುರುಕುಲಗಳಿದ್ವು. ಆ ಗುರುಕುಲಗಳಲ್ಲಿ ಮಕ್ಕಳು ಶಿಕ್ಷಣಕ್ಕಾಗಿ ಅಲ್ಲೇ ಇದ್ರು. ಅಲ್ಲಿ ತೋಟ ಮಾಡೋದು, ವ್ಯವಸಾಯ ಮಾಡೋದು, ಪ್ರತಿಯೊಂದು ಕೆಲಸಗಳನ್ನು ಗುರುವಿಗೆ ಗುಲಾಮನಾಗುವ ತನಕ ಸಿಗದಯ್ಯ ಮುಕ್ತಿ, ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವೆಲ್ಲ ಯುಕ್ತಿ ಅಂತ. ಈ ಕೈತೋಟದಲ್ಲಿ ತಾವೇ ಶ್ರಮ ಪಟ್ಟು ದುಡಿಯುತ್ತಿದ್ದಾಗ ಆ ಮಕ್ಕಳಿಗೆ ಕಾಯಕದ ಮಹತ್ವ ಗೊತ್ತಾಗ್ತಾ ಇತ್ತು. ಬೆಳೆಗಳ ಉಪಯೋಗ, ಬೆಳೆಯುವ ರೀತಿ, ಆಹಾರದ ಮಹತ್ವ, ಆಹಾರದ ಬೆಳೆ ಹಾಗೂ ವಾಣಿಜ್ಯ ಬೆಳೆಗಳು, ಹೀಗೆ ಎಲ್ಲವನ್ನು ಪ್ರಾತ್ಯಕ್ಷಿಕವಾಗಿ ತಾವೇ ನೋಡಿ ತಿಳಿದುಕೊಳ್ಳುವ ಅನುಕೂಲ ಆಗ್ತಾ ಇತ್ತು. ಕೃಷಿಯಿಂದ ಸ್ವಾವಲಂಬನೆ, ಸ್ವಾಭಿಮಾನದ ಸ್ವಾನುಭವ, ಪರಿಸರದ ಬಗ್ಗೆ ಜ್ಞಾನ, ಸಹಕಾರ ಮನೋಭಾವ, ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಅನ್ನೋ ಹೊಂದಾಣಿಕೆ ಭಾವ, ಪರಸ್ಪರರ ನೋವು ನಲಿವಿಗೆ ಸ್ಪಂದಿಸುವ ಗುಣ, ಒಡನಾಡಿಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳುವ ರೀತಿ, ಹೀಗೆ ಎಲ್ಲವನ್ನು ಅವರು ತಿಳಿದುಕೊಳ್ತಾ ಇದ್ರು. ಮನದಲ್ಲಿ ಗುರುಭಕ್ತಿ ಮೂಡಿ ಗುರುವಿಗೆ ವಿಧೇಯರಾಗಿ ಎಳೆಯ ವಯಸ್ಸಿನಿಂದಲೇ ಅವರು ಸೋಮಾರಿತನ ಮೈಗೂಡಿಸ್ಕೊಳ್ಳದೆ ಮೈ ಬಗ್ಸಿ ದುಡಿತಾ ಇದ್ರು. ದುಡಿಮೆಯ ಮಹತ್ವವನ್ನ ಅವರು ತಿಳ್ಕೊಂಡಿದ್ರು. ಶ್ರದ್ಧೆ, ವಿನಯ, ವಿಧೇಯತೆಗಳಿಂದ ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಲು ಅನುಕೂಲವಾಗ್ತಾ ಇತ್ತು. ಸಾಮಾಜಿಕ, ದೈಹಿಕ, ಭೌತಿಕ, ಸಾಮಾಜಿಕ, ನೈತಿಕ, ಮಾನಸಿಕ ಎಲ್ಲ ರೀತಿಯ ಬೆಳವಣಿಗೆಗಳಿಗೂ ಹಾಗೂ ಇತಿಹಾಸಕಾರರ ಪರಿಚಯದಿಂದ ದೇಶ ಪ್ರೇಮವು ಎಳೆಯದೆಯಾಳದಲ್ಲಿ ಬೇರೂರುತ್ತಿತ್ತು. ಇಂಥ ಒಂದು ಬಾಂಧವ್ಯ ಮೂಡಿ ಭೇದ ಭಾವ ತೊರೆದು ಎಲ್ಲರೂ ಕೂಡಿ ಬಾಳು ಹೊಂದಾಣಿಕೆ ಬೆಳೆಯುತ್ತಿತ್ತು. ಮನೆಯಲ್ಲಿ ಸಂಬಂಧಗಳ ಬಾಂಧವ್ಯ ಇತ್ತು. ಎಲ್ಲರೂ ಅಜ್ಜಿ, ತಾತ, ಚಿಕ್ಕಮ್ಮ, ಚಿಕ್ಕಪ್ಪ ಇಂಥ ಒಂದು ಬಾಂಧವ್ಯದ ಬೆಸುಗೆ ಇದ್ದಾಗ ಮನೆ ಹಿರಿಯರಿಗೆ ಅವರು ಅಷ್ಟೇ ಒಂದು ಒಳ್ಳೆಯ ಸ್ಥಾನ ಗೌರವವನ್ನ ಕೊಡ್ತಾ ಇದ್ರು. ಹಿರಿಯರ ಮಾತಿಗೆ ಸಹ ಅಷ್ಟು ಬೆಲೆ ಇರ್ತಾ ಇತ್ತು. ಆಗ ಹೊಂದಾಣಿಕೆಯಿಂದ ಮಕ್ಕಳು ಸಹ ನಮ್ಮ ಬಾಂಧವ್ಯವನ್ನು ಬಿಟ್ಟು ಹೋಗ್ಬಾರದು ಅನ್ನೋ ಒಂದು ಮಹತ್ವವಾದ ಒಂದು ಗುಣ ಅವರಲ್ಲಿ ಬೆಳೀತಾ ಇತ್ತು. ಆದರೆ ಈಗಿನ ಶಿಕ್ಷಣ ನೀತಿ
ಕೇವಲ ಉದ್ಯೋಗಕ್ಕಾಗಿ ಮಾತ್ರ ಶಿಕ್ಷಣ ಪಡೆಯುವಂತಾಗಿದೆ. ಮೌಲ್ಯಯುತವಾದಂತ ಶಿಕ್ಷಣ ಇಲ್ಲಿ ನಮಗೆ ಕಾಣ್ತಾ ಇಲ್ಲ. ದೇಶದ ಏಳ್ಗೆಗೆ ಕುಂಠಿತವಾಗಿದೆ. ಈಗಿನ ಶಿಕ್ಷಣ ಏನಾಗ್ತಾ ಇದೆ, ದೇಶದ ಏಳ್ಗೆಗೆ ಕುಂಠಿತವಾಗ್ತಾ ಇದೆ. ಕೇವಲ ಸ್ವಾರ್ಥ ಮೋಹಗಳು ತುಂಬಿ ಹಣದ ಗಳಿಕೆ ಎಂದೇ ಇಲ್ಲಿ ಕಾರಣ ಆಗ್ತಾ ಇದೆ. ಚೋರತನ, ಕಾಳಸಂತೆಗಳು ಮೈಗೂಡಿಸ್ಕೊಂಡು ಭ್ರಷ್ಟಾಚಾರ, ಅನ್ಯಾಯ, ಅನೀತಿ, ದ್ವೇಷ, ಅಸೂಯೆ, ಕೋಮುಗಲಭೆಗಳಿಂದ ಅಂತರ ಬೆಳೀತಾ ಇದೆ. ಆಂಗ್ಲ ಭಾಷೆ ವ್ಯಾಮೋಹದಿಂದ ಈಗ ಏನಾಗ್ತಾ ಇದೆ ಅಂತಂದ್ರೆ, ಮಾತೃಭಾಷೆ ಕನ್ನಡದ ಮಾತೃಭಾಷೆ ಮರೆಯಾಗ್ತಾ ಇದೆ. ಕನ್ನಡದ ಸರ್ಕಾರಿ ಶಾಲೆಗಳನ್ನು ಕಡೆಗಣಿಸಿ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದು ಶಿಸ್ತು ಸಂಯಮ ಸ್ವಾಭಿಮಾನಗಳಿಲ್ಲದೆ ಸ್ವದೇಶದ ಬಗ್ಗೆ ಅಭಿಮಾನವಿಲ್ಲದೆ ನಮ್ಮ ಸಂಸ್ಕೃತಿಯನ್ನು ಕಡೆಗಣಿಸಿ ವಿದೇಶ ವ್ಯಾಮೋಹಕ್ಕೆ ಬಲಿಯಾಗುತ್ತಿದ್ದಾರೆ. ಕಷ್ಟಪಟ್ಟು ಕಲಿತ ವಿದ್ಯೆಯನ್ನು ಸ್ವದೇಶದ ಏಳ್ಗೆ ಬಯಸಿ ಶ್ರಮಿಸದೆ ಪರದೇಶಗಳ ಉದ್ಧಾರಕ್ಕಾಗಿ ವಿನಿಯೋಗ ಮಾಡ್ತಾ ಇದ್ರೆ, ತಾವಿಲ್ಲಿ ಏನು ಕಲ್ತಿದ್ದಾರೆ ವಿದ್ಯೆ ನಮ್ಮ ಸ್ವದೇಶಕ್ಕೆ ಅದನ್ನ ಉಪಯೋಗ ಮಾಡಿಕೊಳ್ಳದೆ ವಿದೇಶಗಳ ಉದ್ಧಾರಕ್ಕೆ ಅವರು ಅದನ್ನ ವಿನಿಯೋಗಿಸ್ತಾ ಇದ್ದಾರೆ. ಮಗುವಿನ ಶಿಕ್ಷಣ ಮನೆಯಿಂದಲೇ ಪ್ರಾರಂಭವಾಗುತ್ತದೆ. ತಾಯಿಯ ಒಡನಾಟದಲ್ಲಿ ಆಗ ಎಲ್ಲ ಕಲಿತಾ ಇದ್ರು, ಮೌಲ್ಯಗಳು ಬೆಳೀತಾ ಇದ್ರು. ಆದ್ರೆ ಇಂದಿನ ಪರಿಸ್ಥಿತಿ ಏನಾಗ್ತಾ ಇದೆ ಅಂತಂದ್ರೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಹಿಂದುಳಿತಾ ಇದ್ದು, ತಾಯಿ ಸಹ ಒಂದು ಹೆಣ್ಣು ಸಹ ತನ್ನ ಸಂಸಾರದ ನಿರ್ವಹಣೆಗಾಗಿ ಹೊರಗಡೆ ದುಡಿಯುವಂತ ಪರಿಸ್ಥಿತಿ ಬಂದಿದೆ. ಮಕ್ಕಳನ್ನ ಹಾಸ್ಟೆಲ್ಗಳಲ್ಲಿ ಬಿಡೋದು ಇಲ್ಲ ಮಕ್ಕಳ ಪಾಲಕರ ಆಶ್ರಮಗಳಲ್ಲಿ ಬಿಡೋದು, ಈ ರೀತಿಯಾಗಿ ಮಗುವಿಗೆ ತಂದೆ ತಾಯಿಯ ಬಾಂಧವ್ಯ ಮರೆಯಾಗ್ತಾ ಇದೆ. ಅವ್ರೇನ್ ಮಾಡ್ತಾರೆ, ಚಿಕ್ಕ ವಯಸ್ಸಿಂದನೇ ಮಗುವಿನಲ್ಲಿ ಬೆಳೆಸ್ತಾ ಇದ್ದಾರೆ ಒಂದು ಆಸೆಗಳನ್ನ, ಚೆನ್ನಾಗಿ ಓದ್ಬೇಕು, ವಿದೇಶಕ್ಕೆ ಹೋಗ್ಬೇಕು, ಚೆನ್ನಾಗಿ ಹಣ ಸಂಪಾದನೆ ಮಾಡ್ಕೊಂಡು ಬರ್ಬೇಕು. ತಂದೆ ತಾಯಿ ಮಾತಿಗೆ ಮಕ್ಕಳು ಸಹ ಹಾಗೆ ಬೆಲೆ ಕೊಟ್ಟು ಚೆನ್ನಾಗಿ ಓದ್ತಾರೆ, ವಿದೇಶಕ್ಕೆ ಹೋಗ್ತಾರೆ, ತಂದೆ ತಾಯಿನ ಮರೀತಾರೆ. ಈಗ ಅವ್ರೇನಾಗ್ತಾರೆ, ಇವ್ರಿಗೆ ಹೊರೆ ಆಗಿರ್ತಾರೆ. ಎಲ್ಲಿ ನೋಡಿದ್ರು ಅನಾಥ ಆಶ್ರಮಗಳು ಹೆಚ್ಚಾಗ್ತಾ ಇದಾವೆ. ಹಿಂದಿನ ಕಾಲದಲ್ಲಿ ಮನೆಯಲ್ಲೇ ಎಲ್ಲರೂ ಇರೋದ್ರಿಂದ, ಮನೆ ಹಿರಿಯರಿಗೆ ಗೌರವ ಕೊಡೋದ್ರಿಂದ ಅನಾಥಾಶ್ರಮಗಳು ಮಾತು ಇರ್ತಾ ಇರ್ಲಿಲ್ಲ. ಈಗ ಎಲ್ಲಿ ನೋಡಿದ್ರು ಅನಾಥಾಶ್ರಮಗಳು ತಲೆ ಎತ್ತಿ ನಿಲ್ಲುತ್ತಾ ಇದೆ. ಚಿಕ್ಕಂದಿನಿಂದ ಎತ್ತವರ ಒಡನಾಟ ವಾತ್ಸಲ್ಯ ಇದ್ದಾಗ ಅದು ಪ್ರೀತಿ ವಿಶ್ವಾಸ ಅನ್ನೋದ್ರ ಬೆಲೆದ ಮಹತ್ವ ಆ ಮಕ್ಕಳಿಗೆ ಅರ್ಥ ಆಗ್ತಾ ಇತ್ತು. ಅವ್ರಿಗೆ ಉತ್ತಮ ಭವಿಷ್ಯ ಸಿಗ್ತಾ ಇತ್ತು. ಸೃಜನಶೀಲರಾಗಿ ಉತ್ತಮ ಪ್ರಜೆಗಳಾಗಿ ಭಾರತ ದೇಶದ ಅಭಿವೃದ್ಧಿಗೆ ಕಾರಣ ಆಗ್ತಾ ಇದ್ರು. ಮಕ್ಕಳ ಬೌದ್ಧಿಕ, ಮಾನಸಿಕ, ಭಾವನಾತ್ಮಕ, ನೈತಿಕ ಬೆಳವಣಿಗೆ ಚೆನ್ನಾಗಿ ಬೆಳೀತಾ ಇತ್ತು. ಈಗ ಅದು ಕುಂಠಿತವಾಗ್ತಾ ಇದೆ. ಸಮಾಜ ಘಾತಕರಾಗಿ ದೇಶದ ಅವನತಿಗೆ ಕಾರಣ ಆಗಿ ತಮ್ಮಲ್ಲೇ ಸ್ವಾರ್ಥ ತುಂಬಿ ಐಷಾರಾಮಿ ಜೀವನಕ್ಕಾಗಿ ಧನದಾಹದಿಂದ ಮೋಸ ವಂಚನೆ ಮಾಡಿ ಹಣ ಗಳಿಸಲು ಮುಂದಾಗ್ತಾ ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಒಬ್ಬ ಎಣ್ಣೆ ವ್ಯಾಪಾರಿ ತಾನು ಮಾರುವ ಎಣ್ಣೆಯಲ್ಲಿ ಗುಣಮಟ್ಟವಿಲ್ಲದ ಎಣ್ಣೆಯನ್ನು ಕಲಬೆರಕೆ ಮಾಡಿ ಮಾರ್ತಾ ಒಂದು ಹೆಚ್ಚಿನ ಲಾಭವನ್ನ ಗಳಿಸ್ತಾನೆ. ಅವನೇನು ತನ್ನ ಆದಾಯಕ್ಕೆ ತಾನು ಚೆನ್ನಾಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ವ್ಯಾಪಾರದಿಂದ ಹೆಚ್ಚಿನ ಲಾಭ ಪಡೆಯೋದಿಕ್ಕೆ ಮೋಸ ಮಾಡ್ತಾನೆ. ಆದರೆ ಆ ಎಣ್ಣೆ ತಗೊಂಡೋಗಿ ಅಡಿಗೆ ಮಾಡಿ ತಿಂದು ಎಷ್ಟೋ ಕುಟುಂಬಗಳು ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದ್ದಾವೆ. ಅನಾರೋಗ್ಯದ ಪೀಡಿತರಾಗಿ ಅವರು ನೊಂದು ಬಳಲಿ ಆರ್ಥಿಕವಾಗಿ ಅವರು ಹಿಂದುಳಿಯೋದಿಕ್ಕೆ ಕಾರಣ ಆಗ್ತಾ ಇದೆ. ಇವರ ಒಬ್ರು ಮಾಡಿದ ದ್ರೋಹದಿಂದ ದೇಶಕ್ಕೆ ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ. ಒಳ್ಳೆಯ ನೈತಿಕ ಶಿಕ್ಷಣ ಅಲ್ಲಿ ದೂರ ಆಗ್ತಾ ಇದೆ. ಇಂಥ ಶಿಕ್ಷಣದ ಗುಣಮಟ್ಟ ಉತ್ತಮವಾಗಿದ್ದರೆ ಮಕ್ಕಳಲ್ಲಿ ಶಿಸ್ತು, ಚಿಂತನೆ, ಜ್ಞಾನ, ಉತ್ತಮ ಗುಣಗಳು ಬೆಳೆದು ಸೃಜನಶೀಲರಾಗಿ ನಾಯಕತ್ವದ ಗುಣಗಳು ಬೆಳೆಯಲು ಸಹಕಾರಿಯಾಗುತ್ತದೆ. ಆಗ ಶ್ರೇಷ್ಠ ವ್ಯಕ್ತಿ ಎಂದೆನಿಸಿಕೊಳ್ಳುತ್ತಾನೆ. ಹಾಗಾಗಿ ಗುರುವಿನ ಸ್ಥಾನ ಬಲು ಹಿರಿದಾದದ್ದು. ಮಕ್ಕಳ ಮನಸ್ಸನ್ನು ಅರಿತು ಆತ್ಮಶುದ್ಧಿಯಿಂದ ಕಲಿಸಿದಾಗ ಮಾತ್ರ ಎಷ್ಟೋ ಕುಟುಂಬಗಳು ಏಳ್ಗೆಗೆ ಕಾರಣ ಆಗ್ತಾನೆ.
ಒಬ್ಬ ಶಿಕ್ಷಕನ ಜವಾಬ್ದಾರಿ ತಾನು ತನ್ನ ಜವಾಬ್ದಾರಿ ತಾನು ಅರಿತಾಗ ದೇಶದ ಏಳಿಗೆ ಅಷ್ಟೇ ಅಲ್ಲ ಎಷ್ಟು ಕುಟುಂಬಗಳು ಸಹ ಅವನಿಂದ ಈಗ ಒಬ್ಬ ವೈದ್ಯರು ಏನಾದ್ರು ಸ್ವಲ್ಪ ಎಡವಟ್ಟು ಮಾಡಿದ್ರೆ ಒಂದು ಜೀವ ಮಾತ್ರ ಹೋಗುತ್ತೆ ಆದ್ರೆ ಒಬ್ಬ ಶಿಕ್ಷಕ ಆ ತರಗತಿಯ ಅಷ್ಟು ಮಕ್ಕಳಿಗೂ ಅವನು ಅನ್ಯಾಯ ಮಾಡಿದಾಗೆ ಆಗುತ್ತೆ ಅಷ್ಟು ಕುಟುಂಬಗಳು ಆದ್ರೆ ಹಿಂದೆ ಏನಾಗ್ತಾ ಇತ್ತು ಅಂತಂದ್ರೆ ಶಿಕ್ಷಕರು ದಂಡಿಸೋ ಅಂತ ಒಂದು ಅಧಿಕಾರವನ್ನ ಇಟ್ಕೊಂಡಿದ್ರು ಎಷ್ಟೇ ದಂಡಿಸ್ಲಿ ಪೋಷಕರು ಯಾರು ಕೇಳ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ಶಿಕ್ಷಕರಿಗೆ ಮಕ್ಕಳ ಮೇಲೆ ದ್ವೇಷ ಅಲ್ಲ ಒಂದು ಕಾಳಜಿ ಮಗು ಚೆನ್ನಾಗಿ ಕಲೀಲಿ ಅಂತ ಒಂದು ಅವರ ಮಗು ಮನಸ್ಸಲ್ಲಿ ಯಾವಾಗ ಒಂದು ಭಯ ಅನ್ನೋದು ಮೂಡುತ್ತೋ ಆವಾಗ ಶಿಕ್ಷಣ ಕಲಿಯೋದಿಕ್ಕೂ ಸಹ ಆಗುತ್ತೆ ಈಗ ಏನಾಗ್ತಾ ಇದೆ ಅಂದ್ರೆ ಹೊಡಿಬಾರ್ದು ಬೈಬಾರ್ದು ಭಯನೇ ಇಡಬಾರ್ದು ಅಂತಂದಾಗ ಮಗುವಿಗೆ ಮನಸ್ಸಲ್ಲಿ ಯಾರು ಫೇಲ್ ಮಾಡಬಾರ್ದು ಅನುತ್ತೀರ್ಣ ಆಗ್ಬಾರ್ದು ಓದ್ಲಿ ಓದ್ದೆ ಇರ್ಲಿ ನಾನು ಉತ್ತೀರ್ಣ ಆಗ್ತೀನಿ ಅನ್ನೋ ಒಂದು ಧೈರ್ಯ ಆ ಮಗುವಿನ ಮನಸ್ಸಲ್ಲಿ ಬಂದಿದೆ ಅವನು ಓದೋದಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಆಸಕ್ತಿಯಿಂದ ಅವನು ಓದೋದಿಕ್ಕೆ ಶ್ರದ್ಧೆ ಇಲ್ಲ ಇರೋದಿಲ್ಲ ಒಂದು ಒಳ್ಳೆ ಜ್ಞಾನನೂ ಇರೋದಿಲ್ಲ ಆ ರೀತಿ ಅನಾಗರಿಕನಾಗ್ತಾ ಬೆಳೀತಾ ಅವನಲ್ಲಿ ಒಂದು ಕೆಟ್ಟ ಅಭ್ಯಾಸಗಳು ಮೂಡೋದಿಕ್ಕೆ ಇಲ್ಲಿ ಕಾರಣ ಆಗ್ತಾ ಇದೆ ಇಂಥ ಒಂದು ಶಿಕ್ಷಣ ವ್ಯವಸ್ಥೆಯಿಂದ ದೇಶ ಅವನತಿ ಹೊಂದೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಶಿಕ್ಷಕನಲ್ಲಿ ಸ್ವಾರ್ಥವೆಂಬ ಸಸಿಯನ್ನು ಕಡಿದು ಸ್ನೇಹವೆಂಬ ಬೀಜವ ಬಿತ್ತುತ್ತ ಶ್ರಮದ ಸಾಧನೆ ಉಳಿಮೆಯ ಮಾಡಲು ಪ್ರಗತಿಯ ಚಿಗುರನ್ನು ಮಗುವಲ್ಲಿ ಕಾಣುವಂತ ಅವನು ಶ್ರಮದ ಸಾಧನೆ ಉಳಿಮೆ ಮಾಡಿದಾಗ ಮಗುವಿನ ಪ್ರಗತಿ ಚಿಗುರುತ್ತೆ ಇಂಥ ಒಂದು ಶಿಕ್ಷಕರಿಗೆ ನಮನಗಳನ್ನು ಸಲ್ಲಿಸುತ್ತ ತಮ್ಮ ಜವಾಬ್ದಾರಿಯನ್ನು ತಾವು ಅರಿತು ತಮ್ಮ ಕಾಯಕವನ್ನು ಪಾಲಿಸಿದಾಗ ಮಕ್ಕಳ ಭವಿಷ್ಯ ದೇಶದ ಉನ್ನತಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಈ ಅವಕಾಶವನ್ನ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಮೇಡಮ್ ರವರೆ ಇಂದಿನ ಪ್ರಸ್ತುತ ದಿನಗಳಲ್ಲಿ ಇಂದಿನ ಶಿಕ್ಷಣಕ್ಕೂ ಮತ್ತು ಪ್ರಸ್ತುತ ದಿನದ ಶಿಕ್ಷಣಕ್ಕೂ ಬಹಳ ವ್ಯತ್ಯಾಸ ಇದೆ ಸಮಾಜ ಅದನ್ನ ಸಮಾಜವನ್ನ ತಿದ್ದುವಂತ ಕೆಲಸ ಶಿಕ್ಷಕನ ಜವಾಬ್ದಾರಿ ಇದೆ ಶಿಕ್ಷಕ ದಾರಿ ತಪ್ಪಾರ್ದು ಅನ್ನೋ ಒಂದು ವಿಷಯವನ್ನ ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿರ್ತಕ್ಕಂತ ಶ್ರೀಮತಿ ಎ ಸರಸಮ್ಮ ಇವರಿಗೆ ವೇದಿಕೆಯ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ನಂತರದ ಕಾರ್ಯಕ್ರಮ ಉದ್ಘಾಟನೆಯನ್ನ ಡಾಕ್ಟರ್ ಎನ್ ಚಂದ್ರೇಗೌಡ ನಿವೃತ್ತ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ್ ಹಾಗೂ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಚನ್ನರಾಯಪಟ್ಟಣ ಇವರು ಉದ್ಘಾಟನೆಯನ್ನ ಮಾಡಿಕೊಟ್ಟು ನಂತರ ಉದ್ಘಾಟಕರ ನುಡಿಯನ್ನ ನುಡಿಯಬೇಕಾಗಿ ತಮ್ಮಲ್ಲಿ ವೇದಿಕೆಯ ಪರವಾಗಿ ಮಾತಾಡೋದು ತಮ್ಗೆಲ್ಲ ಕೇಳಿಸ್ತದ ನಿಮ್ಗೆ ಕೇಳಿಸ್ತದಲ್ವಾ ಆಯ್ತು ಆಯ್ತು ಇವತ್ತು ಬಹಳ ಒಂದು ಅಪರೂಪದ ಅವಕಾಶವನ್ನ ನನಗೆ ನಮ್ಮ ಕಾರ್ಯದರ್ಶಿಯವರು ಮಾಡಿಕೊಟ್ಟಿದ್ದಾರೆ ಕರ್ಮಮಣಿಯವರು ಹಾಗೆ ಕಸ್ತೂರಿ ಸಿರಿಗನ್ನಡ ವೇದಿಕೆ ಪ್ರಗತಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಇವತ್ತು ವಿಶ್ವ ಶಿಕ್ಷಕರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀರಿ ನಿಮ್ ಜೊತೆ ನಾನು ಸ್ವಲ್ಪ ಕಾಲ ಇರೋದಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ ತಮಗೆಲ್ಲ ನಾನು ಮಾತಾಡೋದು ಕೇಳ್ತದೆ ಅಂತ ಅನ್ಕೊಂಡಿದೀನಿ ಕೇಳಿಸ್ತಾ ಇದೆ ಸರ್ ನೇರವಾದ ಕಾರ್ಯಕ್ರಮದಲ್ಲಿ ನಾವು ನೀವು ಎದುರು ಬದರಿಗೆ ಕೂತಿರ್ತೀವಿ ಆಗ
ಯಾರು ಕೇಳಿಸ್ ಯಾರು ನಮ್ಮ ನಾವು ಕುರಿತು ಮಾತಾಡ್ತಾ ಇದ್ದೀವಿ ಅಂತ ಸರಿಯಾಗಿ ಅರ್ಥ ಆಗ್ತದೆ. ಇದು ಇತ್ತೀಚಿನ ಜಮಾನ, ಇದು ಗೂಗಲ್ ಮೀಟು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಆಮೇಲೆ ಇತ್ತೀಚೆಗೆ ಸ್ವಲ್ಪ ತಂತ್ರಜ್ಞಾನ ಮುಂದುವರೆದ ಮೇಲೆ ನಮ್ಮ ಶಿಕ್ಷಕರು ಬಹಳ ಸಂಖ್ಯೆಯಲ್ಲಿ ಇರೋದ್ರಿಂದ ಎಲ್ಲ ಶಿಕ್ಷಕರನ್ನ ಅಧಿಕ ಸಂಖ್ಯೆಯಲ್ಲಿರೋ ಶಿಕ್ಷಕರನ್ನ ಬಹಳ ದೂರದ ಊರುಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ ಇರ್ತಾರೆ, ಹೋಗೋದು ಬರೋದು ತುಂಬಾ ಕಷ್ಟ ಇರ್ತದೆ ನಮ್ಮ ಶಿಕ್ಷಕರಿಗೆ. ಎಲ್ಲರೂ ಸ್ವಲ್ಪ ತುಂಬಾ ಕಷ್ಟ, ಅಧಿಕಾರಿಗಳು ಮತ್ತು ತರಬೇತಿ ಸಾಹಿತ್ಯ. ಅದಕ್ಕೋಸ್ಕರ ಇವತ್ತು ಗೂಗಲ್ ಮೀಟ್ ಅಂತ ಒಂದು ಮಾಧ್ಯಮಗಳನ್ನ ನಮ್ಮ ಅಧಿಕಾರಿಗಳು ವಿಜ್ಞಾನಿಗಳು ಮಾಡಿಕೊಟ್ರು, ತುಂಬಾ ಒಳ್ಳೇದಾಗಿದೆ. ಆ ಮುಖಾಂತರ ನಾವೆಲ್ಲ ಪರಸ್ಪರ ನೋಡಿ, ನೀವೆಲ್ಲ ನಮ್ಗೆ ಅಪರಿಚಿತರು, ಬಹುಶಃ ನಾನು ನಿಮ್ಮನ್ನ ಹತ್ರ ಕೂತ್ಕೊಂಡು ನಿಮ್ಗೆಲ್ಲ ಥ್ಯಾಂಕ್ಸ್ ಕೊಟ್ಟು ಅಥವಾ ನಮಸ್ಕಾರ ಮಾಡಿ ನಿಮ್ನೆಲ್ಲ ಮಾತಾಡಿಸ್ಬೇಕಾಗಿತ್ತು. ಆ ಅವಕಾಶ ನಮ್ಗೆ ಇದಿಲ್ಲ, ಕನಿಷ್ಠ ನಿಮ್ಮ ಮುಖ ನೋಡುವಂತ ಒಂದು ಅವಕಾಶ, ಹಾಗೆ ನಿಮ್ಮ ಧ್ವನಿಯನ್ನ ಕೇಳುವಂತ ಒಂದು ಅವಕಾಶ, ನೀವು ಹೇಳುವಂತ ಒಳ್ಳೆ ಎರಡು ಮಾತುಗಳನ್ನ ಆ ಒಂದು ಆಲಿಸುವ ಒಂದು ಅವಕಾಶ ನನಗೆ ತಾವು ಇವತ್ತು ಮಾಡಿಕೊಟ್ಟಿದ್ರಿ. ಇವತ್ತು ಗುರುತಿಲಕ ಪುರಸ್ಕಾರ ಪ್ರಶಸ್ತಿಯನ್ನ ತಾವು ಕೊಡ್ತಾ ಇದ್ರಿ ಇವತ್ತು. ಅಕ್ಷಯ್ ಕುಮಾರ್ ಅವರು ಕಾರ್ಯದರ್ಶಿ ಅವರು ಇದರಲ್ಲಿ ಬಹಳ ತುಂಬಾ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ, ಹಾಗೆ ನಮ್ಮ ಪ್ರೀತಿಯ ಸಾಲಿಗ್ರಾಮ ಗಣೇಶಣ್ಣಯ್ಯವರು, ನನಗೆ ಬಹಳ ಖುಷಿಯಾಯ್ತು ಅವರ ಮಾತುಗಳನ್ನ, ಅವರ ಕಾರ್ಯತತ್ಪರತೆಯನ್ನ, ಸಮಾಜ ಸೇವೆಯನ್ನ, ಹಾಗೆ ಅವರ ಒಂದು ಸಾಮಾಜಿಕ ಸೇವಾ ಗುಣವನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಅವರು ಹಾಗೆ ನರಸಮ್ಮ ಅವರು ಪ್ರಾಸ್ತಾವಿಕವಾಗಿ ಇಲ್ಲಿವರೆಗೆ ತುಂಬಾ ಚೆನ್ನಾಗಿ ಹೆಚ್ಚು ವಿಷಯಗಳನ್ನ ಅವರು ಇವತ್ತು ಹೇಳಿದ್ದಾರೆ. ಹಾಗೆ ಗುರುಸಿದ್ದಯ್ಯ ಸರ್ ಹೇಳಿ, ಮೊಬೈಲ್ ಸ್ವಲ್ಪ ಮೇಲ್ಕೆತ್ತ. ಹಾಗೆ ಗುರುಸಿದ್ದಯ್ಯ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಇದರ ಮುಖ್ಯ ಅತಿಥಿಗಳಾಗಿದ್ದಾರೆ. ಹಾಗೆ ನಮ್ಮ ರೂಪಾ ಮಂಜುನಾಥ್ ಅವರು ಅತಿಥಿಗಳಾಗಿದ್ದಾರೆ. ಕವಿತಾ ಕರ್ಮಣಿ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು, ಅವರು ಇಷ್ಟೆಲ್ಲ ಶ್ರಮ ಪಟ್ಟು ಇವತ್ತಿನ ಕಾರ್ಯಕ್ರಮ ಮಾಡ್ಕೊಡ್ತಾ ಇದ್ದಾರೆ. ಹಾಗೆ ಕುಂಚದ ವತಿಯಿಂದ ಹಾಲೇಶ್ ಅವರು ಇವತ್ತಿನ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದಾರೆ. ನನ್ ತುಂಬಾ ಸಂತೋಷ ಆಗ್ತದೆ, ಯಾಕೆ ಹೆಸರುಗಳನ್ನ ಹೇಳ್ಬೇಕಂತಂದ್ರೆ ಇವು ಸುಮ್ನೆ ಆಗೋದಿಲ್ಲ, ಇವೆಲ್ಲ ಬಹಳ ಕಷ್ಟ ಇದೆ ಇವೆಲ್ಲ ಕಾರ್ಯಕ್ರಮ ಮಾಡ್ಬೇಕ. ಇರೋ ಗಂಡಂತರಿಬ್ರು ಇದ್ರೆ ಅವ್ರಿಗೆ ಅಡಿಗೆ ಮಾಡ್ಕೊಂಡು ಉಣ್ಣೋದು ಕಷ್ಟ, ಮನೇಲಿ ಎರಡು ಮಕ್ಕಳಿಗೆ ಆ ಮಕ್ಕಳನ್ನ ಸುಮ್ಮನಿಡ್ಸೋದೆ ಕಷ್ಟ, ಅವ್ರವರು ಹೊಟ್ಟೆ ಸಾಕೋದೆ ಕಷ್ಟ ಇರುವಂತ ಇವತ್ತಿನ ಸನ್ನಿವೇಶದಲ್ಲಿ ಈ ಕನ್ನಡದ ಪರವಾಗಿ, ಶಿಕ್ಷಕರ ಪರವಾಗಿ, ಸಾಹಿತ್ಯದ ಪರವಾಗಿ, ಕಲೆಯ ಪರವಾಗಿ ಈ ತರ ಕಾರ್ಯಕ್ರಮಗಳನ್ನ, ಅದರಲ್ಲೂ ಇಂತಹ ಬಹಳ ವ್ಯಾಪಕವಾದ ಸಂಪರ್ಕವುಳ್ಳಂತಹ ಕಾರ್ಯಕ್ರಮಗಳನ್ನು ಮಾಡಿ ನಡೆಸೋದು ಬಹಳ ಕಷ್ಟದ ವಿಷಯ. ನಾವು ಇಂತ ಒಂದು ಅಪರೂಪದ ಕೆಲಸ ಮಾಡ್ತಾ ಇದ್ದೇವೆ. ನಾವು ಶಿಕ್ಷಕರ ಗಣೇಶಣ್ಣಯ್ಯವರನ್ನು ಸನ್ಮಾನಿಸ್ತಾ ಇಲ್ಲ, ನಾವು ಹಾಗೆ ವಿವಿಧ ಪ್ರಕಾರಗಳಲ್ಲಿ ಕೆಲಸ ಮಾಡಿರುವಂತಹ ಕರ್ಮಯೋಗಿಗಳನ್ನು ನಾವು ಗೌರವಿಸ್ತಾ ಇಲ್ಲ. ಇವತ್ತು ನಾವು ನಮ್ಮನ್ನೇ ನಾವು ಗೌರವಿಸ್ಕೊತಾ ಇದ್ದೀವಿ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಬೇರೆಯವರಿಗೆ ನಾವು ಏನು ಇವತ್ತು ಸನ್ಮಾನ ಮಾಡ್ತೀವಿ, ಒಳ್ಳೆ ಮಾತುಗಳನ್ನ ಹೇಳ್ತೀವಿ, ಅವೆಲ್ಲ ನಮ್ಗೆ ವಾಪಸ್ ಬರ್ತವೆ. ಅದನ್ನ ನಾವು ಒಳ್ಳೆ ಮಾತುಗಳನ್ನ ಹೇಳ್ಬೇಕು, ಒಳ್ಳೆ ಆಲೋಚನೆಗಳನ್ನ ಮಾಡ್ಬೇಕು. ಜೀವನದಲ್ಲಿ ದೊಡ್ಡ ಸೌಭಾಗ್ಯ ಯಾವುದು ಅಂತಂದ್ರೆ ನಾಲ್ಕು ದಿನ ಹೆಚ್ಚಿಗೆ ಬದುಕು. ಜೀವನದಲ್ಲಿ ದೊಡ್ಡ ಐಶ್ವರ್ಯ ಯಾವುದು ಅಂತಂದ್ರೆ ಒಳ್ಳೆತನ. ನಾವು ಯಾವ ಮನುಷ್ಯ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಬದುಕ್ತಾನೆ ಅಂತ ಅಂದ್ರೆ ಅದು ಯಾರಿಗೆ ಸಹಾಯ ಮಾಡಬೇಕು ಅಂತ ಕಷ್ಟಪಡ್ತಾನೆ, ಎಲ್ಲರಿಗೂ ಒಳ್ಳೇದು ಯಾರು ಬಯಸ್ತಾನೆ. ವಸುದೈವ ಕುಟುಂಬಕಂ ತತ್ವ ಯಾವನು ಅಳವಡಿಸ್ಕೊಂಡಿದ್ದಾನೆ ಮನುಷ್ಯ ಅವನ ಜೀವನದಲ್ಲಿ ಅವನಿಗೆ ಯಾವ ಕಾಯಿಲೆನೂ ಬರಲ್ಲ. ಯಾರಾದ್ರೂ ಕೆಲಸದ ಮಾಡ್ಬೇಕಂತಂದ್ರೆ ಆ ಮನುಷ್ಯನಿಗೆ ಬರಬಾರ್ದು ಕಾಯಿಲೆಗಳೆಲ್ಲ ಬರ್ತವೆ, ಇದನ್ನ ನಾವು ತಿಳ್ಕೋಬೇಕು. ಇವತ್ತು ಕಸ್ತೂರಿ ಪಿರಿಗನ್ನಡ ವೇದಿಕೆಯಿಂದ ವಿಶ್ವ ಶಿಕ್ಷಕರ ದಿನಾಚರಣೆಯನ್ನ ತಾವು ಆಚರಿಸ್ತಾ ಇದ್ದೀರಿ. ಇವತ್ತು ಎಂತಂದ್ರೆ ಜ್ಞಾನಿಗಳು ಮೊನ್ನೆ ಇದು ತಾವು ನೋಡಿದ್ದೀರಿ, ಯಾರು ಸಾಕ್ರಟೀಸ್ ಅಕಾಡೆಮಿಯನ್ನ ಪದ ಕೇಳಿದ್ದೀರಿ ತಾವು. ನನಗೆ ಅಕಾಡೆಮಿನ ಅಂದ್ರೆ ಅರ್ಥ ತೋಟ ಅಂತ ಅಂತೂ ನನಗೆ ನಂಬಕೆ ಆಗ್ಲಿಲ್ಲ. ಸಾಕ್ರಟೀಸ್ ಪಾಠ ಮಾಡ್ತಿದ್ದು ಎಲ್ಲೋ ತೋಪ್ ಮೇಲೆ ಕೂತ್ಕೊಳ್ಳೋನು, ಕಟ್ಟೆ ಮೇಲೆ ಕೂತ್ಕೊಂಡು ಜನೆಲ್ಲ ಬರೋರು. ಯಾರು ಬರೋರು? ತೊಂದರೆ ಇರುವಂತರು, ನೋವಿರುವಂತರು, ದುಃಖ ಇರುವಂತರು, ಏನಾದ್ರು ತಿಳ್ಕೋಬೇಕು ಅಂತ ಅನ್ನೋರು ಬರೋರು. ಅವ್ರು ಅಂತವ್ರನ್ನ ಕೂರಿಸ್ಕೊಂಡು ಸಾಕ್ರಟೀಸು ತನ್ನ ಮಾವಿನ ತೋಟದಲ್ಲಿ ಏನೋ ತನಗೆ ಗೊತ್ತಿರೋ ವಿಷಯಗಳನ್ನ ಹೇಳ್ಕೊಂಡು ಹೋಗೋಣ. ಈ ಮಾವಿನ ತೋಟದ ಹೆಸರು ಅಕಾಡೆಮಿ, ತೋಟ ಅಂದ್ರೆ ಅಕಾಡೆಮಿ ಅಂತ, ನನಗೆ ಅದು ಗೊತ್ತಿರ್ಲಿಲ್ಲ. ಆ ತೋಟದಲ್ಲಿ ಅವರು ಸಾಕ್ರಟೀಸ್ ಅವರು ವಿಚಾರಗಳನ್ನ ಹೇಳೋ ದೃಷ್ಟಿಯಿಂದಲೇ ಕಿಂಡರ್ ಗಾರ್ಡನ್ ಅನ್ನೋ ಪದ ಬಂದದ್ದು. ಕಿಂಡರ್ ಗಾರ್ಡನ್ ಅನ್ನೋದು ಸ್ವಲ್ಪ ಹೊರಟಾಗಿ ನಾವು ಗಾರ್ಡನ್ ಅಂತ ಉಚ್ಚಾರಣೆ ಮಾಡ್ತಾ ಇದ್ವಿ. ಸಾಕ್ರಟೀಸ್ ಅವ್ರು ತೋಟದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು. ಇಂದ್ರ ಈಗ ನಮ್ಮಲ್ಲಿ ಮಂಟಸ್ವಾಮಿ ಹೆಸರು ತಾವು ಕೇಳಿರ್ಬೋದು. ಮಂಟಸ್ವಾಮಿ ಅವರು ಇಲ್ಲಿಂದ ರಾಯಚೂರು ಜಿಲ್ಲೆಯಲ್ಲಿ ಅಲ್ಲಿಗೋಗಿ ಕೊಡೆಕಲ್ಲು ಬಸವಣ್ಣ ಅಂತ, 12ನೇ ಶತಮಾನದ ಕಲ್ಯಾಣದ ಬಸವಣ್ಣ ಅವರು, 14ನೇ ಶತಮಾನದ ಕೊಡೆಕಲ್ಲು ಬಸವಣ್ಣ,
ಅವ್ರ ಹತ್ರ ಹೋಗಿ ಮಂಟೇಸ್ವಾಮಿ ತಮಿಳುನಾಡಿನ ವ್ಯಾಪ್ತಿಯಲ್ಲಿ ಇದ್ದಂತಹ ಕೊಳ್ಳೇಗಾಲದಿಂದ ಹೋಗಿ ಅಕ್ಷರ ಕಲಿಬೇಕೆಂಬ ದೃಷ್ಟಿಯಿಂದ ಆ ಪ್ರಾಣದ ಆಸೆ ಬಿಟ್ಟು ಅಲ್ಲಿ ಹೋಗಿ ಅವ್ರು ಕಲ್ತರು ಅಂತ ಅಂದ್ರೆ ಮಂಟೇಸ್ವಾಮಿ ಕತೆ ತಾವೆಲ್ಲ ದಯವಿಟ್ಟು ಧಾರವಾಡ ಜುಂಜಪ್ಪನ ಕತೆ ತಾವು ಕೇಳಿದ್ರಿ ಅದೇ ತರ ಮಂಟೇಸ್ವಾಮಿ ಕತೆ ತಾವು ಒಂದ್ಸರಿ ಕೇಳಿ ಅಂತ ಪುಣ್ಯಾತ್ಮರ ಕಥೆಗಳನ್ನ ಕೇಳಿದ್ರೆ ನಾವೆಂದ ಕರ್ಮಗಿರ್ಮ ಮಾಡಿದ್ರೆ ಸ್ವಲ್ಪ ಹೋಗ್ತದೆ. ಯಾಕೆ ಉದಾಹರಣೆಗೆ ಅಂಬೇಡ್ಕರ್ ಅವರು ಎಷ್ಟು ಪುಸ್ತಕ ಓದಿದ್ರು, ಎಷ್ಟು ಪುಸ್ತಕಗಳನ್ನು ಬರೆದ್ರು, ನಮ್ಮ ಜನರ ಶೋಷಣೆಯನ್ನ ಹೋಗಲಾಡಿಸ್ಬೇಕು ಅಂತ ಅವ್ರು ಮಾಡಿದ ಹೋರಾಟ ಎಂತದು. ಈ ಶಿಕ್ಷಣ ಮುಖ್ಯವಾದ ಗುರಿನೇ ಶೋಷಣೆಯನ್ನು ತಪ್ಪಿಸುವಂತದ್ದು. ಶಿಕ್ಷಣವಾದ ಗುರಿನೇ ಮನುಷ್ಯರಿಗೆ ಸ್ವಾನುಭವವನ್ನ ಮತ್ತು ಸ್ವಾವಲಂಬನೆ ಕೊಡೋದು. ಅದ್ಭುತವಾದ ಕೆಲಸವನ್ನ ನಮ್ಮ ಶಿಕ್ಷಣ ಮಾಡ್ಬೇಕಾಗಿದೆ. ಆ ಪ್ರಸ್ತಾವನೆ ಮಾಡ್ತಾ ಹೇಳಿದ್ರು ಮಕ್ಕಳನ್ನ ಹೊಡಿಯಕ್ ಆಗಲ್ಲ, ಇವತ್ತು ಬಡಿಯಕ್ ಆಗಲ್ಲ, ಬೈಯಕ್ ಆಗಲ್ಲ. ಹೌದು, ಹಾಗಾದ್ರೆ ಹೇಗ್ ಮಾಡ್ಬೇಕು ಇದನ್ನ ನಾವು ಶಿಕ್ಷಕರು ಆಲೋಚನೆ ಮಾಡ್ಬೇಕು. ಶಿಕ್ಷಣದ ಗುಣಮಟ್ಟ ಹಾಳಾಗ್ತದೆ ಅಂತ ನಾವೆಲ್ಲರೂ ಸುಲಭ ಮಾತಾಡ್ತೀವಿ, ಆದ್ರೆ ಅದ್ರಲ್ಲಿ ನಮ್ದು ಪಾತ್ರ ಐತೆ ಅಂತ ನಾವ್ಯಾರು ಒಪ್ಕೊಳ್ಳೋದು. ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಮಕ್ಕಳ ಸಂಖ್ಯೆ ಬಹಳ ಕ್ಷೀಣ ಆಗ್ತದೆ. ಕಾರಣ ಯಾರು, ಇನ್ನೊಬ್ಬರ ಮೇಲೆ ನಾವು ತಪ್ಪನ್ನು ಒರೆಸಿ ಕೂತ್ಕೊಳ್ಳೋದಲ್ಲ, ಎಲ್ಲರೂ ಜವಾಬ್ದಾರಿ ತಗೋಬೇಕಾಗ್ತದೆ. ಸರಿ ಬರೀ ಸರ್ಕಾರ ಒಂದೇ ಅಲ್ಲ, ಎಲ್ಲರೂ ಪಾತ್ರ ವಹಿಸಬೇಕಾಗ್ತದೆ. ಇವತ್ತು ನಾವು ಶಿಕ್ಷಕರು ಶಿಕ್ಷಕ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಶಿಕ್ಷಕ ಅನ್ನೋ ಪದ್ಧತಿ ಶಿಕ್ಷೆ ಇದೆ, ಸಂಸ್ಕೃತಿ ನಿಜ. ಶಿಕ್ಷೆ ಅಂದ್ರೆ ನಾವು ತಿಳ್ಕೊಂಡಿದೀವಲ್ಲ ಅದಲ್ಲ ಶಿಕ್ಷೆ. ಶಿಕ್ಷೆ ಅಂದ್ರೆ ಸಾಂಸ್ಕೃತಿನಲ್ಲಿ ಶಿಸ್ತು ಅನ್ನ ಅರ್ಥ. ಶಿಸ್ತಿಲ್ದವ್ರಿಗೆ ಶಿಕ್ಷಣ ಹೇಗಾಗ್ತದೆ? ಶಿಕ್ಷಣ ಅಂದ್ರೆ ಗೂಸ್ನೆ ಕೊಡ್ಲ ಶಿಕ್ಷಣ ಹೇಗಾಗ್ತದೆ ಅಂತ ಕೆಲವು ಕ್ವಶನ್ ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು. ಶಿಕ್ಷಣದೊಳಗೆ ಶಿಕ್ಷೆ ಐತ್ರಿ, ಶಿಕ್ಷೆ ಇಲ್ಲ ಅಂತ ಶಿಕ್ಷಣ ಕೊಡೋದು ಹೇಗ್ರಿ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ, ಅಲ್ಲಿರೋ ಶಿಕ್ಷೆ ಅನ್ನೋದು ಶಿಸ್ತುನ ಅರ್ಥ, ದೊಣ್ಣೆ ತಗೊಂಡು ಹೊಡಿನ ಅರ್ಥ ಅಲ್ಲ. ಈ ದೃಷ್ಟಿಯಿಂದ ನಾವು ಮಕ್ಕಳ ಮನಸ್ಸನ್ನ ಗೆಲ್ಲುವಂತಹ ಕೆಲಸ ಮಾಡ್ಬೇಕು. ಮಕ್ಕಳ ಮನಸ್ಸನ್ನ ಗೆದ್ರೆ ಆಗ ತಲುಪ್ತಾರೆ. ಯಾರಾದ್ರೂ ಮಗು ನಿಮ್ಮ ಗೊತ್ತಿಲ್ಲದಂಗೆ ಮಗುಗೆ ನೀವೇನಾದ್ರು ತಪ್ಪ ಮಾತಾಡಿದ್ರೆ, ತಪ್ಪ ಒರ್ಸಿದ್ರೆ, ಮಗು ಬೇಸರ ಮಾಡಿದ್ರೆ, ಮಗು ಬರೀ ನಿಮ್ಮನ್ನಷ್ಟೇ ದ್ವೇಷಿಸೋದಿಲ್ಲ, ಆ ಶಿಕ್ಷಕನಲ್ಲಿರುವ ಎಲ್ಲ ವಿಚಾರಗಳನ್ನ ಹೇಳುವ ಮಾತುಗಳು ಎಲ್ಲವನ್ನೂ ಆ ಮುಂಚೆ ದ್ವೇಷದಿಕ್ಕೆ ಶುರು ಮಾಡ್ತಾರೆ. ಯಾವ ಮಗುವಿಗೆ ಒಬ್ಬ ಶಿಕ್ಷಕನ ಬಗ್ಗೆ ಬೇಸರ ಬರ್ತದೆ, ಆ ಶಿಕ್ಷಕ ಹೇಳುವ ಯಾವ ಮಾತುಗಳನ್ನು ಮಗು ಸರಿ ಕಳಿಸ್ಕೊಳ್ಳಲ್ಲ, ಆದ್ರೆ ಕತ್ತು ಮಾತ್ರ ಆಡ್ತದೆ, ಓನ ಪ್ರೀತಿ ಹುಟ್ಟಲ್ಲ. ಪ್ರೀತಿ ಹುಟ್ಟಿದ್ಮೇಲೆ ಕಲಿಕೆ ಹೇಗಾಗ್ತದೆ? ಪ್ರೀತಿ ಹುಟ್ಟಲ್ಲ ಅಂದ್ರೆ ಆಸಕ್ತಿ ಹೇಗಾಗ್ತದೆ? ಕುದುರೆಯನ್ನ ನೀರ ಹತ್ರ ಹಿಡ್ಕೊಂಡು ಹೋಗ್ಬೋದು, ಕುದುರೆ ನೀರು ಕುಡಿಸ್ತಾರೆ ಯಾರು, ಕುದುರೆ ನೀರು ಕುಡಿಯಕ್ಕಾಗುತ್ತೆ, ಅದು ಕುಡಿಯುತ್ತೆ, ಅದು ನಮ್ ಕೆಲ ಕುಡಿಸಕಾಗ್ತದ, ಅದಕ್ಕೆ ಕುಡಿಸಕಾಗಲ್ಲ. ಅಂತ ದೊಡ್ಡ ಕುದುರೆ ಅಂತ ಶಕ್ತಿ ಮಕ್ಕಳಲ್ಲಿ ಇರ್ತದೆ. ಮಕ್ಕಳ ಪ್ರೀತಿಯನ್ನ ಗೆಲ್ಲೋದು ಬಿಟ್ರೆ ಬೇರೆ ಮಾರ್ಗ ಇಲ್ಲ. ಒಂದು ಅಪರೂಪದ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ, ಬಹಳ ಸಂತೋಷ ಆಯ್ತು. ನಿಮ್ ಜೊತೆ ಎರಡು ಮಾತಾಡೋದಕ್ಕೆ, ನನ್ನ ಮಾತುಗಳನ್ನ ಹಂಚಿಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷ ಆಯ್ತು. ನಾನು ಹೋಗಿ ಹೋಗಿ ನಾನು ಉಪನಿರ್ದೇಶಕನಾಗಿ ಬೀದರು, ಮಂಗಳೂರು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದೆ. ಅದೇ ತರ ಬಿಒ ಆಗಿ ಬೇರೆ ಬೇರೆ ತಾಲೂಕುಗಳಲ್ಲಿ ನಾನು ತುಂಬಾ ಕೆಲಸ ಮಾಡಿದೆ. ಅಲ್ಲಿ ಶಿಕ್ಷಕರ ನೋವು ನಲಿವುಗಳು ನಾನು ತುಂಬಾ ಅರ್ಥ ಮಾಡ್ಕೊಂಡೆ. ನಾನು ಶಿಕ್ಷಕರಿಗೆ ಎಷ್ಟು ಸಮಸ್ಯೆ ಇರ್ತದೆ ಅಂತಂದ್ರೆ, ಅವರ ಕೆಲವು ಕಷ್ಟ ನಾವು ಕಾರಣಂಗೆ ಶಿಕ್ಷಕ ಇಲ್ಲ, ಮೊದಲು ಅಡುಗೆ ಮಾಡ್ತಿರ್ಲಿಲ್ಲ ಶಾಲೆಗಳಲ್ಲಿ, ಊಟ ಇರ್ತಿರ್ಲಿಲ್ಲ. ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋದ ಶಿಕ್ಷಕರು ಕೆಲವು ಸರಿ ಊಟ ತೊಗೊಂಡು ಹೋಗಿ ಹಸ್ಕೊಂಡು ಪಾಠ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರು. ಅವ್ರು ತುಂಬಾ ಹೊಟ್ಟೆ ಹಸ್ತು ಬಿಟ್ಟಾಗ ಆ ಮಕ್ಕಳು ಕರೆದಂದ್ರೆ ಕೊಟ್ರೆ ಅದನ್ನ ತಿಂತಾ ಇದ್ರು. ಅಥವಾ ಆ ಊರಿನಲ್ಲಿ ಯಾರಾದ್ರೂ ಏನಾದ್ರು ಯಾರಾದ್ರು ಊಟ ಕರೆದು ಅಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಪಡೆದ್ರು, ಶಾನ್ಭೋಗ್ರ ಮನೆಗಳಲ್ಲಿ, ಚೇರ್ಮನ್ರ ಮನೆಗಳಲ್ಲಿ ಊಟ ಮಾಡ್ಕೊಡೋದು. ಶಿಕ್ಷಕರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತಹ ಕಾಲ ಇತ್ತು ಅವತ್ತು. ಅವತ್ತು ಬಹಳ ಕಷ್ಟ ಇತ್ತು, ಇವತ್ತು ಎಲ್ಲ ಸೌಕರ್ಯವನ್ನು ಇದೆ. ಇವತ್ತು ಸರ್ಕಾರ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಿದೆ. ಆದ್ರೆ ಸರ್ಕಾರಿ ಶಾಲೆಗಳು ಇವತ್ತು ಕ್ಷೀಣವಾಗ್ತಾ ಇರೋದು ಬೇರೆ ಬೇರೆ ಕಾರಣಗಳಿದೆ. ಪ್ರೈವೇಟ್ ಶಾಲೆಗಳು ಕೂಡ ನಮ್ಮ ಶಾಲೆಗಳೇ, ಅಲ್ಲಿ ಮಕ್ಕಳು ನಮ್ಮ ಮಕ್ಕಳೇ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಶಿಕ್ಷಣ ಒಂದು ಸಾಮಾಜಿಕ ಜವಾಬ್ದಾರಿ, ಒಂದು ಗುಣಮಟ್ಟದ ಶಿಕ್ಷಣ ನಾವು ಕೊಡಬೇಕಾಗ್ತದೆ. ಜೀವನಕ್ಕೆ ಪೂರಕವಾದ ಶಿಕ್ಷಣ ನಾವು ಕೊಡಬೇಕಾಗ್ತದೆ. ತಂದೆ ತಾಯಿಗಳ ಕಸುಬನ್ನು ಮೆಚ್ಚದೇ ಹೋಗುವಂತಹ, ಹಿಂಬಾಲಿಸದೇ ಹೋಗುವಂತಹ, ಕಲಿಯದೇ ಹೋಗುವಂತಹ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತು ನೀವು ಯಾವ್ದಕ್ಕೆ ನೋಡಿ, ಅವ್ರು ಯಾವ್ದೋ ಬಳಸ ಕಸುಬು ಮಾಡ್ತಾ ಇರ್ತಾನೆ, ಆ ಕಾರ್ಪೆಂಟರ್ ಇರ್ಬೋದು ಅಥವಾ ಇನ್ನೊಂದಿರ್ಬೋದು. ನನ್ನ ಈ ಕಸುಬು ನನ್ಗೆ ಇಲ್ಲಿಗೆ ಸಾಕಪ್ಪ, ನನ್ನ ಜೀವನದಲ್ಲಿ ಇನ್ನು ಮುಂದೆ ನನ್ನ ಮಗ ನಾನು ಅವ್ರಿಗೆ ಬೇಡ, ಆ ನನ್ನ ಕಸುಬು ಒಂಥರ ಶಾಪ ಅನ್ನೋ ತರ ಅವನ ಕುಲ ಕಸುಬುಗಳನ್ನು ದ್ವೇಷಿಸುವ, ಕುಲ ಕಸುಬುಗಳನ್ನು ಉಪೇಕ್ಷೆ ಮಾಡುವ, ಕುಲ ಕಸುಬುಗಳನ್ನು ಅಸಹ್ಯ ಪಡುವ ಮತ್ತು ತನ್ನ ಮುಂದಿನ ಪೀಳಿಗೆಗೆ ಅದೇ ರೀತಿ ಅಸಹ್ಯವನ್ನು ಹುಟ್ಟಿಸುವಂತಹ ಪ್ರವೃತ್ತಿಯನ್ನು ನಾವು ನಮ್ಮ ತಂದೆ ತಾಯಿಗಳಲ್ಲಿ ಕಾಣ್ತಾ ಇದ್ದೀವಿ. ಅದರ ಬದಲಿಗೆ ಈ ಮುಖಾಂತರ ನಮ್ಮ ಪ್ರಾಚೀನ ಮತ್ತು ಪಾರಂಪರಿಕವಾಗಿ ಬಂದಂತಹ ಕುಟುಂಬದ ಕಲೆಗಳನ್ನ, ಕುಟುಂಬದ ಕಸುಬುಗಳನ್ನ ನಾವು ಇವತ್ತು ನಾವು ಪಡ್ಕೊತಾ ಇದ್ದೀವಿ. ಪಾರಂಪರಿಕವಾಗಿ ಪುರಾತನ ಕಾಲದಿಂದ ಬಂದಂತಹ ಕೌಶಲ್ಯಗಳನ್ನ ನಾವು ಇವತ್ತು ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಕೊಡಕ್ ಆಗ್ತಾ ಇಲ್ಲ. ಆ ಮುಖಾಂತರ ಹಳ್ಳಿಗಳಲ್ಲಿರುವಂತಹ ಕಸುಬುಗಳನ್ನ, ಅದರಲ್ಲೂ ಕುಲ ಕಸುಬುಗಳನ್ನ, ಪಾರಂಪರಿಕ ವೃತ್ತಿಗಳನ್ನು ಪ್ರೋತ್ಸಾಹಿಸಬೇಕು. ಶಿಕ್ಷಣದೊಳಕ್ಕೆ ಅವನ್ನು ತಗೊಂಬರ್ಬೇಕು. ನೀವು ನೋಡಿ ಮಕ್ಕಳಿಗೆ ಅವ್ರ ಪುಸ್ತಕ ಗಟ್ಟಿ ಹಾಕೊಳ್ಳೋದಿಕ್ ಬರೋದಿಲ್ಲ, ಅದು ಯಾವ ತರ ಹೋಗ್ಬಿಟ್ಟದೆ? ಯಾರಾದ್ರೂ ಶಿಕ್ಷಕರು ಪುಸ್ತಕ ಗಟ್ಟಿ ಹಾಕೋದು ಹೇಳ್ಕೊಡ್ತಾರ? ಇಲ್ಲ. ಸಣ್ಣ ಒಂದು ಸ್ಕಿಲ್ ಬಗ್ಗೆ ನಾನು ಗಮನಿಸ್ತಾ ಇರೋದು,
ಶಿಕ್ಷಕನ ಬಗ್ಗೆ ಪಾಠ ಮಾಡೋದಲ್ಲ, ಕುಶಲ ಕಲೆಗಳನ್ನು ಕಲಿಸ್ಬೇಕು, ಬದುಕಿನ ಕಲೆಯನ್ನು ಕಲಿಸ್ಬೇಕು. ಎಲ್ಲವಕ್ಕಿಂತ ದೊಡ್ಡ ಕಲೆ ಯಾವುದು? ಬದುಕುವ ಕಲೆಯೇ ದೊಡ್ಡ ಕಲೆ. ಹೇಗೆ ಬದುಕಬೇಕು? ಇನ್ನೊಬ್ರು ಸೊಂದ ಕೊಟ್ಟಂಗಲ್ಲ, ಇನ್ನೊಬ್ರ ಜೊತೆ ನಗ್ತಾ ನಗ್ತಾ ಸಮನ್ವಯ ದೃಷ್ಟಿಯಿಂದ, ಸೌಹಾರ್ದತೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನಾವು ಬದುಕುವಂತ ಕಲೆಯನ್ನು ಕಲಿಸಬೇಕಾಗ್ತದೆ. ಇವತ್ತು ಉಗ್ರಗಾಮಿಗಳು ದಾಳಿ ತಾವು ಕೇಳಿದ್ರಿ, ಅಲ್ಲೆಲ್ಲ ಸಿರಿಯಾದಲ್ಲಿ, ಲೆಬನಾನ್ ಅಲ್ಲಿ, ಹಾಗೆ ಇಸ್ರೇಲ್ ನಲ್ಲಿ, ಯುಕ್ರೇನ್ ನಲ್ಲಿ ಏನಾಗ್ತಿರ್ತಾವೆಲ್ಲ ನೋಡಿದಿರಿ. ಇಡೀ ಪ್ರಪಂಚವೆಲ್ಲ ಒಂದು ಕುಟುಂಬದಂತೆ, ಒಂದು ಗ್ರಾಮದಂತೆ ಇರುವಂತಹ ಸಂದರ್ಭದಲ್ಲಿ ನಾವು ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು, ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೀನಿ. ಮತ್ತು ತಾವು ನಾನೇ ಕೆಲವರನ್ನ ಹೆಸರು ಹೇಳಕ್ಕಾಗಿಲ್ಲ, ತಪ್ಪು ತಿಳ್ಕೊಬೇಡಿ. ಪ್ರಣಯ್ ಅವರಿಗೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೆ, ಆ ಮೇಡಮ್ ಅವರಿಗೆ, ಆ ಬಹಳ ಚೆನ್ನಾಗಿ ಮಾತಾಡಿ ನಮ್ಮ ಹಾಲೇಶ್ ಅವರಿಗೆ, ಹಾಗೆ ನಮ್ಮ ಕರ್ಮಮಣಿ ಅವರಿಗೆ, ಅವರು ಏಕೆ ಹೆಸರು ಇಟ್ಕೊಂಡ್ರು ಗೊತ್ತಾಗ್ತಾ ಇಲ್ಲ. ನಾನು ಮತ್ತೊಮ್ಮೆ ನನಗೆ ದೇವರು ಆಶೀರ್ವಾದ ಮಾಡಿದ್ರೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ನಾನು ಖುದ್ದಾಗಿ ನೋಡುವಂತ ಒಂದು ಅವಕಾಶ ದೇವರು ನನಗೆ ಕೊಡ್ಲಿ ಎಂದು ಪ್ರಾರ್ಥನೆ ಮಾಡಿಕೊಂಡು ನಿಮ್ಗೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಕೈ ಮುಗಿದು ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಅನುಭವ, ಪ್ರಸ್ತುತ ದಿನಗಳಲ್ಲಿ ಮಕ್ಕಳ ಮತ್ತು ಶಿಕ್ಷಕರ ಪಾತ್ರ ಹೇಗಿರ್ಬೇಕು, ಶಿಕ್ಷೆ ಅನ್ನೋದು ದಂಡನೆಯಲ್ಲ, ಶಿಸ್ತಲ್ಲಿ ಬರಬೇಕು ಎಂಬ ಒಂದು ಮಾಹಿತಿಯನ್ನ ನೀಡಿದ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿ ಉದ್ಘಾಟನೆಯಲ್ಲಿ ನಮಗೆ ಮಾರ್ಗದರ್ಶನ ನುಡಿಯನ್ನ ನುಡಿದಿರ್ತಕ್ಕಂಥ ತಮಗೆ ವೇದಿಕೆಯ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮದ ನಂತರ ಮುಖ್ಯ ಅತಿಥಿಗಳ ನುಡಿ. ಮೊದಲನೇದಾಗಿ ಡಾಕ್ಟರ್ ಗುರುಸಿದ್ದಯ್ಯ ಸ್ವಾಮಿ ಅಕ್ಕಲಕೋಟ್, ಕೋಶಾಧ್ಯಕ್ಷರು ಕಸ್ತೂರಿ ಶ್ರೀಗಂಧ ವೇದಿಕೆ ಬೆಳಗಾವಿ, ಇವರು ಮುಖ್ಯ ಅತಿಥಿಗಳ ನುಡಿಯನ್ನ ನುಡಿಬೇಕಾಗಿ ತಮ್ಮಲ್ಲಿ ವಿನಂತಿ. ಗುರುಸಿದ್ದಯ್ಯ ಸರ್. ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತದೆಯಾ? ಕೇಳಿಸ್ತದೆ ಸರ್. ಇವತ್ತು ಭಾರತ ವಿಶ್ವಗುರು ಅನ್ನುವಂಥ ಮಾತು ತಮಗೆಲ್ಲ ಗೊತ್ತೇ ಇದೆ. ವಿಶ್ವಗುರು ಭಾರತದ ಕನ್ನಡ ನಾಡಿನ ಕಸ್ತೂರಿ ಶ್ರೀಗನ್ನಡ ವೇದಿಕೆ ಆಯೋಜಿಸಿರುವ ವಿಶ್ವ ಶಿಕ್ಷಕರ ದಿನಾಚರಣೆ ಹಾಗೂ ಗೌರವ ಶ್ರೀ ಗುರುಕುಲ ತಿಲಕ ಪುರಸ್ಕಾರ ಮತ್ತು ಶಿಕ್ಷಕ ಸೇವಾರತ್ನ ಪುರಸ್ಕಾರ ಪ್ರದಾನ ಸಮಾರಂಭ ಈ ಸರ್ವಾಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಗಣೇಶ್ ಗಣೇಶರ್ ಅವರೇ, ಇವರು ಸಂಸ್ಥಾಪಕ ಅಧ್ಯಕ್ಷರು, ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆಯ ಸಂಸ್ಥಾಪಕ ಅಧ್ಯಕ್ಷರು, ಇವರ ಹೆಸರಿನಲ್ಲೇ ಗಣೇಶ ಇದೆ, ಗಣೇಶ ವಿದ್ಯಾ ದೇವರು. ಅದೇ ರೀತಿಯಾಗಿ ಉದ್ಘಾಟಕರಾದಂತ ಡಾಕ್ಟರ್ ಎನ್ ಚಂದ್ರೇಗೌಡ ಅವರು, ನಿವೃತ್ತ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ್, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಚನ್ನರಾಯಪಟ್ಟಣ, ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ರೂಪಾ ಮಂಜುನಾಥ ಸಾಹಿತಿಗಳು ಗಿಲ್ಬರ್ಟ್ ಅರಿಕೋನ್ ಅಮೆರಿಕದಿಂದ. ನೋಡಿ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರನ ಒಳಗಣಕ್ಕೂ ಎತ್ತಣಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೆಯೂ ಎನಗೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯ ಅನ್ನುವಂತೆ ಜಗತ್ತಿನ ಎಲ್ಲ ಭಾಗದ ಜನರು ಒಟ್ಟಿಗೆ ಸೇರಿ ನಡೆಯುತ್ತಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾರ್ಥನಾ ಗೀತೆಯನ್ನು ಹಾಡಿರುವ ಶ್ರೀ ಶಂಕರ್ಲಿಂಗ್ ಎಸ್ ಉಗಾರ್ ಅವರೇ, ಸಂಗೀತ ಶಿಕ್ಷಕರು, ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮುಧೋಳ, ರನ್ನನ ಮುಧೋಳ, ನಮಗೆ ಹೆಮ್ಮೆಯ ಗ್ರಾಮ. ಅದೇ ರೀತಿ ಸ್ವಾಗತ ಗೀತೆಯನ್ನು ಹಾಡಿರುವ ಪ್ರೇಮಾ ಚೌಹಾಣ್ ಮೇಡಮ್ ಅವರೇ, ಹಾಗೂ ಸ್ವಾಗತ ಮತ್ತು ಪರಿಚಯವನ್ನು ಮಾಡಿಕೊಟ್ಟಿರುವಂತಹ ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ಮೇಡಮ್ ಅವರೇ, ಗ್ರಂಥ ರಾಜನಹಳ್ಳಿ ಸೀತಮ್ಮ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ದಾವಣಗೆರೆ,
ಅದೇ ರೀತಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ಶ್ರೀಮತಿ ಎ ಸರಸಮ್ಮ ಮೇಡಮ್, ಚಿಕ್ಕಬಳ್ಳಾಪುರ, ಗೌರವ ಸಲಹೆಗಾರರು ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ. ಇವರ ಹೆಸರಲ್ಲೇ ಸರಸ್ವತಿಯ ಹೆಸರು ಕೂಡ ಸೇರಿದೆ. ಅದೇ ರೀತಿಯಾಗಿ ಅತ್ಯಂತ ಸುಂದರವಾಗಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುತ್ತಿರುವಂತಹ ಶ್ರೀ ಹಾಲೇಶ್ ಹಕ್ಕಂಡಿ ಸರ್, ನೋಡಿ ಇವರ ಹೆಸರಿನಲ್ಲೇ ಹಾಲು ಇದೆ. ಹಾಲು ಮನಸ್ಸಿನ ವ್ಯಕ್ತಿಗಳು. ಮುಖ್ಯೋಪಾಧ್ಯಾಯರು ದಿವ್ಯ ಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆ ಸೋಗಿ ವಿಜಯನಗರ. ಆಮೇಲೆ ಕೊನೆಯದಾಗಿ ವಂದನಾರ್ಪಣೆಯನ್ನು ಹೇಳಲಿರುವ ಶ್ರೀ ಅಕ್ಷಯ್ ಕುಮಾರ್ ಜೋಶಿ, ಹುಬ್ಬಳ್ಳಿ ಸಂಘಟನಾ ಕಾರ್ಯದರ್ಶಿಗಳು, ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಂಗಳೂರು. ನೋಡಿ ನಾವೆಲ್ಲ ಇಲ್ಲಿ ಒಟ್ಟಿಗೆ ಸೇರಲು ಕಾರಣೀಕರ್ತರಾದವರು ಜಿಲ್ಲಾಧ್ಯಕ್ಷರಾದಂಥ ಕವಿತ್ತ ಕರ್ಮಮಣಿ ಕರ್ನಾಟಕ ಕಾವ್ಯನಾಮವನ್ನು ಹೊಂದಿದಂತಹ ಸನ್ಮಾನ್ಯ ಶ್ರೀ ಲಾಲ್ ಸಾಬ್ ಉಸ್ಮಾನಿ ಪೆಂಡಾರಿ ಸರ್. ನಾವೆಲ್ಲ ಒಂದು ಹೂವು ಅಂತ ಅಂದ್ಕೊಂಡ್ರೆ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿರುವ ಹೂವಿನ ಹಾರವನ್ನು ತಯಾರಿಸಿದ ದಾರ ಅಂತ ಇವರಿಗೆ ಕರೆದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಒಳ್ಳೆಯ ಕಾರ್ಯವನ್ನು ಮಾಡಿ ಕಾರ್ಯಕ್ರಮ ಪತ್ರಿಕೆಯಲ್ಲಿ ತಮ್ಮ ಹೆಸರು ಕೂಡ ನಮೂದಿಸಿಲ್ಲ ಪಾಪ ಅವರು, ನನಗೆ ತುಂಬಾ ಆಶ್ಚರ್ಯ ಆಯ್ತು. ದಯವಿಟ್ಟು ಇನ್ನು ಮುಂದೆ ಅವರು ತಮ್ಮ ಹೆಸರನ್ನು ನಿಜನಾಮವನ್ನು ಹಾಕಿಕೊಳ್ಳಬೇಕಾಗಿ ವಿನಂತಿ. ಅದೇ ರೀತಿ ಇಲ್ಲಿ ಪಾಲ್ಗೊಂಡಿರುವ ಶ್ರೀ ಗುರುಕುಲ ತಿಲಕ ಪುರಸ್ಕಾರ ಹಾಗೂ ಶಿಕ್ಷಕ ಸೇವಾರತ್ನ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಮತ್ತು ಉಳಿದೆಲ್ಲ ಶಿಕ್ಷಕ ಬಂಧುಗಳು ಹಾಗೂ ವಿದ್ಯಾರ್ಥಿ ವೃಂದ. ವಿದ್ಯಾರ್ಥಿ ವೃಂದಕ್ಕೆ ನಾನು ಚಿಕ್ಕವರು ಅಂತ ಹೇಳಿಕೆ ಆಗಲ್ಲ, ಯಾಕಂದ್ರೆ ಬಸವಣ್ಣನವರೇ ಹೇಳಿದ್ದಾರೆ ಎನಗಿಂತ ಕಿರಿಯರಿಲ್ಲ ಅಂತ. ಅಂದಮೇಲೆ ನಾನು ಯಾರಿಗೂ ಚಿಕ್ಕವರು ಅಂತ ಹೇಳಿಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೂಡ ನಾನು ಡಾಕ್ಟರ್ ಗುರುಸಿದ್ದಯ್ಯ ಸ್ವಾಮಿ ಬಸವಣ್ಣನ ಆದ್ಯ ಕರ್ಮಭೂಮಿ, ತಮಗೆಲ್ಲ ಬಹುಶಃ ಗೊತ್ತಿರಬಹುದು ಕರ್ಮಭೂಮಿ ನಿಮ್ಗೆಲ್ಲ ಗೊತ್ತಿದೆ ಬಸವ ಕಲ್ಯಾಣ ಅಂತ. ಆದ್ಯ ಕರ್ಮಭೂಮಿ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡೆ. ನಮ್ಮ ಸೊಲ್ಲಾಪುರ ಜಿಲ್ಲೆ ಇದು ಶಿವಯೋಗಿ ಶರಣ ಸಿದ್ದರಾಮನ ಜನ್ಮಭೂಮಿ ಕೂಡ. ಈ ಜಿಲ್ಲೆಯ ಶ್ರೀ ಸ್ವಾಮಿ ಸಮರ್ಥರ ಒಂದು ವಾಸ್ತವ್ಯದಿಂದ ಪಾವನವಾಗಿರುವ ಅಕ್ಕಲಕೋಟ ತಾಲೂಕಿನ ಬಸವಣ್ಣನ ಸಮಕಾಲೀನ ಶರಣ ಗಜೇಶ ಮಸಣಯ್ಯನ ಜನ್ಮಸ್ಥಳವಾದಂತಹ ಕರಜಗಿಯ ವ್ಯಕ್ತಿಯಾದಂತಹ ನಾನು ಸದ್ಯ ಅಕ್ಕಲಕೋಟೆಯ ಸಿಬಿ ಕಿಡ್ಗಿ ಮಹಾವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸುತ್ತಿದ್ದು ತಮಗೆಲ್ಲ ಶುಭ ಸಂಜೆಗಳನ್ನು ಹೇಳುತ್ತಾ ಅಮೆರಿಕೆಯ ಶ್ರೀಮತಿ ರೂಪಾ ಮೇಡಮ್ ಅವರಿಗೆ ನಾವು ಶುಭ ಸಂಜೆ ಹೇಳಿಕ್ಕಾಗೋದಿಲ್ಲ, ಯಾಕಂದ್ರೆ ಅಲ್ಲಿ ಬೆಳಿಗ್ಗೆ. ಬೆಳಗ್ಗೆ 6:40 ಸರ್. ಸಂಜೆಯ ಶುಭವನ್ನು ತಿಳಿಸುತ್ತಾ ಮಾತುಗಳನ್ನು ಈಗಾಗಲೇ ಇಲ್ಲಿವರೆಗೆ ಮಾತನಾಡಿದಂತಹ ಎಲ್ಲ ಗಣ್ಯರಲ್ಲಿ ಈಗ ಮಹತ್ವದ ಸಾಲುಗಳು ಬಂದು ಹೋಗಿ ಅನೇಕ ಇದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಆದಿಮಾನವನಿಂದ ಹಿಡಿದು ಆಧುನಿಕ ಮಾನವ ನಮ್ಮವರೆಗಿನ ನಮ್ಮ ಮನುಜ ಜನ್ಮದ ಪಯಣ ತಮಗೆಲ್ಲ ಗೊತ್ತೇ, ನಾವೆಲ್ಲ ಹೇಳುವ ಅಗತ್ಯ ಇಲ್ಲ. ಇಲ್ಲಿ ಇಲ್ಲಿಲ್ಲ ತಂಗಿ, ಅದು ಉದ್ದ ಮಾಡ್ಲಿಕ್ಕೆ ಕೇಳಿಸ್ತಾ ಇಲ್ಲ ಸರ್.
ಹಲೋ ಸರ್, ಸರ್ ಕೇಳಿಸ್ತಾ ಇಲ್ಲ ಸರ್, ಒಂದೇ ನಿಮಿಷ. ಹಲೋ, ಸರ್ ಗುರುಸಿದ್ದಯ್ಯ ಸರ್ ಕೇಳಿಸ್ತಾ ಇಲ್ಲ ಸ್ವಲ್ಪ, ಎಲ್ಲಾರು ಒಂದ್ ಎರಡು ನಿಮಿಷ ವಿಡಿಯೋನ ಹಾಕ್ ಮಾಡ್ಕೋಬೇಕಂಗ ವಿನಂತಿ. ಸರ್ ಗುರುಸಿದ್ದಯ್ಯ ಸರ್, ಸರ್ ಹಲೋ ಕೇಳಿಸ್ತದೆಯಾ? ಹಾ ಕೇಳಿಸ್ತದೆ, ಹೇಳಿ ಸರ್. ಹಾ, ಅದು ಲ್ಯಾಪ್ಟಾಪ್ ನಲ್ಲಿ ಜಾಯ್ನ್ ಆಗಿದ್ದೆ, ಅಲ್ಲಿ ನೆಟ್ವರ್ಕ್ ಹೋಯ್ತು, ಮತ್ತೆ ಮೊಬೈಲ್ ಅಲ್ಲಿ ಜಾಯ್ನ್ ಆಗಿದ್ದೇನೆ. ಓಕೆ ಸರ್, ತಡೆಗಾಗಿ ವಿಷಾದಿಸುತ್ತೇನೆ, ಕ್ಷಮೆಯಾಗಿ ಇರಲಿ. ಆದಿ ಮಾನವನಿಂದ ಆಧುನಿಕ ಮಾನವನವರೆಗೆ ನಮ್ಮಲ್ಲಿ ಅನೇಕ ಬದಲಾವಣೆಗಳು ಆಗಿವೆ. ಈಗ ನಮ್ಮಲ್ಲಿ ಶಿಕ್ಷಣ ಪದ್ಧತಿ ಅನ್ನುವಂಥದ್ದು ಬಹಳಷ್ಟು ಉಚ್ಚಮಟ್ಟದ್ದು. ಪ್ರಾಚೀನ ಕಾಲದಲ್ಲಿಯೇ ಗುರುಕುಲ ಪದ್ಧತಿ ನಮ್ಮಲ್ಲಿ ಇತ್ತು. ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ ಸರ್. ಪ್ರಾಚೀನ ಕಾಲದಲ್ಲಿಯೇ ಗುರುಕುಲ ಪದ್ಧತಿ ನಮ್ಮಲ್ಲಿ ಇತ್ತು. ಗುರು ಅಂದರೆ ತಮಗೆಲ್ಲ ಗೊತ್ತೇ ಇದೆ, ಗು ಅಂದರೆ ಕತ್ತಲೆ, ರು ಅಂದರೆ ಬೆಳಕು. ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಜ್ಞಾನವೆಂಬ ಬೆಳಕನ್ನು ನೀಡುವ ಗುರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ, ಗುರು ತೋರಿಸದಲ್ಲದೆ ಆಣಿಸದಣ್ಣ ತಾರೆ ಚೆಲ್ಲಿದ ಮುಕುತಿ. ಈ ಎಲ್ಲ ಸಾಲುಗಳು ತಮಗೆ ಗೊತ್ತೇ ಇವೆ. ನಮ್ಮ ದೇಶದಲ್ಲಿ ಗುರುವಿನ ಮಹತ್ವ ಸಾಕಷ್ಟು ಇದೆ. ಗುರುವಿನ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ. ನಮ್ಮಲ್ಲಿ ಆಚಾರ್ಯ ದೇವೋಭವ ಅನ್ನುವಂತ ಮಾತು ಕೂಡ ಇದೆ, ಬರೀ ಅಷ್ಟೇ ಹೇಳಿ ನಮ್ಮಲ್ಲಿ ನಿಲ್ಲುವುದಿಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ಗುರು, ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರ ಎಲ್ಲವೂ ಸಾಕ್ಷಾತ್ ಶಿವನು ಕೂಡ ಶಿಕ್ಷಕನೇ ಆಗಿರುತ್ತಾನೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಶಿಕ್ಷಕರಿಗೆ ಸಾಕಷ್ಟು ಗೌರವ ಕೊಡುವ ಪದ್ಧತಿ ಇದೆ. ಇದಲ್ಲದೆ ಶಿಕ್ಷಕರಿಗಾಗಿಯೇ ಒಂದು ಹಬ್ಬವನ್ನು ಕೂಡ ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಮಾಡುತ್ತಾ ನಾವು ಬಂದಿದ್ದೇವೆ. ಅದು ತಮಗೆಲ್ಲ ಗೊತ್ತೇ ಇದೆ, ಗುರು ಪೂರ್ಣಿಮೆ. ಈ ಗುರು ಪೂರ್ಣಿಮೆ ಹಬ್ಬ ನಮ್ಮ ದೇಶದಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ಆಚರಿಸಲಾಗ್ತದೆ. ಇದು ಕೇವಲ ಹಿಂದೂ ಧರ್ಮದ ಹಬ್ಬವಾಗಿರದೆ ಬೌದ್ಧರಲ್ಲಿಯೂ ಕೂಡ ಜೈನರಲ್ಲಿಯೂ ಕೂಡ ಇದನ್ನು ಆಚರಿಸಲಾಗ್ತದೆ. ಅಷ್ಟೇ ಅಲ್ಲದೆ ಕೇವಲ ಭಾರತವಷ್ಟೇ ಅಲ್ಲ, ನೇಪಾಳದಲ್ಲಿಯೂ ಕೂಡ ಈ ಹಬ್ಬವನ್ನು ಇವತ್ತಿಗೂ ಕೂಡ ಆಚರಿಸಲಾಗ್ತಾ ಇದೆ. ಇದು ತಮಗೆಲ್ಲ ಗೊತ್ತೇ ಇರುವಂತ ವಿಷಯ. ಅದರ ಜೊತೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದ ಎರಡನೆಯ ರಾಷ್ಟ್ರಪತಿ, ಶಿಕ್ಷಣ ತಜ್ಞ ಹಾಗೂ ಋಷಿತುಲ್ಯ ವ್ಯಕ್ತಿಮತ್ವವನ್ನು ಹೊಂದಿರುವಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ನಮ್ಮ ದೇಶದಲ್ಲಿ ಶಿಕ್ಷಕ ದಿನಾಚರಣೆಯಾಗಿ ಆಚರಿಸಲಾಗ್ತದೆ. ಸೆಪ್ಟೆಂಬರ್ 5 ತಮಗೆಲ್ಲ ಗೊತ್ತಿರುವಂತೆ ಇದನ್ನು ಆಚರಿಸಲಾಗ್ತದೆ. ಆ ದೇಶದ ಎಲ್ಲೆಡೆ ಅತ್ಯಂತ ಸಂಭ್ರಮದಿಂದ ಈ ಆಚರಣೆಯನ್ನು ಇವತ್ತಿಗೂ ಕೂಡ ಆಚರಿಸಲಾಗ್ತಾ ಇದೆ. ಇದು ನಮ್ಮ ದೇಶದ ಮಾತಾಯಿತು. ಇನ್ನು ವಿಶ್ವ ಶಿಕ್ಷಕ ದಿನಾಚರಣೆ ತಮಗೆಲ್ಲ ಗೊತ್ತಿರುವ ಹಾಗೆ 5 ಅಕ್ಟೋಬರ್ ಇದು 1994 ಇದು ಆಚರಣೆಯಲ್ಲಿ ಬಂತು ಅಂತ ಹೇಳಲಾಗ್ತದೆ. ಶಿಕ್ಷಕರ ಕೆಲಸವನ್ನು ಗೌರವಿಸುವ ಸಲುವಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಸ್ಥೆ ಹಾಗೂ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸಂಸ್ಥೆ, ಇದು ಯುನೆಸ್ಕೋ, ಇವರು ಒಟ್ಟಿಗೆ ಇದನ್ನು
ಆರಂಭ ಮಾಡಿದರು. ಆಮೇಲೆ 1966 ಶಿಕ್ಷಕರ ಸ್ಥಾನಮಾನ ಸಂಬಂಧಿ ಶಿಫಾರಸುಗಳನ್ನು ಮಾಡಲಾಯಿತು. ಆ ಪ್ರಪಂಚದಾದ್ಯಂತದ ಶಿಕ್ಷಕರ ಸ್ಥಿತಿಗತಿ ಹಾಗೂ ಸನ್ನಿವೇಶಗಳನ್ನು ತಿಳಿಸುವ ಪ್ರಮಾಣತೆಯನ್ನು ಹೊಂದಿಸುವಂತಹ ಸಾಧನ ಇದು, ನಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿಯಾಗಿ ಶಿಕ್ಷಕರನ್ನು ಶ್ಲಾಘಿಸುವ ಒಂದು ಕಾರ್ಯಕ್ರಮ ಕೂಡ ಇದಾಗಿದೆ. ಇಲ್ಲಿ ಪ್ರತಿ ವರ್ಷ ಒಂದು ವಿಶ್ವಸಂಸ್ಥೆ ಹೇಳ್ತದೆ, ಒಂದೊಂದು ಘೋಷವಾಕ್ಯಗಳನ್ನು ಕೂಡ ಕೊಡ್ತಾರೆ. ಈ ವರ್ಷ 2023 ಇದು ನಮಗೆ ಬೇಕಾದ ಶಿಕ್ಷಣಕ್ಕಾಗಿ ನಮಗೆ ಬೇಕಾದ ಶಿಕ್ಷಕರು ಅನ್ನುವಂತ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಪರಿಸ್ಥಿತಿ ಇದು ಯಾವಾಗ್ಲೂ ಬದಲಾಗ್ತಾ ಇರುತ್ತದೆ. ಈಗ ನೋಡಿ, ನಾವೆಲ್ಲ ಒಂದು ಪಾರಂಪರಿಕ ಪದ್ಧತಿಯಿಂದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ವಿ. ಆದರೆ ಕೊರೋನಾ ಪೀರಿಯಡ್ ಅಲ್ಲಿ ಏನಾಯ್ತು ಅಂತ ತಮಗೆಲ್ಲ ಗೊತ್ತೇ ಇದೆ. ಒಂದು ಆನ್ಲೈನ್ ಶಿಕ್ಷಣ ಇದು ಅನಿವಾರ್ಯತೆಯನ್ನು ತಂದುಕೊಡ್ತು. ಆ ಕಾಲದಲ್ಲಿ ಆನ್ಲೈನ್ ಶಿಕ್ಷಣ ನಾವೆಲ್ಲ ನೀಡಿದ್ದೇವೆ, ಅದು ಕೂಡ ಸಾಕಷ್ಟು ಯಶಸ್ವಿಯಾಗಿದೆ. ಕಾಲ ಬದಲಾಗ್ತಾ ಇದೆ. ಗೂಗಲ್ ಇದು ಕೂಡ ಒಂದು ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಜಗತ್ತಿನ ಮಕ್ಕಳಿಗೆ ಎಲ್ಲ ಭಾಷೆಗಳಲ್ಲಿ ಶಿಕ್ಷಣವನ್ನು ಇವತ್ತು ಕೊಡುವ ಒಂದು ಪರ್ಯಾಯ ವ್ಯವಸ್ಥೆ ಆಗ್ತಾ ಇದೆ. ಆನ್ಲೈನ್ ಯೂನಿವರ್ಸಿಟಿಗಳು ಕೂಡ ಭವಿಷ್ಯದಲ್ಲಿ ಹುಟ್ಟಿಕೊಳ್ತವೆ, ಆರಂಭ ಆಗ್ತವೆ. ಆನ್ಲೈನ್ ಕೋರ್ಸ್ಗಳು ಈಗಾಗಲೇ ಆರಂಭವಾಗಿವೆ. ಸ್ವಯಂ ಇರಬಹುದು, ಮೂಕ್ ಅನ್ನುವಂತ ಇರಬಹುದು, ಇವೆಲ್ಲ ನಮ್ಮಲ್ಲಿ ಮುಕ್ತ ವಿಶ್ವವಿದ್ಯಾಲಯ ಪರಿಕಲ್ಪನೆ ಮೊದಲಿನಿಂದ ಇದ್ದೇ ಇದೆ. ಆದರೆ ಈಗ ಆನ್ಲೈನ್ ಪದ್ಧತಿ ಇದು ಕೂಡ ತುಂಬಾ ಒಂದು ಹೊಸ ಪದ್ಧತಿ ಅಂತ ಬಂತು. ಇದು ಈಗ ಒಂದು ಅನಿವಾರ್ಯ ಕೂಡ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಹೊಸ ರಾಷ್ಟ್ರೀಯ ಶೈಕ್ಷಣಿಕ ಧೋರಣ NEP 2020 ಅಂತ ಹೇಳ್ತಾರಲ್ಲ, ಅದರಲ್ಲಿ ಈ ಆನ್ಲೈನ್ ಶಿಕ್ಷಣ ಇದು 40% ಕಡ್ಡಾಯ ಮಾಡ್ತಾ ಇದ್ದಾರೆ. ಇದರ ಲಾಭಗಳು ಕೂಡ ಇವೆ ಮತ್ತು ಹಾನಿಗಳು ಕೂಡ ಇವೆ. ಯಾಕಂದ್ರೆ ಬಹುಶಃ ಸರ್ಕಾರ ಹಂತ ಹಂತವಾಗಿ ಎಲ್ಲವನ್ನು ಆನ್ಲೈನ್ ಆರಂಭಿಸಿ ಇದ್ದಂತ ಎಲ್ಲ ಶಿಕ್ಷಕರನ್ನು ರಿಟೈರ್ ಮಾಡಿ ಆನ್ಲೈನ್ ಶಿಕ್ಷಣವನ್ನು ಆರಂಭಿಸಿದರೆ ಅದು ಮುಂದೆ ಏನಾಗ್ಬಹುದು, ಶಿಕ್ಷಕರಾಗ ಬಯಸುವವರಿಗೆ ಅದೊಂದು ಕೆಟ್ಟ ಸುದ್ದಿಯಾಗಿಯೂ ಕೂಡ ಪರಿಣಮಿಸುವ ಸಾಧ್ಯತೆ ಇದೆ. ಅದನ್ನು ಕೂಡ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ಆದ್ರೂ ಕೂಡ ನಮ್ಗೆಲ್ಲ ಗೊತ್ತೇ ಇದೆ, ಬೆಂಗಳೂರಿನಲ್ಲಿ ಒಂದು ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಒಂದು ರೋಬೋಟ್ ಮುಖಾಂತರ ಶಿಕ್ಷಣ ಕೊಡಿಸುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಆದ್ರೆ ಅದು ಯಶಸ್ವಿ ಆಗಲಿಲ್ಲ. ಮತ್ತೆ ಈ ಆಫ್ಲೈನ್ ಎಜುಕೇಶನ್ ಅಂದ್ರೆ ಶಿಕ್ಷಕರು ನೇರವಾಗಿ ಕಲಿಸುವಂತ ಪಾರಂಪರಿಕ ಪದ್ಧತಿಯೇ ಅಲ್ಲಿ ಮತ್ತೆ ಅನಿವಾರ್ಯವಾಗಿ ಅವಲಂಬಿಸಬೇಕಾಯ್ತು. ಇದು ಕೂಡ ತಮಗೆಲ್ಲ ಗೊತ್ತೇ ಇದೆ. ಆದರೂ ಕೂಡ ನಾವು ಎಲ್ಲ ಸಂದರ್ಭ ಸಮಯ ಸಂದರ್ಭ ಮತ್ತು ಹೊಸ ಯೋಜನೆ ಹೊಸ ನೀತಿಗಳಿಗೆ ನಾವೆಲ್ಲ ಬದ್ಧರಾಗಿ ಇರಬೇಕಾಗ್ತದೆ. ಮೊದಲು ಗುರು ಕೇಂದ್ರಿತ ಶಿಕ್ಷಣ ಇತ್ತು, ಆದರೆ ಭವಿಷ್ಯದಲ್ಲಿ ಮತ್ತು ಇವತ್ತು ಕೂಡ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ಆಗ್ತಾ ಇದೆ. ನಾವೆಲ್ಲ ವಿದ್ಯಾರ್ಥಿಗಳಿಗೆ ಮನೆಯವರೆಗೆ ಹೋಗಿ ಕರೆದುಕೊಂಡು ಬರುವಂತಹ ಪರಿಸ್ಥಿತಿ ಬಂದಿದೆ. ಇನ್ನು ಮುಂದೆ ಅವನಿಗೆ ಬೇರೆ ಬೇರೆ ಅಂದ್ರೆ ನಾವು ನಮ್ಮಲ್ಲಿ ಆ ಫೆಸಿಲಿಟಿಗಳನ್ನು ಕೊಡ್ತೀವಿ ಈ ಫೆಸಿಲಿಟಿಗಳನ್ನು ಕೊಡ್ತೀವಿ ಅಂತ ಏನೇನು ಆಶೆ ಆಮಿಷಗಳನ್ನು ಕೂಡ ತೋರಿಸಿ ಕರೆದುಕೊಂಡು ಬರುವಂತ ಪರಿಸ್ಥಿತಿ ಬರಬಹುದು. ಯಾಕಂದ್ರೆ ಈ ಪ್ರೈವೇಟ್ ಸ್ಕೂಲ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅಲ್ಲಿ ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ, ಅಲ್ಲಿ ವಿದ್ಯಾರ್ಥಿ ಬಹಳಷ್ಟು ಒಂದು ಕೇಂದ್ರ ಸ್ಥಾನದಲ್ಲಿ ನಿಲ್ತಾ ಇದ್ದಾನೆ. ತಮಗೆಲ್ಲ ಗೊತ್ತೇ ಇದೆ, ಶಾಲೆಯು ಜೀವಂತ ದೇವರ ಗುಡಿ, ಇಲ್ಲಿ ವಿದ್ಯಾರ್ಥಿ ದೇವರು ಹಾಗೆ ನಿಲ್ತಾ ಇದ್ದಾನೆ. ನಾವೆಲ್ಲ ಶಿಕ್ಷಕರು ಪೂಜಾರಿಗಳು ಅಂತ ತಮಗೆಲ್ಲ ಗೊತ್ತೇ ಇದೆ. ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇನ್ನೊಂದು ಮಾತು, ಇದು ಶಿಕ್ಷಕರ ಗೌರವ ಸಮಾಜದಲ್ಲಿಯ ವ್ಯಕ್ತಿಗಳು ಮಾಡಬೇಕು ಅಂತ ನನ್ನ ಒಂದು ಅಪೇಕ್ಷೆ. ಆದ್ರೆ ಬಹುಶಃ ಇಲ್ಲಿರುವಂತವ್ರು ನಾವೆಲ್ಲ ನಮ್ಮ ಪೆಂಡಾರೆ ಸರ್ ಅವರು ಮತ್ತೆ ಅವರು ಶಿಕ್ಷಕರಾಗಿದ್ದುಕೊಂಡು ಎಲ್ಲ ಶಿಕ್ಷಕರನ್ನು ಗೌರವಿಸುವ ಒಂದು ಅವರ ದೊಡ್ಡ ಮನಸ್ಸು, ಅದಕ್ಕೆ ನಾವು ಎಷ್ಟೊಂದು ಧನ್ಯವಾದಗಳು ಹೇಳಿದ್ರು ಕೂಡ ಕಡಿಮೆ. ಯಾಕಂದ್ರೆ ಒಂದು ಮಾತು ಹೇಳ್ತಾರೆ ನೋಡಿ, ಮೆಹಂದಿ ಮದರಂಗಿ ಅಂತ ತಮಗೆಲ್ಲ ಗೊತ್ತಿರಬಹುದು. ಮೆಹಂದಿ ಮೆಹಂದಿ ಹಚ್ತಾರೆ ನೋಡಿ,
ಈಗೆಲ್ಲ ಕೋನ್ ಬಂದಿವೆ, ಮೊದಲು ಅದನ್ನೆಲ್ಲ ಕೈಯಿಂದ ಹಚ್ತಾ ಇದ್ರು. ಮೆಹಂದಿ ಹಚ್ಚುವವನು ಅವನು ತನ್ನ ಕೈಗೆ ಮೆಹಂದಿ ಹಚ್ಕೋಬೇಕಾಗಿಲ್ಲ, ಯಾಕಂದ್ರೆ ಇಲ್ಲಿ ಪೆಂಡಾರಿ ಸರ್ ಅವರು ಏನ್ ಮಾಡ್ತಾ ಇದ್ದಾರೆ, ನಮಗೆಲ್ಲ ಒಂದು ಗುರುಕುಲ ತಿಲಕ ಪುರಸ್ಕಾರ ಇರಬಹುದು, ಶಿಕ್ಷಕ ಸೇವಾ ರತ್ನ ಪುರಸ್ಕಾರ ಇರಬಹುದು, ಈ ಪ್ರಶಸ್ತಿಗಳು ಅನ್ನುವಂತ ಮದರಂಗಿಯನ್ನು ಎಲ್ಲರ ಕೈಗೆ ಅಂಟಿಸ್ತಾ ಇದ್ದಾರೆ. ಆದ್ರೆ ನಾವು ಯಾರು ಅವರಿಗೆ ಮೆಹಂದಿ ಹಚ್ಚಬೇಕು ಅನ್ನುವಂತ ಯೋಚನೆಯನ್ನು ನಾವು ಯಾರು ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದು ಮಾತು ಏನ್ ಹೇಳ್ತಾರೆ ಅಂದ್ರೆ, ಮೆಹಂದಿ ಹಚ್ಚುವವರಿಗೆ ಮೆಹಂದಿ ಹಚ್ಚುವ ಅಗತ್ಯ ಇಲ್ಲ, ಯಾಕಂದ್ರೆ ಬೇರೆಯವರಿಗೆ ಹಚ್ಚುತ್ತಾ ಹಚ್ಚುತ್ತಾ ಅವರ ಕೈ ತಾನಾಗಿಯೇ ಕೆಂಪಾಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅವರಿಗೆ ಎಲ್ಲರನ್ನು ಗೌರವಿಸಿದ ಆನಂದ, ಅದೇ ಅವರ ಕೈ ಕೆಂಪಾಗುವ ಒಂದು ಸ್ಥಿತಿ ಅಂತ ನಾನು ಅಂದ್ಕೊಂಡು, ನಮ್ಮೆಲ್ಲರಿಗೂ ಕೂಡ ಒಂದು ಸಾಕಷ್ಟು ಅತ್ಯಂತ, ಯಾಕಂದ್ರೆ ಯಾರಿಗೆ ಪ್ರಶಸ್ತಿ ಲಭಿಸಿದೆ ಅವರಿಗೆ ಆ ಪ್ರಶಸ್ತಿ ಲಭಿಸಿದ ನಂತರ ಎಷ್ಟು ಆನಂದ ಆಗ್ತದೆ ಅನ್ನುವಂತ ಒಂದು ಆನಂದ ಅವರು ಮಾತ್ರ ಊಹಿಸಬಹುದು. ಇಂಥ ಆನಂದವನ್ನು ಅವರು ಎಲ್ಲರಿಗೂ ಉಣಬಡಿಸಿದ್ದಾರೆ. ನಾವೆಲ್ಲರೂ ಕೂಡ ಅವರಿಗೆ ಈ ಆನ್ಲೈನ್ ಅಲ್ಲಿ ಚಪ್ಪಾಳೆ ತಟ್ತಾ ಇದ್ದಾರೆ ನೋಡಿ, ಈ ಚಪ್ಪಾಳೆನೆ ನಾವು ತಟ್ಟಬಹುದು. ಎಲ್ಲರೂ ಕೂಡ ದಯವಿಟ್ಟು ಆನ್ಲೈನ್ ಚಪ್ಪಾಳೆ ತಟ್ಟಿ ಅವರಿಗೆ ನಾವು ನಮ್ಮ ಮನದಾಳದ ಅಂತಃಕರಣಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ನನಗೆ ಒಂದು ಇಂತಹ ಅತಿ ದೊಡ್ಡ ಜಾಗತಿಕ ಮಟ್ಟದ ಕಾರ್ಯಕ್ರಮದಲ್ಲಿ ನನ್ನಂತಹ ಚಿಕ್ಕ ವ್ಯಕ್ತಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನನ್ನ ಮಾತುಗಳನ್ನು ತಾವೆಲ್ಲ ಇಲ್ಲಿವರೆಗೆ ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಾನು ನನ್ನ ಮನದಾಳದ ಅಂತಃಕರಣಪೂರ್ವಕವಾಗಿ ಧನ್ಯವಾದಗಳು ಮತ್ತು ಶರಣು ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡಬಯಸ್ತೇನೆ. ಮತ್ತು ಮಧ್ಯದಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆ ಆಯಿತು, ಅದಕ್ಕಾಗಿ ಕ್ಷಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು, ನಮಸ್ಕಾರ. ರೂಪಾ ಮೇಡಮ್ ಅವರಿಗೆ ಒಬ್ಬರಿಗೆ ಬಿಟ್ಟು ಉಳಿದವರಿಗೆ ಶುಭರಾತ್ರಿ, ನಮಸ್ಕಾರ, ಧನ್ಯವಾದಗಳು. ತುಂಬಾ ಸಂತೋಷ ಆಯ್ತು ಸರ್. ಇಂದಿನ ಶಿಕ್ಷಣದ ಪದ್ಧತಿ, ಪ್ರಸ್ತುತ ದಿನಗಳಲ್ಲಿ ಶಿಕ್ಷಣದ ಹಾದಿ ಹೇಗಿರಬೇಕು ಎಂಬುದರ ಬಗ್ಗೆ ತಮ್ಮ ಅನಿಸಿಕೆಯಲ್ಲಿ ವ್ಯಕ್ತಪಡಿಸಿದ್ರಿ. ಮತ್ತೊಂದು ವಿಷಯ ಅಂದ್ರೆ ನಮ್ಮ ಪೆಂಡಾರೆ ಸರ್ ಅವರ ಬಗ್ಗೆ ಒಂದು ಮೆಹಂದಿ ಬಗ್ಗೆ ಬಹಳ ಉತ್ತಮವಾಗಿರ್ತಕ್ಕಂತ ಒಂದು ನಿದರ್ಶನವನ್ನ ಉದಾಹರಣೆ ಕೊಟ್ರಿ. ನಿಜವಾಗ್ಲು ಅದಕ್ಕೆ ಹರರು, ನಮ್ಮೆಲ್ಲರ ಪ್ರೀತಿ ಪಾತ್ರಗೆ ಪ್ರೀತಿ ಅವರಲ್ಲಿ ನಿಜವಾಗ್ಲು ಇದೆ. ಅವರ ಜೊತೆಗೆ ನಾವೆಲ್ಲರೂ ಇರ್ತೀವಿ, ಇದ್ದು ಅವರೊಂದಿಗೆ ಅವರೊಂದಿಗೆ ನಾವು ಕಲಿತು ನಮ್ಮೊಂದಿಗೆ ಅವರನ್ನ ಬೆರೆಸ್ಕೊಂಡು ಅಥವಾ ನಮ್ಮ ಅವರೊಂದಿಗೆ ನಮ್ಮನ್ನ ಬೆರೆಸ್ಕೊಂಡು ಸಮಾಜದಲ್ಲಿ ಗುರುತಿಸುವಂತ ಕೆಲಸವನ್ನ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಮನತುಂಬಿ ಹೃದಯಪೂರ್ವಕವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ, ಶ್ರೀಮತಿ ರೂಪಾ ಮಂಜುನಾಥ್ ಸಾಹಿತಿಗಳು ಗಿಲ್ಬರ್ಟ್ ಅರಿಜೋನಾ ಅಮೆರಿಕ, ಇವರು ತಮ್ಮ ಮುಖ್ಯ ಅತಿಥಿಯ ನುಡಿಯನ್ನ ನುಡಿಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ತ್ರಿಮೂರ್ತಿ ಸಮಾನರಾದ ಶಿಕ್ಷಕ ವೃಂದಕ್ಕೆ ನನ್ನ ಪಾದಾರವಿಂದ ನಮಸ್ಕಾರಗಳನ್ನು ಮೊದಲಿಗೆ ಸಲ್ಲಿಸುತ್ತೇನೆ. ನಂತರ ವೇದಿಕೆಯನ್ನು ಅಲಂಕರಿಸಿರುವ ಸರ್ವಾಧ್ಯಕ್ಷರಾದ ಶ್ರೀ ಗಣೇಶ್ ಶಣೈ ಅವರಿಗೂ ಮತ್ತು ಪುರಸ್ಕಾರಕ್ಕೆ ಆಯ್ಕೆಯಾದ ಮಹನೀಯರಿಗೂ, ಅತಿಥಿಗಳಾಗಿ ಬಂದ ಎಲ್ಲ ಗಣ್ಯರಿಗೂ, ಆಯೋಜಕರಿಗೂ ಹಾಗೂ ಆನ್ಲೈನ್ ಆಫ್ಲೈನ್ ಅಲ್ಲಿ ಆಗಮಿಸಿರುವ ಸರ್ವರಿಗೂ ನನ್ನ ಸಾದರ ಪೂರ್ವಕ ಪ್ರಣಾಮಗಳು. ಸರ್ವಾಧ್ಯಕ್ಷರು ಕ್ಷಮಿಸ್ಬೇಕು, ನಾನು ಫಸ್ಟ್ ಶಿಕ್ಷಕ ವೃಂದಕ್ಕೆನೆ ನಮಸ್ಕಾರ ಹೇಳಿದೆ. ಯಾಕೆಂದ್ರೆ ನಿಮ್ಮನ್ನಾಗ್ಲಿ ನಮ್ಮನ್ನಾಗ್ಲಿ ತಿದ್ದಿ ತೀಡಿ ಈ ಒಂದು ಸ್ಥಾನಕ್ಕೆ ನಿಲ್ಸಿದ್ದಾರೆ ಅಂದ್ರೆ ಮೊದ್ಲಿಗೆ ಶಿಕ್ಷಕರೇ ಕಾರಣ. ಅದಕ್ಕೋಸ್ಕರ ಫಸ್ಟ್ ನಾನು ಶಿಕ್ಷಕರಿಗೆ ಪ್ರಣಾಮಗಳನ್ನ ಸಲ್ಲಿಸ್ದೆ. ಮತ್ತೆ ಎಲ್ಲರಿಗೂ ವೈಯಕ್ತಿಕವಾಗಿ ಹೇಳೋಷ್ಟು ಜಾಸ್ತಿ ಸಮಯ ಇಲ್ದಿರೋದ್ರಿಂದ ಎಲ್ಲ ಗಣ್ಯರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಹೆಚ್ಚು ಸಮಯಾವಧಿ ಇಲ್ಲದಿರೋದ ಕಾರಣ ನಾನು ಸೀದಾ ವಿಷಯಕ್ಕೆನೆ ಬರ್ತಾ ಇದ್ದೀನಿ. ನನ್ಗೆ ಶ್ರೀ ಲಾಲಾ ಸಾಹೇಬ್ ಪೆಂಡಾರಿ ಅವರು ಅಷ್ಟಾಗೇನ್ ಪರಿಚಯ ಇಲ್ಲ, ಯಾಕೆಂದ್ರೆ ನಿನ್ನೆ ಮೊನ್ನೆ ಮಾತ್ರನೇ ಅವ್ರ ಹತ್ರ ನಾನು ಮಾತಾಡಿರೋದು, ಅವ್ರ ಬಗ್ಗೆ ನಾನು ತಿಳ್ಕೊಂಡಿರೋದು. ಹಾಗಾಗಿ ಅವರು ಡೈರೆಕ್ಟ್ ಆಗಿ ನಾನು ಕಾಲ್ ಮಾಡಿದಾಗ, ಮೇಡಮ್ ನೀವು ಅಮೆರಿಕಾದಲ್ಲಿ ಇದ್ದೀರಾ, ನಮ್ಗೆ ಅಲ್ಲಿದ್ದು ಮತ್ತೆ ಇಲ್ಲಿಯ ಶಿಕ್ಷಣ ವಿಚಾರಗಳು ಪದ್ಧತಿಗಳ ಬಗ್ಗೆ ವ್ಯತ್ಯಾಸ ಏನಾದ್ರು ಇದ್ರೆ ನಮ್ಗೆ ತಿಳಿಸ್ಕೊಡಿ. ಜನರಿಗೂ ಕುತೂಹಲ ಇರುತ್ತೆ ಸಾಮಾನ್ಯವಾಗಿ. ಹೌದು, ನಾನು ಅಮೆರಿಕದಲ್ಲಿದ್ದಾಗೆಲ್ಲ ನಾನು ಭಾರತದಲ್ಲಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅಲ್ಲಿ ಇದ್ ಹೆಂಗಿದೆ ಅದ್ ಹೆಂಗಿದೆ ತುಂಬಾ ಕುತೂಹಲ ಇರುತ್ತೆ ಜನಕ್ಕೆ. ಯಾಕೆಂದ್ರೆ ಇದೊಂಥರ ಕಾಣದ ಲೋಕ ತುಂಬಾ ಜನಕ್ಕೆ.
ಮತ್ತೆ ಅದೊಂಥರ ಎಲ್ಲ ಎಲ್ಲಾರ ಬಾಯಲ್ಲೂ ಕೇಳಿ ಕೇಳಿ ತುಂಬಾ ಕುತೂಹಲ ಇರೋದ್ರಿಂದ ಇಲ್ಲಿ ಇಲ್ಲಿದು ಹೆಂಗಿರುತ್ತೆ, ಎಲ್ಲ ಪದ್ಧತಿಗಳು ಹೆಂಗಿರುತ್ತೆ ಅಂತ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ. ಅದಕ್ಕೋಸ್ಕರ ನನ್ಗೆ ಆದಷ್ಟು ತಿಳಿಸೋ ಆದಷ್ಟು ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಮೇಡಮ್ ನಮಸ್ತೆ, ಒಂದ್ ನಿಮಿಷ ಮೇಡಮ್ ಹೇಳಿ ಸರ್. ತಮ್ಮ ಮುಖ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಕಟ್ ಆಗ್ತಾ ಇದೆ. ಓಕೆ 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 ಓಕೆ, ಒಂದ್ ಸ್ವಲ್ಪ ಸ್ಕ್ರೀನ್ ಮೇಲ್ ಮಾಡಿ. ಆಯ್ತಾ ಸರ್? ಇನ್ನು ಇಲ್ಲ, ಇನ್ನೊಂದ್ ಚೂರು. ಓಕೆ ಮೇಡಮ್, ಸರಿ. ಓಕೆ ಮೇಡಮ್, ಓಕೆ ಓಕೆ, ಸರಿನಾ? ಓಕೆ ಸರಿ ಮೇಡಮ್, ಸರಿನಾ ಸರ್? ಸರಿ ಸರಿ, ಓಕೆ, ಥ್ಯಾಂಕ್ ಯು. ಈಗ ಮೊದಲಿಗೆ ನಾನು ಸ್ವಲ್ಪ ಪೆಂಡಾರಿ ಸರ್ ಅವ್ರಿಗೆ ಒಂದಿಷ್ಟು ಇಲ್ಲಿನ ಸರ್ಕಾರಿ ಶಾಲೆಗಳದ ಚಿತ್ರಗಳನ್ನ ನಾನು ಕಲ್ಸಿದ್ದೆ. ಅದರದ್ದು ಒಂದು ಸರ್ ಏನಾದ್ರೂ ಹಾಕೋದಕ್ಕಾದ್ರೆ ನಿಮ್ಗೊಂದು ಒಳ್ಳೆ ಚಿತ್ರ ಸಿಕ್ಕುತ್ತೆ, ಒಂದು ಕಲ್ಪನೆ ಸಿಕ್ಕುತ್ತೆ ಅಂತ. ಮೊದಲಿಗೆ ಅಲ್ಲಿ ಶಾಲೆಗಳು ಇರುವಂತನೇ ಇಲ್ಲಿ ಅಮೆರಿಕದಲ್ಲಿ ಕೂಡ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಎರಡೂ ಇರುತ್ತೆ. ಆದ್ರೆ ಸಾಮಾನ್ಯವಾಗಿ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಶೇಕಡವಾರು ಎಲ್ಲರೂ ಸರ್ಕಾರಿ ಶಾಲೆಗಳೇ ಸೇರಿಸ್ತಾರೆ ಅವರ ಮಕ್ಕಳನ್ನ. ಯಾಕೆಂದ್ರೆ ನಮ್ಗೊಂದು ಕಲ್ಪನೆ ಇದೆ, ಭಾರತದಲ್ಲಿ ಸರ್ಕಾರಿ ಶಾಲೆಗೆ ಸೇರುವಂತವರು ಆರ್ಥಿಕವಾಗಿ ದುರ್ಬಲರಾಗಿರೋರು, ಇಲ್ಲ ಖಾಸಗಿ ಶಾಲೆಗೆ ಸೇರಕ್ ಆಗದಿರೋಂಥವ್ರು ಮಾತ್ರನೇ ಇವಾಗ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾರೆ. ಆದ್ರೆ ಇಲ್ಲಿ ಆತರ ಇಲ್ಲ. ಯಾಕೆಂದ್ರೆ ಇಲ್ಲಿ ಸರ್ಕಾರಿ ಶಾಲೆಗಳು ಅಂತ ಹೆಸರಿಗಿದ್ರು ಒಂದು ಕಟ್ಟಡನೇ ಆಗ್ಲಿ, ಒಳಗಡೆ ಪೀಠೋಪಕರಣಗಳೇ ಆಗ್ಲಿ, ಇಲ್ಲ ಶಿಕ್ಷಕರೇ ಆಗ್ಲಿ, ಲ್ಯಾಬ್ ಮತ್ತೆ ಸ್ಪೋರ್ಟ್ಸ್ ಕ್ರೀಡಾಂಗಣ ಮತ್ತೆ ಪ್ರತಿಯೊಂದು ಅನುಕೂಲಗಳು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಉತ್ತಮ ದರ್ಜೆಯಲ್ಲಿರುತ್ತೆ. ಮತ್ತೆ ಇನ್ನೊಂದು ವಿಶಿಷ್ಟವಾದ ವಿಚಾರ ಏನು ಅಂದ್ರೆ ಇಲ್ಲಿಯ ಶಿಕ್ಷಣಕ್ಕೆ, ನಾವು ಭಾರತದಲ್ಲಾದ್ರೆ ಶಿಕ್ಷಣಕ್ಕೆ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕು ಇವಾಗ ಈಗಿನ ಇದರಲ್ಲಿ. ಒಳ್ಳೆ ಶಿಕ್ಷಣ ಬೇಕು, ಒಳ್ಳೆ ಪ್ರೈವೇಟ್ ಸ್ಕೂಲ್ಸ್ ಹಾಕ್ಬೇಕು ಅಂದ್ರೆ ತುಂಬಾ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ಬೇಕು ಡೊನೇಷನ್ಸ್. ಆದ್ರೆ ಇಲ್ಲಿ ಶಿಕ್ಷಣ ಪದ್ಧತಿಲಿ ಪಬ್ಲಿಕ್ ಸ್ಕೂಲ್ಸ್ ಅಲ್ಲಿ ಕಿಂಡರ್ ಗಾರ್ಡನ್ ಅಂತ ನಾವು ಶಿಶು ವಿಹಾರ ಅಂತ ಏನ್ ಹೇಳ್ತೀವೋ ಅಲ್ಲಿಂದ 12ನೇ ತರಗತಿವರೆಗೂ ಸಂಪೂರ್ಣ ಉಚಿತವಾದ ಶಿಕ್ಷಣ ಇಲ್ಲಿ. ಹಾಗಾಗಿ ತುಂಬಾ ಜನ ಪಬ್ಲಿಕ್ ಸ್ಕೂಲ್ಸ್ಗೆನೆ ಸೇರಿಸ್ತಾರೆ. ಮತ್ತೆ ಕಾರಣ ಏನು ಅಂದ್ರೆ ಉನ್ನತ ವ್ಯಾಸಂಗ ಇಲ್ಲಿ ತುಂಬಾ ದುಬಾರಿ. ಆದ್ರಿಂದ ಪೋಷಕರು ಇಲ್ಲಿ 12ನೇ ತರಗತಿವರೆಗೂ ಪಬ್ಲಿಕ್ ಶಾಲೆಯಲ್ಲಿ ಸೇರಿಸಿ ಆ ದುಡ್ಡನ್ನ ಉಳಿಸಿ ಮುಂದೆ ಅವ್ರಿಗೆ ಉನ್ನತ ವ್ಯಾಸಂಗಕ್ಕೋಸ್ಕರ ಅವರು ಖರ್ಚು ಮಾಡ್ತಾರೆ. ಮತ್ತೆ ಇದಕ್ಕೆಲ್ಲ ಇಷ್ಟೊಂದು ದುಡ್ಡು, ಎಲ್ಲರಿಗೂ ಉಚಿತ ಶಿಕ್ಷಣ ಕೊಡೋದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ರೆ ಇದನ್ನೆಲ್ಲ ಅವರು ಸರ್ಕಾರದ ಕಂದಾಯದ ಮುಖಾಂತರ ಕಂದಾಯದಲ್ಲಿರುವಂತಹ ದುಡ್ಡನ್ನ ಈ ಶಿಕ್ಷಣಕ್ಕೆ ಅಂತ ಅವರು ಖರ್ಚು ಮಾಡ್ತಾರೆ. ಮತ್ತೆ ಇಲ್ಲಿ ಶಿಕ್ಷಕರ ವೃತ್ತಿಗೆ ಬಹಳವಾದ ಗೌರವ ಇದೆ. ಇಲ್ಲಿ ನಾಗರಿಕರು ಶಿಕ್ಷಕರನ್ನ ಬಹಳವಾಗಿ ಗೌರವಿಸ್ತಾರೆ. ಯಾಕೆಂದ್ರೆ ಅದೊಂಥರ ಶಿಕ್ಷಕರು ಅನ್ನೋದು ಒಂದು ದೇಶದ ಒಂದು ದೇಶನ ಮುನ್ನಡೆಸೋದಕ್ಕೆ ಪ್ರಮುಖವಾಗಿ ಶಿಕ್ಷಕರೇ ಕಾರಣ ಅಲ್ವಾ. ಇವಾಗ ಆರ್ಥಿಕವಾಗಿ ಇವಾಗ ನಮ್ಮ ದೇಶದಲ್ಲೇ ಆಗ್ಲಿ, ಇವಾಗ ಈ ಭಾರತ ಇವಾಗ ಮಹಾನ್ ಗುರು ಆಗಿ ಮುಂದಕ್ ಬರ್ತಾ ಇದೆ ಎಲ್ಲಾ ವಿಷಯದಲ್ಲೂ ಅಂದ್ರೆ ಶಿಕ್ಷಕರ ಪಾತ್ರ ಬಹಳವಾಗಿ ಬಹಳ ದೊಡ್ಡದು. ಅದಕ್ಕೋಸ್ಕರ ಶಿಕ್ಷಕರಿಗೆ ಇಲ್ಲಿ ಸಂಬಳ ಕೂಡ ಅಷ್ಟೇ, ಖಾಸಗಿ ಶಿಕ್ಷಕರಿಗೂ ಮತ್ತು ಸರ್ಕಾರಿ ಕೆಲಸದಲ್ಲಿ ಮಾಡೋ ಶಿಕ್ಷಕರಿಗಿಬ್ರಿಗೂ ಒಂದಿಷ್ಟು ಹೆಚ್ಚು ಕಮ್ಮಿ ಒಂದೇ ಅಷ್ಟೇ ಇರುತ್ತೆ. ಆದ್ರೆ ಐಟಿ ಫೀಲ್ಡ್ ಬಂದಾಗ ಐಟಿ ಫೀಲ್ಡ್ ಅವರಿಗೆ ತುಂಬಾನೇ ಇದೆ ಸಂಬಳ. ಆದ್ರೂ ಕೆಲವರು ಆಸಕ್ತಿ ವಹಿಸಿ ನಾವು ಶಿಕ್ಷಕ ವೃಂದಕ್ಕೆ ಬರ್ತೀವಿ, ನಮ್ಗೆ ಇದೇ ಇಷ್ಟ ಅಂತ ಆಸಕ್ತಿ ಇರೋರು ಶಿಕ್ಷಕ ವೃಂದಕ್ಕೆ ಬರೋದ್ರಿಂದ ಇಲ್ಲಿನ ನಾಗರಿಕರು ಶಿಕ್ಷಕರನ್ನ ಬಹಳವಾಗಿ ಗೌರವಿಸ್ತಾರೆ. ಇನ್ನೊಂದು ವಿಷಯ ಏನು ಅಂದ್ರೆ ಇಲ್ಲಿ ಇನ್ನೊಂದು ರೀತಿಯಾದ ಶಾಲೆಗಳು ಇರುತ್ತೆ, ಟೈಟಲ್ 1 ಶಾಲೆಗಳು ಅಂತ. ಆ ಶಾಲೆಗಳಲ್ಲಿ ಏನು ಅಂದ್ರೆ ತೀರಾ ಇಲ್ಲಿನ ಆರ್ಥಿಕವಾಗಿ ತುಂಬಾ ಹಿಂದುಳಿದಂತವ್ರು ಮತ್ತೆ ಇಲ್ಲಿ ತುಂಬಾ ಜನ ಡ್ರಗ್ ಅಡಿಕ್ಟ್ಸು ಮತ್ತೆ ಎಲ್ಲ ಏನೋ ಒಂಥರ ಹೋಮ್ಲೆಸ್ಸು ಜಾಬ್ಲೆಸ್ ಆತರ ಇರ್ತಾರಲ್ಲ ಅಂತವ್ರಿಗೋಸ್ಕರ ಅಂತವ್ರ ಮಕ್ಕಳಿಗೋಸ್ಕರ ಟೈಟಲ್ 1 ಅಂತ ಶಾಲೆಗಳು ಮಾಡ್ತಾರೆ. ಈ ಶಾಲೆಗಳಲ್ಲಿ ಏನು ಅಂದ್ರೆ ಆ ಮಕ್ಕಳಿಗೆ ಬೆಳಗ್ಗೆ ತಿಂಡಿಯಿಂದ ಊಟ ರಾತ್ರಿ ಊಟ ಎಲ್ಲ ಅವ್ರಿಗೆ ಉಚಿತ. ಸಮವಸ್ತ್ರ ಆಗ್ಲಿ, ಸ್ಕೂಲ್ ಬ್ಯಾಗ್ ಇಂದ ಹಿಡಿದು ಶೂಸು ಮತ್ತೆ ಬುಕ್ಸ್ ಸ್ಟೇಷನರಿ ಪ್ರತಿಯೊಂದೂ ಅನುಕೂಲ ಮಾಡ್ಕೊಡ್ತಾರೆ. ಇದು ಸಾಲದು ಅಂತ ಆ ಮಕ್ಕಳಿಗೆ ಸ್ನಾನದ ಕೋಣೆ ಇರುತ್ತೆ ಶಾಲೆಯಲ್ಲಿ, ಬಟ್ಟೆ ಬದಲಾಯಿಸ್ಕೊಳ್ಳೋಕೆ ಕೋಣೆಗಳಿರುತ್ತೆ, ಹಂಗೆ ಪ್ರತಿಯೊಂದು ಇರುತ್ತೆ. ಏನು ಅಂದ್ರೆ ಸರ್ಕಾರ ಇಲ್ಲಿನ ಸರ್ಕಾರದ ಮುಖ್ಯ ಉದ್ದೇಶ ಏನು ಅಂದ್ರೆ ಇಂಥ ಜಾಬ್ಲೆಸ್ ಹೋಮ್ಲೆಸ್ ಇರೋಂತ ಕುಟುಂಬದ ಮಕ್ಕಳು
ವಿದ್ಯಾರ್ಥಿ ವಿದ್ಯೆನ ಸಂಪಾದಿಸಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಅದಕ್ಕೋಸ್ಕರ ಅವರು ಏನ್ ಬೇಕಾದ್ರು ಮಾಡೋದಕ್ಕೆ ಸಿದ್ಧ ಇರ್ತಾರೆ. ಅಷ್ಟು ಅನುಕೂಲ ಮಾಡಿಕೊಟ್ರು ಕೂಡ ಕೆಲವು ಮಕ್ಕಳು ಕಲಿತಾರೆ, ಕೆಲವು ಮಕ್ಕಳು ಕಲಿಯಲ್ಲ. ಕಾರಣ ಅವ್ರಿಗೆ ಅವರ ಕುಟುಂಬದಲ್ಲಿ ಇರುವಂತಹ ಹಿನ್ನೆಲೆ ಕೆಲವು ಮಕ್ಕಳಿಗೆ, ಹಾಗಾಗಿ ಕೆಲವು ಮಕ್ಕಳು ಕಲಿತು ಮುಂದೆ ಉದ್ಧಾರ ಆಗೋರು ಇರ್ತಾರೆ. ಕೆಲವರು ಆಗದೆ ಇರೋರು ಇನ್ನೇನು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಅವ್ರ ಜೀವನನ ಅವರು ನಿಭಾಯಿಸ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ ಏನು ಅಂದ್ರೆ, ಅಮೆರಿಕ ಪ್ರಜಾಪ್ರಭುತ್ವದ ಉಚ್ಛ್ರಾಯ ಸ್ಥಿತಿಯಲ್ಲಿ ಇರುವಂತಹ ದೇಶ. ಇಲ್ಲಿ ಯಾವುದೇ ಕಾರಣ ಏನೇ ಮಾತಾಡೋದಕ್ಕೂ ಶಿಷ್ಯರು ಗುರುಗಳ ಹತ್ರ ಮಾತಾಡೋದಕ್ಕೆ ಹಿಂಜರಿಯುವುದಿಲ್ಲ. ಹೆಂಗೆ ಅಂದ್ರೆ ಅವ್ರ ಪರ್ಸನಲ್ ವಿಚಾರಗಳು ಕೂಡ ಮಾತಾಡ್ತಾರೆ. ಇವಾಗ ಒಬ್ಬರು ಇವಾಗ ನನ್ನ ಈ ಕೆಲವು ವಿಚಾರಗಳೆಲ್ಲ ನನ್ನ ಹಂಚ್ಕೊಂಡಿರೋದು ನನ್ನ ಗೆಳತಿ ಒಬ್ರು ಕಮಲಾಕ್ಷಿ ಅಂತ ಇದಾರೆ. ಅವರು ಇಲ್ಲಿ ಗಣಿತ ಟೀಚ್ ಮಾಡ್ತಾರೆ ಹೈಸ್ಕೂಲ್ ಅಲ್ಲಿ. ಅವ್ರು ಅದನ್ನೇ ಹೇಳ್ತಾ ಇದ್ರು, ನೋಡಿ ರೂಪ ಇಲ್ಲಿ ಏನು ಹೆಸಿಟೇಟ್ ಮಾಡಲ್ಲ ಮಕ್ಕಳು. ಅವ್ರಿಗೇನ್ ಅನ್ಸುತ್ತೆ ಅದ್ರ ಮೇಡಮ್ ನೀವು ಹಾಕೊಂಡಿರೋ ಅಂತಹ ಡ್ರೆಸ್ ಚೆನ್ನಾಗಿಲ್ಲ, ಕೆಲವು ಪರ್ಸನಲ್ ವಿಚಾರಗಳು ಕೂಡ ಅಷ್ಟೇ ಧೈರ್ಯವಾಗಿ ಮಾತಾಡ್ತಾರೆ. ನೀವ್ ಇವತ್ ಯಾಕೆ ತಲೆಗೆ ಡೈಯೇ ಹಾಕೊಂಡ್ ಬಂದಿಲ್ಲ, ಹಂಗೆ ಬಂದಿದ್ದೀರಾ, ನೀವ್ ಚೆನ್ನಾಗ್ ಕಾಣ್ತಾ ಇಲ್ಲ, ನೀವು ಡ್ರೆಸ್ ನೀವು ಹಾಕೊಂಡಿರೋ ಡ್ರೆಸ್ಗೆ ನಿಮ್ದು ಮೇಕಪ್ ಮ್ಯಾಚ್ ಆಗ್ತಾ ಇಲ್ಲ, ಈ ತರ ಎಲ್ಲ ಪ್ರತಿ ಒಂದು ಪರ್ಸನಲ್ ವಿಷಯ ಕೂಡ ಅಷ್ಟು ಧೈರ್ಯವಾಗಿ ಮಾತಾಡ್ತಾರೆ ಇಲ್ಲಿ ಮಕ್ಕಳು. ಆಮೇಲೆ ಅವರು ಗಣಿತ ತಗೊಳೋದ್ರಿಂದ ಮೇಡಮ್ ಈ ಥಿಯರಿ ಆಮೇಲೆ ಈ ಫಾರ್ಮುಲಾಸ್ ಇದೆಲ್ಲ ನಮ್ ಲೈಫ್ ಅಲ್ಲಿ ಯಾತಕ್ ಬರುತ್ತೆ, ಇಷ್ಟು ಕಷ್ಟವಾಗಿರೋ ಪಾಠ ನಮ್ಗೆ ಯಾಕೆ ಹೇಳ್ಕೊಡ್ತೀರಾ, ಇದ್ ನಮ್ಗೆ ಇಷ್ಟ ಇಲ್ಲ, ನೀವ್ ಹೋಗಿ ಸಾಕು ಇವತ್ ಪಾಠ ಮುಗಿಸ್ಬಿಡಿ ನೀವ್ ಹೋಗಿ ಅಂತ ಅಷ್ಟೆಲ್ಲ ಧೈರ್ಯವಾಗಿ ಹೇಳ್ತಾರೆ ಇಲ್ಲಿ ಮಕ್ಕಳು. ಆಮೇಲೆ ಇನ್ನೊಂದ್ ವಿಚಾರ ಏನಂತೆ, ಲಾಸ್ಟ್ ಇಯರ್ ಇಲ್ಲಿ ಇನ್ನೊಂದು ಪಕ್ಕದಲ್ಲೇ ಒಂದು ಟೆಕ್ಸಾಸ್ ಅಂತ ಸ್ಟೇಟ್ ಇದೆ, ಅಲ್ಲಿ ಒಂದು ಮಗು ಏನ್ ಮಾಡಿತ್ತು, ಬ್ಯಾಗ್ ಒಳಗೆ ಗನ್ ಇಟ್ಕೊಂಡು ಬಂದು ಸ್ಕೂಲ್ ಅಲ್ಲಿ ಮಕ್ಕಳನ್ನೆಲ್ಲ ಶೂಟ್ ಮಾಡ್ಬಿಟ್ಟಿತ್ತು. ಅದು ತುಂಬಾ ದೊಡ್ಡ ಸುದ್ದಿ ಆಗಿತ್ತು. ಅದ ಕಾರಣಕ್ಕೋ ಏನೋ ಈಗ ಮತ್ತೆ ಮಕ್ಕಳು ಯಾವ ತರ ಬೇಕಾದ್ರೂ ಎಲ್ಲ ಭಾರತದಲ್ಲಿ ಕೂಡ ಇವಾಗ ಟೀಚರ್ಸ್ ಮೇಲೆ ರಾಕೆಟ್ ಪೇಪರ್ನಲ್ಲಿ ರಾಕೆಟ್ ಮಾಡಿ ಎಸೆಯೋದು, ಪೆನ್ ನಲ್ಲಿ ಎಸೆಯೋದು, ಇಲ್ಲ ಅವ್ರನ್ನ ಏನಾದ್ರು ಕಿಚಾಯಿಸೋಂಗೆ ಬೋರ್ಡ್ಸ್ ಮೇಲೆ ಬರೆಯೋದು, ಅವ್ರನ್ನ ಹಂಗ್ಸೋದು, ಅದೆಲ್ಲ ಅಲ್ಲಿ ಸ್ಟೂಡೆಂಟ್ಸ್ ಇವಾಗ ಮಾಡ್ತಾ ಇದಾರೆ. ಆದ್ರೆ ಏನು ಅಂದ್ರೆ ಇಲ್ಲಿನೂ ಅಷ್ಟೇ, ಪ್ರಜಾಪ್ರಭುತ್ವ ಎಷ್ಟು ಇದೆಯೋ ಅದ್ರ ಜೊತೆಗೆ ರಕ್ಷಣೆನೂ ಅಷ್ಟೇ ಇದೆ ಇಲ್ಲಿ ದೇಶದಲ್ಲಿ. ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿನ ಶಾಲೆಗಳಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಒಬ್ಬ ಬಿಹೇವಿಯರ್ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ. ಆಮೇಲೆ ಪೊಲೀಸ್ ಇರ್ತಾರೆ ಪ್ರೊಟೆಕ್ಷನ್ಗೆ, ಟೀಚರ್ಸ್ ಪ್ರೊಟೆಕ್ಷನ್ಗೆ ಪ್ರತಿಯೊಂದ್ ಶಾಲೆಯಲ್ಲೂ ಪೊಲೀಸ್ಗಳು ಇರ್ತಾರೆ. ಯಾಕೆಂದ್ರೆ ಟೀಚರ್ಸ್ಗೆ ಇವಾಗ ಮಕ್ಕಳನ್ನ ದಂಡಿಸೋ ಅಷ್ಟು ಇದಿಲ್ಲ. ಯಾಕೆಂದ್ರೆ ಭಾರತದಲ್ಲೂ ಇವಾಗ ಅದು ಬಂದ್ಬಿಟ್ಟಿದೆ, ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಮಕ್ಕಳನ್ನ ದಂಡಿಸ್ಬಾರ್ದು, ಜೋರಾಗಿ ಬೈಬಾರ್ದು, ಎಲ್ಲ ಪಾಸಿಟಿವ್ ಆಗಿ ಅವ್ರನ್ನ ಒಳ್ಳೆ ಮಾತುಗಳನ್ನೇ ಹೇಳಿ ಹೇಳಿ ಅವ್ರನ್ನ ಬದಲಾಯಿಸ್ಬೇಕು ಅನ್ನೋದೆಲ್ಲ ಇವಾಗ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಕೂಡ ಬಂದಿದೆ. ಹಾಗ ಇಲ್ಲಿ ಕೂಡ ಅಷ್ಟೇ, ಇವಾಗ ಮಕ್ಕಳು ಏನೇ ಚೇಷ್ಟೆ ಮಾಡ್ಲಿ ತರ್ಲೆ ಮಾಡಿದ್ರು ಟೀಚರ್ಸ್ ಅವ್ರಿಗೆ ಹೊಡೆಯೋಂಗಿಲ್ಲ, ಬೈಯೋ ಹಂಗಿಲ್ಲ. ಹಂಗಾಗಿ ಆ ಕೆಲ್ಸನ ಪೊಲೀಸ್ಗಳು ಮಾಡ್ತಾರೆ. ಮತ್ತೆ ಅವರ ಮನಸ್ಥಿತಿ ಬದಲಾಯಿಸೋದಕ್ಕೋಸ್ಕರನೇ ಬಿಹೇವಿಯರಲ್ ಎಕ್ಸ್ಪರ್ಟ್ಸ್ ಅಂತ ಬರ್ತಾರೆ. ಅವರು ಬಂದು ಅವ್ರಿಗೆ ಒಂಥರ ಸೈಕಾಲಜಿ ಒಂಥರ ಕನ್ವಿನ್ಸ್ ಮಾಡ್ತಾ ಇರ್ತಾರೆ ಮಕ್ಕಳನ್ನ ಆತರ. ಈ ತರ ಎಲ್ಲ ಅಲ್ಲಿಗೆ ಇಲ್ಲಿಗೆ ಸಾಕಷ್ಟು ಬದಲಾವಣೆಗಳಿರುತ್ತೆ. ಆದ್ರೂ ಒಂದು ಹೆಮ್ಮೆಯ ವಿಚಾರ ಏನು ಅಂದ್ರೆ, ಇಲ್ಲಿ ಮಕ್ಕಳಿಗಿಂತ ಇಲ್ಲಿ ಓದ್ತಾ ಇರೋಂತಹ ಏಷ್ಯನ್ ಮಕ್ಕಳು ಇರ್ತಾರಲ್ಲ, ಆ ಏಷ್ಯನ್ ಮಕ್ಕಳು ಬಹಳ ಬುದ್ಧಿವಂತರು, ಬಹಳ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದ್ರಿಂದ ಈಗ ಸರ್ಕಾರಕ್ಕೂ ಅಷ್ಟೇ, ಮತ್ತೆ ಇಲ್ಲಿನ ಶಿಕ್ಷಕರಿಗಾಗ್ಲಿ ಶಾಲೆಗಳಿಗಾಗ್ಲಿ ಬಹಳ ಯೋಚನೆ ಬಂದಿದೆ. ನಮ್ ಮಕ್ಕಳು ಈ ತರ ಬದಲಾಗ್ಬೇಕು, ನಮ್ ಮಕ್ಕಳು ಈ ತರ ಒಳ್ಳೆ ವಿಚಾರಗಳನ್ನ ಕಲಿಬೇಕು ಅಂತ ಬಹಳ ಶ್ರಮ ವಹಿಸ್ತಾ ಇದಾರೆ. ಈಗಿನ ಟೀಚರ್ಸ್ ಆಗ್ಲಿ ಇಲ್ಲಿನ ಗವರ್ನ್ಮೆಂಟ್ ಆಗ್ಲಿ ಬಹಳ ಶ್ರಮ ವಹಿಸಿ ನಮ್ಮ ಮಕ್ಕಳ ಲೆವೆಲ್ಗೆನೆ ಇಲ್ಲಿ ಮಕ್ಕಳನ್ನೂ ತರೋದಕ್ಕೆ ಬಹಳ ಶ್ರಮ ಪಡ್ತಾ ಇದ್ದಾರೆ. ಇಲ್ಲಿನ ವಿಚಾರಗಳು ನಾನು ಇಷ್ಟು ಹೇಳಿದ್ದೀನಿ. ಮತ್ತೆ ಇನ್ನೊಂದು, ನಾನು ನಮ್ಮ ದೇಶದ ಶಿಕ್ಷಕರ ಬಗ್ಗೆ ಹೆಮ್ಮೆಯಿಂದ ಏನ್ ಹೇಳ್ಕೊಳ್ತೀನಿ ಅಂದ್ರೆ, ಇಲ್ಲಿ ಸಾಕಷ್ಟು ಅನುಕೂಲಗಳಿದೆ, ಬೇಕಾದಷ್ಟು ಮಕ್ಕಳಿಗೆ ಯಾವುದೇ ಇಂಥ ಕೊರತೆ ಇಲ್ಲ ಅನ್ನೋ ತರ ಎಲ್ಲ ತರ ಇರುತ್ತೆ. ಅಂತದ್ರಲ್ಲಿ ನಮ್ ದೇಶದಲ್ಲಿ ಸಾಕಷ್ಟು ಕೊರತೆ ಇರುತ್ತೆ. ಇವಾಗ ಸರ್ಕಾರಿ ಶಾಲೆಗಳು ಅಂದ್ರೆ ಒಂದು ಸೂರು ಭದ್ರವಾಗಿರಲ್ಲ, ಬೇಕಾಗಿರುವಂತಹ ಶೌಚಾಲಯಗಳು ಇರಲ್ಲ, ಆತರ ಕೂಡ ಇರುತ್ತೆ. ಅಂತ ಸ್ಥಿತಿಯಲ್ಲೂ ಕೂಡ ನಮ್ಮ ದೇಶ ಇಷ್ಟೊಂದು ಅಭಿವೃದ್ಧಿಶೀಲತೆಯನ್ನ ಕಾಣ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ಶಿಕ್ಷಕರೇ ಕಾರಣ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಾನು ಅವ್ರಿಗೆಲ್ಲ ನನ್ನ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ವಿಚಾರ, ನನ್ಗೆ ಇಲ್ಲಿ ಸಾಕಷ್ಟು ಜನ ಶಿಕ್ಷಕರೇ ಇರೋದ್ರಿಂದ ನನಗೊಂದು ಚಿಕ್ಕದು ಸಲಹೆ ಏನು ಅಂದ್ರೆ, ಈಗ ಸಾಮಾನ್ಯವಾಗಿ ಒಬ್ಬ ಒಂದು ಕ್ಲಾಸ್ ನಲ್ಲಿ ಒಂದು ಪಿರಿಯಡ್ ಅಂದ್ರೆ ಒಂದು ಗಂಟೆ ಇರ್ತೇನೋ,
ಆದ್ರೆ ನಾನ್ ಹೇಳೋದೇನು ಅಂದ್ರೆ ಅದ್ರಲ್ಲಿ ಒಂದು 30-40 ನಿಮಿಷ ಪಾಠಕ್ಕೆ ಸಂಬಂಧಪಟ್ಟಿರೋದು ಟೀಚರ್ಸ್ ಪಾಠ ಮಾಡಿ ಇನ್ನೊಂದ್ 20 ನಿಮಿಷ ಮಾನವೀಯ ಮೌಲ್ಯಗಳ ಬಗ್ಗೆ ಹೆಚ್ಚು ಗಮನ ಕೊಟ್ರೆ ಮಕ್ಕಳು ಇನ್ನೂ ಈಗ ಎಲ್ಲರೂ ಹೇಳೋದು ಒಂದೇ ಕಂಪ್ಲೇಂಟ್ ಮಕ್ಕಳಿಗೆ ಸಂಸ್ಕಾರ ಕಮ್ಮಿ ಆಗ್ತಾ ಇದೆ ಅಂತ ಅಲ್ವಾ. ಅದ್ರ ಬದಲು ನಾವು ಶಿಕ್ಷಕರ ಯಾಕಂದ್ರೆ ಶಿಕ್ಷಕರ ಮಾತು ಬೇಗ ತಲೆಗೊಡಿಯುತ್ತೆ ಮಕ್ಕಳಿಗೆ ಪೋಷಕರು ಹೇಳೋದಕ್ಕಿಂತ ಶಿಕ್ಷಕರು ಹೇಳಿದನ್ನ ಅವರು ಬೇಗ ಪಾಲಿಸ್ತಾರೆ. ಅದಕ್ಕೋಸ್ಕರ ಆದಷ್ಟು ಮಾನವೀಯ ಮೌಲ್ಯಗಳಾಗಲಿ ಪರಿಸರ ಕಾಳಜಿ ಆಗಲಿ ಗುರು ಹಿರಿಯರಲ್ಲಿ ಗೌರವ ಭಕ್ತಿ ಆಗಲಿ ಮತ್ತೆ ದೇಶಭಕ್ತಿ ಆಗಲಿ ಇಂಥ ವಿಚಾರಗಳನ್ನ ಆದಷ್ಟು ಪಾಠಗಳ ಜೊತೆ ಜೊತೆಗೇನೆ ಹೇಳ್ತಾ ಹೋದ್ರೆ ಮಕ್ಕಳು ಮುಂದೆ ಇನ್ನೂ ನಮ್ಮ ದೇಶ ಇನ್ನೂ ಪ್ರಗತಿ ಕಾಣೋದಕ್ಕೆ ಸಾಧ್ಯ. ಎಲ್ಲ ರೀತಿಯಿಂದಲೂ ಸಂಸ್ಕಾರದಿಂದಲಾಗಿ ಬೇರೆ ವಿಚಾರದಿಂದಲಾದರೂ ಆಗ್ಲಿ ತುಂಬಾ ಮುನ್ನಡೆಯಲ್ಲಿ ಹೋಗೋದಕ್ಕೆ ಸಾಧ್ಯ ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈಗೆಲ್ಲ ಹೇಳ್ತಾರೆ ಎಲ್ಲರೂ ವೃದ್ಧಾಶ್ರಮಗಳು ಬರ್ತಾ ಇದೆ ಮಕ್ಕಳಿಗೆ ಸ್ಕೂಲ್ಸ್ ಎಲ್ಲ ಜಾಸ್ತಿ ಆಗ್ಬಿಡ್ತಾ ಇದೆ ಯಾಕೆಂದ್ರೆ ಅಂದ್ರೆ ಸಂಸ್ಕಾರ ಕಮ್ಮಿ ಆಗ್ತಾ ಇರೋದಕ್ಕೆ ಅಂತ. ಆದ್ರೆ ಸಂಸ್ಕಾರನ ನಾವು ಚಿಕ್ಕಂದಿರಿಂದಲೇ ಯಾಕೆಂದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗುವುದಿಲ್ಲ ಅಂತ. ಹಾಗಾಗಿ ಅಂತ ಸಂಸ್ಕಾರನ ನಾವು ಚಿಕ್ಕ ಮಕ್ಕಳಲ್ಲಿ ಈಗ್ಲಿಂದನೇ ಕೊಟ್ಕೊಂಡು ಬಂದ್ರೆ ಅದು ಮುಂದೆ ನಮ್ಮ ನಮ್ಮ ಪ್ರಗತಿಗೆ ಕಾರಣ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾನ್ ಹೇಳ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಇಲ್ಲಿದ್ ಬಗ್ಗೆ ಇನ್ಯಾವ್ದಾದ್ರು ಬೇರೆ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಿ. ಮತ್ತೆ ವಿಶ್ವ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ ಕಸ್ತೂರಿ ಸಿರಿಗನ್ನಡ ವೇದಿಕೆ ಸಂಸ್ಥೆ ಗುರುತಿಸಿ ಗೌರವಿಸಿರೋದು ಬಹಳ ಘನವಾದ ವಿಷಯ. ಎಲ್ಲಾ ಪುರಸ್ಕೃತರಿಗೂ ನನ್ನ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದೀರಿ, ಅದಕ್ಕಾಗಿ ನನ್ನ ವಿನಮ್ರ ಧನ್ಯವಾದಗಳು. ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಯಶಸ್ವಿಯಾಗಿ ನಡೆಸಲು ನಾಯಕತ್ವ ವಹಿಸಿದ ಶ್ರೀ ಪೆಂಡಾರಿ ಸರ್ ಮತ್ತು ಮಿಕ್ಕ ಎಲ್ಲ ಬೇರೆಯವ್ರ ಹೆಸರುಗಳು ದಯವಿಟ್ಟು ನನ್ಗೆ ಗೊತ್ತಿಲ್ಲ, ಹಾಗಾಗಿ ಯಾರ್ದು ಹೆಸರನ್ನ ನಾನು ಹೇಳ್ತಾ ಇಲ್ಲ. ನಾಯಕತ್ವ ವಹಿಸಿದ ಎಲ್ಲ ಆಯೋಜಕರಿಗೂ ಪದಾಧಿಕಾರಿಗಳಿಗೂ ಹಾಗೂ ಇಷ್ಟು ಹೊತ್ತು ನನ್ನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡು ಎಲ್ಲರೂ ತುಂಬಾ ಸುಂದರವಾಗಿ ಮಾತಾಡಿದೀರಿ. ನಾನು ಅಷ್ಟೊಂದು ಮಾತು ಬರಲ್ಲ ನನ್ಗೆ, ಆದ್ರೂ ನನ್ನ ಪ್ರಯತ್ನ ನಾನು ಮಾಡಿದೀನಿ. ಎಲ್ಲರಿಗೂ ನನ್ನ ಅನಂತ ವಂದನೆಗಳು. ಇನ್ನೇನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು. ಯಾರು ಪ್ರಶ್ನೆ ಇಲ್ಲ ಅನ್ಸುತ್ತೆ ಮೇಡಮ್? ಆಯ್ತು ಸರ್, ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ನನಗೆ ಈ ಅವಕಾಶ. ತಮಗೆ ಕೂಡ ಧನ್ಯವಾದಗಳು ಮೇಡಮ್ ಅವರೇ. ಮೊದಲನೇದಾಗಿ ಸಾರಿ ಕೇಳ್ತೀನಿ ನಿಮಗೆ, ನೀವು ಅಲ್ಲಿನ ಸರ್ಕಾರಿ ಶಾಲೆಗಳ ಫೋಟೋವನ್ನ ಕಳಿಸಿದ್ರಿ, ಬಟ್ ಅದನ್ನ ನನಗೆ ಶೇರ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಮಾಹಿತಿ ಗೊತ್ತಾಗ್ತಾ ಇಲ್ಲ ಇದರಲ್ಲಿ. ಹಾಗಾಗಿ ಸಾರಿ ಅಂತ ಹೇಳ್ತಾ ಅಲ್ಲಿನ ಒಂದು ಶಿಕ್ಷಣ ಪದ್ಧತಿಯ ವಿಚಾರವನ್ನ ತಿಳಿಸುತ್ತಾ, ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪಾಠದ ಜೊತೆಗೆ ಮಾನವೀಯತೆಯ ಮೌಲ್ಯ ಮತ್ತು ನೈತಿಕ ಶಿಕ್ಷಣ ಇರಲಿ ಎಂಬ ಆಶಯವನ್ನ ವ್ಯಕ್ತಪಡಿಸಿದ ತಮಗೆ ಈ ವೇದಿಕೆಯ ಪರವಾಗಿ ಮತ್ತು ಈ ವೇದಿಕೆಯಲ್ಲಿ ಭಾಗವಹಿಸಿರುವಂತಹ ಹಿರಿಯ ಕಿರಿಯರ ಎಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಧನ್ಯವಾದಗಳು ಸರ್. ನಂತರ ಮುಂದಿನ ಹಂತ ಪ್ರಶಸ್ತಿ ಪುರಸ್ಕೃತರ ಅಭಿಪ್ರಾಯ. ಯಾರಾದ್ರೂ ಒಂದಿಬ್ರು ಸೀಮಿತ ಸಮಯದಲ್ಲಿ ಪ್ರಶಸ್ತಿ ಪುರಸ್ಕೃತರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗಿ ವಿನಂತಿ. ಹಲೋ ಸರ್, ಹೇಳ್ರಿ, ಮಾತಾಡಿ. ಸರ್, ಡಾಕ್ಟರ್ ಗೋವಿಂದ ರಾಯ್ ಸರ್ ಅವ್ರು ಮಾತಾಡ್ತಾರೆ, ಒಂದೆರಡು ನಿಮಿಷ. ಸರ್ ಇದ್ದೀರಾ? ಓಕೆ ಸರ್. ಸರ್ ಇದ್ದೀನಿ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಆನ್ಲೈನ್ ವೇದಿಕೆಯಲ್ಲಿ ಸರ್ ಒಂದೆರಡು ನಿಮಿಷ ತಮ್ಮ ಪರಿಚಯ ಹೇಳಿ. ಸರ್, ನಾನು ಡಾಕ್ಟರ್ ಗೋವಿಂದ ರಾಯ್ ಅಂತೇಳಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥನಾಗಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಾಹಿತ್ಯ ಮತ್ತು ಜಾನಪದ ಕ್ಷೇತ್ರ ನನ್ನ ಆಸಕ್ತಿಯ ಕ್ಷೇತ್ರದ ವಿದ್ಯಾರ್ಥಿಯಾಗಿ ನಾನಿದ್ದೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಪ್ರೊಫೆಸರ್ ಲಾಲ್ ಸಾಬ್ ಪೆಂಡಾರಿ ಅವರಿಗೆ ನಾನು ಅತ್ಯಂತ ಗೌರವದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಮೂಲಕ ಎಲೆಮರೆ ಕಾಯಿಯಂತೆ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತ ಎಲ್ಲ ಶಿಕ್ಷಕ ಬಂಧುಗಳಿಗೆ ಒಂದು ಗೌರವವನ್ನು ಸಲ್ಲಿಸುವಂತ ಒಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಗುರುವಿನ ಬಗ್ಗೆ ತುಂಬಾ ಚೆನ್ನಾಗಿ ಈಗಾಗ್ಲೇ ಎಲ್ರು ಕೂಡ ಮಾತನಾಡಿದ್ದಾರೆ.
ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಈ ಗಣೇಶ ಶೆಣೈ ಸರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಚಂದ್ರೇಗೌಡ ಸರ್ ಅವರು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರುವಂತ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ತುಂಬಾ ವಿಭಿನ್ನವಾಗಿ ಅವರು ಮಾಡಿ ಅರ್ಥಪೂರ್ಣವಾದಂತಹ ಮಾತನ್ನ ಹಂಚಿಕೊಂಡಿದ್ದಾರೆ. ರೂಪಾ ಮೇಡಮ್ ಅವರು ಕೂಡ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಮತ್ತಿವತ್ತು ಏನು ಕೊರತೆ ಆಗಿದೆ, ನಾವು ಆಚಾರ್ಯ ದೇವೋಭವ ಅಂತಿದ್ವಿ ಅವತ್ತು, ಇವತ್ತು ಆನ್ಲೈನ್ ದೇವೋಭವ ಆಗಿದೆ, ಗೂಗಲ್ ದೇವೋಭವ ಆಗಿದೆ, ಗುರು ದೇವೋಭವ ಹೋಗಿ ಇವತ್ತು ಗೂಗಲ್ ದೇವೋಭವ ಆಗಿರುವ ಸಂದರ್ಭದೊಳಗಡೆ ವಿದ್ಯಾರ್ಥಿಗಳನ್ನ ಸರ್ವತೋಮುಖವಾಗಿ ಬೆಳವಣಿಗೆ ಮಾಡುವ ಒಂದು ಸಂಸ್ಕಾರಯುತವಾದಂತ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಮತ್ತೆ ಶಾಲೆಯಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕಾದಂತ ಅಗತ್ಯವನ್ನ ತುಂಬಾ ಅರ್ಥಪೂರ್ಣವಾಗಿ ಮಾತಾಡಿದ್ದೀರಿ ಮೇಡಮ್, ನಿಜಕ್ಕೂ ನಿಮ್ಗೆ ಧನ್ಯವಾದಗಳು. ಹಾಗೆ ಸ್ನೇಹಿತರಾದಂತ ಡಾಕ್ಟರ್ ಗುರುಸಿದ್ದಯ್ಯ ಸ್ವಾಮಿ ಅವರು ಕೂಡ ಬಹಳ ಮೌಲ್ಯಯುತವಾದಂತಹ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಸರಸಮ್ಮ ಮೇಡಮ್ ಅವರು ಇವತ್ತೇನು ನೈತಿಕ ಮೌಲ್ಯಗಳು ಒಂದು ಕೌಟುಂಬಿಕ ವ್ಯವಸ್ಥೆ ಒಳಗೆ ಹೇಗೆ ಶಿಥಿಲ ಆಗ್ತಾ ಇದೆ, ಅದಕ್ಕೆ ಪರಿಹಾರ ಇವತ್ತಿನ ಶಿಕ್ಷಕರು ಮತ್ತು ಸಮಾಜ ಏನೆಲ್ಲ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನ ತುಂಬಾ ಸೂಕ್ಷ್ಮವಾಗಿ ಮತ್ತೆ ಸೂಚ್ಯವಾಗಿ ನಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಒಂದು ಒಳ್ಳೆಯ ಕಾರ್ಯಕ್ರಮ. ಜನಪದದಲ್ಲಿ ಗುರುವನ್ನ ಸ್ತುತಿಸುವಂತಹ ನಿರಕ್ಷರ ಕುಕ್ಷಿಗಳಾದಂತಹ ಜನಪದರು ಗುರುವಿಗೆ ನಮಸ್ಕಾರ ಮಾಡುವ ರೀತಿ ಅದ್ಭುತವಾಗಿದೆ. ಬಂಧುಗಳೇ, ಮನವ ಮಲ್ಲಿಗೆ ಮಾಡಿ ತನುವ ಕೇದಗೆ ಮಾಡಿ ನನ್ನೆರಡು ಕೈಯ ಸಮ ಮಾಡಿ ಬೇಡಿಯಾನ ನನ್ನ ಸಲಹಂತ ಗುರುವಿಗೆ ಅಂತ ಹೇಳಿ ಗುರುವನ್ನ ಅತ್ಯಂತ ಗೌರವದಿಂದ ನೆನೆತಕ್ಕಂಥವ್ರು ಈ ದೇಶದ ಜನಪದರು. ಯಾಕೆಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ನಮ್ಮ ಅಂಧಕಾರದಿಂದ ಅಮರತ್ವದ ಕಡೆಗೆ, ಅಮೃತತ್ವದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥವನು ಗುರು. ಅದಕ್ಕೇನೆ ಯಡಿಯೂ ಸಿದ್ಧಲಿಂಗೇಶ್ವರರು, ಉತ್ತರ ಕರ್ನಾಟಕದಿಂದ ಬಂದಂತ ಯಡಿಯೂ ಸಿದ್ಧಲಿಂಗೇಶ್ವರರು ಒಂದು ಮಾತನ್ನ ಹೇಳ್ತಾರೆ, ಭವ ತಿಮಿರವೆಂಬ ಅಜ್ಞಾನದಿಂದ ಮುಸುಕಿಕೊಂಡು ಕಾಣಬಾರದಿದ್ದ ಕಣ್ಣಿಗೆ ಜ್ಞಾನವೆಂಬ ಅಂಜನವನೆಚ್ಚು ಶಿವಪಥವಿದೆ ಎಂದು ತೋರಿಸಿದ ಸದ್ಗುರು ದೇವಂಗೆ ನಮೋ ನಮೋ ಎಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತ ಒಂದು ಅದ್ಭುತವಾದಂತ ಮಾತನ್ನ ಗುರುವಿನ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಆ ಕಾಲಕ್ಕೆಲ್ಲ ಒಂದು ಕಾಲಕ್ಕೆ ನಮ್ಮ ಆಧುನಿಕ ಶಿಕ್ಷಣ ಪದ್ಧತಿಗಿಂತ ಹಿಂದೆ ಗುರುಕುಲ ಅಥವಾ ಪ್ರಾಚೀನ ಶಿಕ್ಷಣ ವ್ಯವಸ್ಥೆ ಏನಿತ್ತು ಅದನ್ನ ಮತ್ತೆ ಬ್ರಿಟಿಷ್ನವರು ನಮ್ಮ ಭಾರತಕ್ಕೆ ಕೊಟ್ಟಂತ ಶಿಕ್ಷಣ ವ್ಯವಸ್ಥೆ, ಕೋವಿಡ್ ನ ನಂತರದ ಶಿಕ್ಷಣ ವ್ಯವಸ್ಥೆ, ಈ ಮೂರರಲ್ಲೂ ಕೂಡ ಅನೇಕ ಬದಲಾವಣೆಗಳು ವ್ಯತ್ಯಾಸ ಆಗಿರುವಂತದ್ದನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಆದ್ರೆ ಗುರು ಯಾವತ್ತೂ ಕೂಡ ಗುರುವೆ. ಅದಕ್ಕೇನೆ ಗುರು ಮುಟ್ಟಿ ಗುಡ್ಡ ಸೇರು ಅಂತಾರೆ ನಮ್ಮ ತತ್ವ ಪದಕಾರರು. ಗುರುವಿನ ಗುಲಾಮನಾಗುವ ತನಕ ತುಂಬಾ ಸಹೋದರಿ ತುಂಬಾ ಚೆನ್ನಾಗಿ ಹಾಡುದ್ರು ಪ್ರೇಮ ಚೌಹಾಣ್ ಅವರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತ್ತೆ ಅಂತ. ಇವತ್ತು ಗುರುವಿನ ಗುಲಾಮನಾಗ್ಬೇಕಾಗಿಲ್ಲ, ಆದ್ರೆ ಗುರು ತೋರಿದ ದಾರಿಯನ್ನ ಅದನ್ನ ಮಾರ್ಗದರ್ಶನ ಅಂತ ಹೇಳಿ ಬಳಸ್ಕೊಂಡ್ರೆ ಇವತ್ತು ಖಂಡಿತವಾಗಿ ಕೂಡ ಸಾಕಾಗಿದೆ. ಅದಕ್ಕೆ ಕುವೆಂಪು ಅಂತ ಅವರು ಹೇಳಿದ್ದು, ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ರಣದೇವರ ದಂಡು, ಈಗ ಹಿಂದೆ ಗುರು ಇಲ್ಲ ಮುಂದೆ ಗುರಿ ಇಲ್ಲ ಸಾಗುತ್ತಿದೆ ರಣಹೇಡಿಗಳ ಹೆಂಡು ಅಂತ. ಹಾಗಾದ್ರೆ ಗುರು ಮತ್ತೆ ಗುರಿ ಇಲ್ಲದೆ ಇವತ್ತು ಪರಿತಪಿಸ್ತಾ ಇರತಕ್ಕಂತ ರೀತಿಯನ್ನ ನೆನಪಿಸ್ಕೊಂಡ್ರೆ ಆತಂಕ ಅನ್ಸುತ್ತೆ. ವಿದ್ಯೆ ಕಲಿತವರು ವಿನಯವಂತರಾಗಬೇಕಾಗಿತ್ತು ಆದರೆ ಹಾಗಾಗಲಿಲ್ಲ, ಹಣವಂತರು ದಾನಿಗಳಾಗಬೇಕಾಗಿತ್ತು ಆದರೆ ಹಾಗಾಗಲಿಲ್ಲ, ಬಹುಜನರು ಒಬ್ಬ ಗುರು ಮಾರ್ಗದರ್ಶನದಲ್ಲಿ ನಡೆಯಬೇಕಿತ್ತು ಆದರೆ ಹಾಗಾಗಲಿಲ್ಲ. ಇನ್ನೆಲ್ಲಿಯ ಪ್ರಬುದ್ಧ ಭಾರತದ ಕನಸು ಮಿತ್ರರೇ, ಹಿಂದೆ ಗುರು ಇರಲಿ ಮುಂದೆ ಗುರಿ ಇರಲಿ ನೀವು ನಡುವೆ ದಾರಿ ತಪ್ಪುವುದಿಲ್ಲ ಅಂತ ಒಂದು ಮಾತಿದೆ. ಇವತ್ತಿನ ಎಲ್ಲ ವಿದ್ಯಾರ್ಥಿಗಳಿಗೆ, ಇವತ್ತಿನ ಯುವ ಸಮೂಹಕ್ಕೆ, ಇವತ್ತು ಏನು ವಾಟ್ಸಪ್, ಗೂಗಲ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅಂತ ಹೇಳಿ ಆ ಭ್ರಮೆಯಲ್ಲಿ ತೇಲ್ತಾ ಇರ್ತಕ್ಕಂಥವ್ರಿಗೆ ವಾಸ್ತವಿಕವಾದಂತಹ ಆ ಅರಿವನ್ನ ಮೂಡಿಸ್ತಕ್ಕಂಥವನು ನಿಜವಾಗ್ಲೂ ಕೂಡ ಶಿಕ್ಷಕ. ಕೇರಳದಲ್ಲಿ ಎಷ್ಟೋ ಜನ IAS ಆಗ್ತಾ ಇಲ್ವಂತೆ, ಅಲ್ಲಿನ ಎಲ್ಲ ಟೀಚರ್ಸ್ ಕೂಡ ಸೇರ್ಕೊಂಡು ಪ್ರಾರಂಭದಿಂದನೇ ಮಕ್ಕಳಲ್ಲೊಂದು ಸ್ಪರ್ಧಾತ್ಮಕವಾದಂತಹ ಮನಸ್ಥಿತಿಯನ್ನ ಮನೋಭಾವನ ಬೆಳೆಸುವಂತ ತೀರ್ಮಾನವನ್ನ ತಗೊಂಡ್ರು. ಆ ಕಾರಣಕ್ಕೆ ಇವತ್ತಲ್ಲಿ ಹೆಚ್ಚು IAS ಆಗ್ತಾ ಇರುವಂತದನ್ನ ನಾವು ಕಾಣ್ತಾ ಇದ್ದೇವೆ. ಜಪಾನ್ನಲ್ಲಿ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಇಬ್ಬರೂ ಕೂಡ ಒಂದು ಶೌಚಾಲಯವನ್ನ ಜೊತೆನಲ್ಲಿ ಶುಚಿ ಮಾಡ್ತಾರೆ ಅಂತಂದ್ರೆ ಅದು ಬದ್ಧತೆಯನ್ನ ತೋರಿಸುತ್ತೆ. ಭಾರತಕ್ಕೆ ಸೇವೆ ಮತ್ತು ತ್ಯಾಗ ಅವಳಿ ಆದರ್ಶಗಳು. ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ತ್ಯಾಗ ಸಂಪನ್ನರಾಗಿ ಯಾರು ತಾನು ಕಲ್ತಿರುವಂತದ್ದೆಲ್ಲವನ್ನು ಕೂಡ ಗುರುವಿಗೆ ದಾರಿ ಇರುತ್ತಾನೆ ಅವನು ಶ್ರೇಷ್ಠ ಶಿಕ್ಷಕನಾಗ್ತಾನೆ. ಯಾಕಂದ್ರೆ ಸಂಬಳದ ಮೇಷ್ಟಿಂದ ಖಂಡಿತವಾಗಿ ಕೂಡ ಜಗತ್ತು ಉದ್ಧಾರ ಆಗಲ್ಲ. ಯಾರು ಸಮರ್ಪಣಾ ಭಾವದಿಂದ, ಸಹನಶೀಲತೆಯಿಂದ ವಿದ್ಯಾರ್ಥಿಗಳ ಕೌಟುಂಬಿಕ ಮತ್ತೆ ಮಾನಸಿಕ ಸ್ಥಿತಿಯನ್ನ ಅರಿತು ಅವರಿಗೆ ಬೇಕಾದಂತಹ ಒಂದು ಆತ್ಮಸ್ಥೈರ್ಯವನ್ನ ಕೊಡ್ತಾರೆ. ಚಂದ್ರೇಗೌಡ ಸರ್ ಅವರು ಹೇಳಿದ್ರು, ಇವತ್ತು ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ತಯಾರು ಮಾಡಿದ್ರೆ ಖಂಡಿತ ಸಾಕಾಗಲ್ಲ, ಆದ್ರೆ ಜೀವನ ಅನ್ನುವಂತ ಪರೀಕ್ಷೆ ಎದುರಿಸಲಿಕ್ಕೆ ಬೇಕಾದಂತಹ ಮಾನಸಿಕ ಸಿದ್ಧತೆಯನ್ನ ಸಾಂಘಿಕ ಶಕ್ತಿಯ ಮೂಲಕ ಆಚರಿಸ್ ಮಾಡೋದ್ರಿಂದ ಖಂಡಿತವಾಗಿ ಕೂಡ ಅದು ಸಾಧ್ಯತೆ ಇದೆ. ಹಾಗಾಗಿ ಗುರುವಿಂದ ದೈವಗಳು, ಗುರುವಿಂದ ಬಂಧುಗಳು,
ಗುರುವಿಂದಲೇ ಸಕಲ ಪುಣ್ಯಗಳು ಜಗದೊಳಗೆ, ಗುರುವೀಗ ದೈವ ಸರ್ವಜ್ಞ ಅಂತಾರೆ ಸರ್ವಜ್ಞ ಮೂರ್ತಿ. ಹಾಗಾಗಿ ಸಕಲ ಪುಣ್ಯಗಳು ಕೂಡ ಎಲ್ಲಕ್ಕೂ ಕೂಡ ಕಾರಣೀಕೃತನಾಗ್ತಕ್ಕಂಥವನು ಗುರು. ಅಂತಹ ಗುರುವನ್ನ ಸ್ಮರಿಸ್ತಕ್ಕಂಥ, ಗುರುವನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ನಮ್ಮ ಪ್ರೊಫೆಸರ್ ಭಂಡಾರಿ ಅವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ನಿಮ್ಮ ಸೇವೆ ಅವಿಸ್ಮರಣೀಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಷ್ಟೋ ಜನ ಶಿಕ್ಷಕರಿಗೆ, ಯಾಕಂದ್ರೆ ಎಲ್ರಿಗೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಪ್ರಶಸ್ತಿಗಳು ಬೆನ್ನತ್ತಿ ಹೋಗುವ, ಪ್ರಶಸ್ತಿಗಳನ್ನ ಬೇರೆ ಬೇರೆ ಕಾರಣಕ್ಕೆ ಕೊಡ್ತಕ್ಕಂಥ, ಮಾನದಂಡಗಳನ್ನ ಆ ಕ್ಷಣಕ್ಕೆ ಬದಲಾಯಿಸಿಕೊಳ್ತಕ್ಕಂಥ ಇವತ್ತಿನ ಸಾಮಾಜಿಕ ವ್ಯವಸ್ಥೆ ಒಳಗೆ ನೀವು ಶಿಕ್ಷಕರನ್ನ ಗೌರವಿಸುವಂತಹ ಕೆಲಸ ಮಾಡ್ತಾ ಇದ್ದೀರಿ ಭಂಡಾರಿ ಅವರೇ. ನಿಮ್ಮ ಸಂಘಟನೆಗೆ ಮತ್ತೆ ಏನು ಜ್ಞಾನವನ್ನ ಹಂಚ್ತಾ ಇರ್ತಕ್ಕಂಥ ಶಿಕ್ಷಕರನ್ನ ಗೌರವಿಸುವ, ಯಾಕಂದ್ರೆ ಇವತ್ತು ಶಿಕ್ಷಕರನ್ನ ಗೌರವಿಸಿದ್ರೆ ಇಡೀ ಸಮಾಜವನ್ನ ಗೌರವಿಸಿದ ಹಾಗೆ. ಯಾಕಂದ್ರೆ ಶಿಕ್ಷಕರ ಅಡಿನಲ್ಲಿ ಒಬ್ಬ ಇಂಜಿನಿಯರ್ ಬರುತ್ತಾರೆ, ಒಬ್ಬ ಡಾಕ್ಟರ್ ಬರ್ತಾರೆ, ಒಬ್ಬ ರಾಜಕಾರಣಿ ಬರ್ತಾರೆ, ಎಲ್ಲರೂ ಕೂಡ. ಅದಕ್ಕೆ ನಮ್ಮನ್ನ ಒಬ್ರು ಒಂದು ಮಾತನ್ನು ಹೇಳ್ತಾ ಇದ್ರು ಚುನಾವಣೆ ಆದಂತ ಸಂದರ್ಭದಲ್ಲಿ. ನೋಡಿ, ನೀವು ಪ್ರಾಥಮಿಕ ಶಾಲೆಗಳಲ್ಲಿ ಚುನಾವಣೆ ಆಗಿ ನೀವು ಈ ಕಡೆ ಬಂದಿದ್ದೀರಿ, ಪ್ರಾಥಮಿಕ ಶಾಲೆಗಳನ್ನ ಸರಿಪಡಿಸಿ ಅನ್ನುವಂತಹ ಮಾತನ್ನ ಯಾರೋ ಒಬ್ರು ಹಾಕಿದ್ರು. ಹಾಗಾಗಿ ಅಂತಹ ಒಬ್ಬ ಸಜ್ಜನ ರಾಜಕಾರಣಿಯನ್ನು ಕೂಡ ಕೊಡ್ತಕ್ಕಂಥವ್ರು ಶಿಕ್ಷಕರು. ಅದಕ್ಕೇನೆ ನಾವು ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತವ್ರನ್ನ, ಮತ್ತೆ ಅಬ್ದುಲ್ ಕಲಾಂ ಆಜಾದ್ ಅವರನ್ನ, APJ ಅಬ್ದುಲ್ ಕಲಾಂ ಅಂತವ್ರನ್ನ, ಸಾವಿತ್ರಿಬಾಯಿ ಫುಲೆ ಅಂತವ್ರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರನ್ನ ಇವತ್ತು ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಗುರು ಮುಟ್ಟುವ ಮೂಲಕ ಗುಡ್ಡ ಸೇರುವಂತ ಸಂದರ್ಭದಲ್ಲಿ ಗುರು ಮತ್ತು ಗೋವಿಂದ ಎದುರುಗಡೆ ಬಂದ್ರೆ ನೀವ್ ಯಾರಿಗೆ ನಮಸ್ಕರಿಸ್ತೀರಿ ಅಂತಂದ್ರೆ, ನಾನು ಗುರುವಿಗೆ ನಮಸ್ಕರಿಸ್ತೀರಿ ಅಂತಾರೆ ಕಬೀರ. ಹಾಗಾಗಿ ಗುರುವನ್ನ ಎಂತ ದೇವರನ್ನ ತೋರಿಸ್ತಕ್ಕಂಥವ್ನು ಗುರು. ಅಂತಹ ಗುರುವನ್ನ ಸ್ಮರಿಸ್ತಕ್ಕಂಥ ಸಂದರ್ಭದೊಳಗಡೆ ಆ ಭೂಮಿ, ಹೇಮ, ಕಾಮಿನಿ ಅವು ಜಗಕ್ಕಿಕ್ಕಿದ ನಿಧಿ, ಜ್ಞಾನ ರತ್ನವನ್ನ ತನ್ನ ಒಡವೆ ಅಂತೇಳಿ ಧರಿಸಿರ್ತಕ್ಕಂಥ ಶ್ರೇಷ್ಠ ರತ್ನವಾಗಿರ್ತಕ್ಕಂಥ ವಿಶ್ವರತ್ನ ಶಿಕ್ಷಕನನ್ನ ಗುರುತಿಸ್ತಾ ಇರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣ. ಎಲ್ಲರ ವೈಯಕ್ತಿಕವಾಗಿ ಹೆಸರನ್ನು ಕೂಡ ನಾನು ಹೇಳಬಲ್ಲೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ಪ್ರಾರ್ಥನೆಯನ್ನ ಮಾಡಿದಂತಹ ಶಂಕರಲಿಂಗಯ್ಯನವರಿಂದ ಹಿಡಿದು ರೂಪಾ ಮೇಡಮ್ ತನಕ ಎಲ್ಲರೂ ಕೂಡ ಅರ್ಥಪೂರ್ಣವಾದಂತಹ ಮಾತುಗಳನ್ನ ಮಾತಾಡೋದ್ರ ಮೂಲಕ ಕಾರ್ಯಕ್ರಮ ಕಳೆಗಟ್ಟಿದೆ. ಇವತ್ತೇನು ಎಲ್ಲ ಶಿಕ್ಷಕರಿಗೆ ಗುರುಕುಲ ತಿಲಕ ಶಿಕ್ಷಕ ಸೇವಾ ರತ್ನ ಅನ್ನುವಂಥದ್ದು ಏನಿದೆ, ಪ್ರಶಸ್ತಿ ಭಾಜನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಅಭಿನಂದನಾರ್ಹರು ಅಂತ ನಾನು ಭಾವಿಸ್ತಾ, ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಭಂಡಾರಿ ಅವರಿಗೆ ಮತ್ತೆ ಎಲ್ಲ ಸಂಘಟಕರಿಗೆ ನಾನು ಅತ್ಯಂತ ಗೌರವದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಚಿಕ್ಕ ಚಿಕ್ಕ ಉತ್ತಮ ನಿದರ್ಶನಗಳ ಮೂಲಕ ತಮ್ಮ ಮಾರ್ಗದರ್ಶನದ ಅಭಿಪ್ರಾಯ ನುಡಿಗಳಿಗೆ ನಮ್ಮ ಪರವಾಗಿ, ನಮ್ಮ ವೇದಿಕೆ ಮತ್ತು ವೇದಿಕೆ ಎಲ್ಲರ ಪರವಾಗಿ ತನಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಸರ್, ಮತ್ತೆ ಯಾರಾದ್ರೂ ಪ್ರಶಸ್ತಿ ಪುರಸ್ಕೃತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಸರ್, ಮಾತಾಡಬಹುದ್ರಿ? ಮಾತಾಡಿ ಸರ್. ಹಲೋ ಸರ್, ಮಾತಾಡಿ ಮಾತಾಡಿ. ಸರ್, ನನ್ನ ಹೆಸರು ಪ್ರಮೋದ್ ಕುಮಾರ್ ಮಠಪತಿ ಅಂತೇಳಿ, ವಿಜಯಪುರ ಜಿಲ್ಲೆಯ ಬಸವನಾಡಿನ ಶಿಕ್ಷಕ ನಾನು. ಆದರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಮಾಚಹಳ್ಳಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಎಲ್ಲರಿಗೂ ಕೂಡ ವಿಶ್ವ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಭಂಡಾರಿ ಸರ್ ಅವರು ಈ ದಿನ ಶ್ರೀ ಗುರುಕುಲ ತಿಲಕ ಪುರಸ್ಕಾರ ಮತ್ತು ಶಿಕ್ಷಕ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಹಮ್ಮಿಕೊಂಡಿದ್ದು ಎಲ್ಲ ಶಿಕ್ಷಕರಿಗೆ ಮತ್ತು ಎಲೆಮರೆಕಾಯಿಯಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಅದೆಷ್ಟೋ ಗುರುರಂಧದವರಿಗೆ ಒಂದು ಚೇತನ ಶಕ್ತಿಯಾಗಿದೆ ಅಂತೇಳಿ ಮೊದಲಿಗೆ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಶೆಣೆಯರವರು, ಅವರ ಒಂದು ಇತಿಹಾಸವನ್ನ ನಾನು ಓದ್ಬೇಕು, ಅವ್ರ ಸಾಧನೆಯನ್ನ ನೋಡ್ಬೇಕು ಅಂತ ನಿನ್ನೆ ಹಾಕಿದ್ರು. ಆ ಓದುವಷ್ಟು ಕೂಡ ಪುಟಗಳು ತೆಗಿತಾ ಹೋದ್ರು ಕೂಡ ಸುಮಾರು ಅವರ ಒಂದು ಸಾಧನೆಯನ್ನು ಕಡಿಮೆ ಅನಿಸ್ತಾ ಇತ್ತು. ಇವಾಗ ಕವಿತಾ ಕರ್ಮಣಿ ಸರ್ ಅವರು, ಭಂಡಾರಿ ಅವರು, ಅವರು ವಯಸ್ಸು ನೋಡಿದ್ರೆ ತುಂಬಾ ಚಿಕ್ಕದು, ಒಂದು 30 ವರ್ಷ ಇದೆ ಅನ್ಕೊಂತೀನಿ ನಾನು. ಆದ್ರೆ ಅವುಗಳು ಅವರು ಸಾಧನೆ ಮಾಡಿರ್ತಕ್ಕಂಥ ಒಂದೊಂದು ಗಮನಿಸ್ತಾ ಹೋದ್ರೆ ಆ ಪುಟಗಳೇ ಮುಗಿತಾ ಇಲ್ಲ. ಅಷ್ಟೊಂದು ಪ್ರಶಸ್ತಿಗಳು, ಅಷ್ಟೊಂದು ಸಾಧನೆಗಳು ಇಷ್ಟು ಕಿರಿಯ ವಯಸ್ಸಿನಲ್ಲೇ ಸಾಧಿಸಿದರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ರೂಪಾ ಮೇಡಮ್ ಅವರು ಕೂಡ ಅಲ್ಲಿ ಅಮೆರಿಕದಲ್ಲಿನ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮತ್ತು ಇಲ್ಲಿ ನಮ್ಮ ದೇಶದಲ್ಲಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಹೋಲಿಕೆ ಮಾಡಿ ಬಹಳ ಅರ್ಥಪೂರ್ಣ, ನಮ್ಮ ದೇಶ ಶ್ರೇಷ್ಠ ಅಂತಕ್ಕಂಥದ್ದು ಹೆಮ್ಮೆ ಅವ್ರಿಗೆ ಇವತ್ತಿಗೂ ಕೂಡ ಇದೆ. ಅದಕ್ಕೂ ಕೂಡ ಮೊದಲಿಗೆ ನಾನು ಋಣಿಯಾಗಿದ್ದೇನೆ. ಅದೇ ರೀತಿ ಪ್ರಾರ್ಥನೆಯನ್ನ ಸಲ್ಲಿಸಿರ್ತಕ್ಕಂಥವ್ರು ಅವರು ಕೂಡ ಬಹಳ ಸೊಗಸಾಗಿ ಮಧುರ ಕಂಠದಿಂದ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ.
ಒಂದು ಒಟ್ಟಾರೆ ನಮ್ಮ ಬೀದರ್ನ ಉಪನಿರ್ದೇಶಕ ನಿವೃತ್ತ ಉಪನಿರ್ದೇಶಕರಾಗಿರ್ತಕ್ಕಂತ ಚಂದ್ರೇಗೌಡ ಸರ್ ಅವರು ಅವರು ಕೂಡ ಬಹಳ ಒಂದು ಬೀದರ್ ಜಿಲ್ಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯ ಓರೆಕೋರೆಗಳನ್ನ ಶಿಕ್ಷಕರು ಎದುರಿಸತಕ್ಕಂತ ಆಗಿನ ಸಮಸ್ಯೆಗಳು ಮತ್ತು ಈಗಿನ ಸೌಲಭ್ಯಗಳು ಇವೆಲ್ಲವನ್ನ ಬಳಸಿಕೊಂಡು ನಾವು ಯಾವ ರೀತಿ ಮಕ್ಕಳನ್ನ ಅಭಿವೃದ್ಧಿ ಪಡಿಸಬಹುದು ಅಂತಕ್ಕಂತ ಸಲಹೆಗಳನ್ನ ನೀಡಿದರೆ ಅವರಿಗೂ ಕೂಡ ಬಹಳ ಹೃದಯಪೂರ್ವಕ ಒಂದು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಈಗ ಶಿಕ್ಷಕರ ಒಂದು ವೃತ್ತಿಯ ಬಗ್ಗೆ ಒಂದೆರಡು ನನ್ನ ಅನಿಸಿಕೆಗಳನ್ನ ಕೂಡ ಹೇಳ್ತೇನೆ. ಮೊದಲಿಗೆ ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತೇಳಿ ಹುಲಿಗೆರೆ ಸೋಮನಾಥ್ ಅವರು ತಮ್ಮ ಸೋಮೇಶ್ವರ ಶತಕದಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ವರ್ಣ ಕಲಿಸಿದ್ರು ಕೂಡ ಆತ ಗುರು ಆಗ್ತಾನೆ. ಇವತ್ತು 30-35 ವರ್ಷ ವೃತ್ತಿಯಲ್ಲಿ ಇದ್ಕೊಂಡು ಕೆಲಸ ಮಾಡಿರ್ತಕ್ಕಂತ ಅದೆಷ್ಟೋ ಶಿಕ್ಷಕರು ಕೂಡ ಎಲೆಮರಿಕಾಯಿಯಾಗಿನೇ ಯಾವುದೇ ಪ್ರಶಸ್ತಿಗಳ ಹಿಂದೆ ಹೋಗದೇನೆ ಬರೀ ಮಕ್ಕಳಿಗೆ ಪಾಠವನ್ನ ಬೋಧನೆ ಮಾಡ್ತಾ ಅಲ್ಲೇ 4 ಗೋಡೆಗಳ ಮಧ್ಯಯಲಯದಲ್ಲಿನೇ ತಮ್ಮ ಒಂದು ವೃತ್ತಿಯನ್ನ ಮುಗಿಸಿರ್ತಕ್ಕಂಥವ್ರಿಗೆ ಎಷ್ಟೋ ಉದಾಹರಣೆಗಳನ್ನ ನೋಡ್ತೀವಿ. ಸುಮಾರು ಜನ ಶಿಕ್ಷಕರನ್ನ ಕೇಳ್ತೀವಿ, ಸರ್ ನೀವು ಅರ್ಹರು, ನೀವು ಸಲ್ಲಿಸಬಹುದಾಗಿತ್ತು ಅಂದಂತ ಸಂದರ್ಭದಲ್ಲಿ ಅವರು ನಾವು ಪ್ರಶಸ್ತಿಯಿಂದ ಯಾವತ್ತೂ ಹೋಗಲ್ಲ ಸರ್ ಅಂತೇಳಿ ಅವ್ರು ಹೇಳ್ತಾರೆ. ಸೊ ಅಂತವ್ರನ್ನ ಎಲ್ಲರನ್ನು ಹುಡುಕಿ ಇವತ್ತಿನ ದಿನ ಸನ್ಮಾನಿಸಿರ್ತಕ್ಕಂಥದ್ದು ಬಹಳ ಒಂದು ಗುರುತರವಾದಂತಹ ಜವಾಬ್ದಾರಿ. ಶಿಕ್ಷಕರ ಮೇಲೆ ಹೆಚ್ಚಿನ ಒಂದು ಕೆಲಸವನ್ನ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ರಾಮಾಯಣದಲ್ಲಿ ಒಂದು ಸನ್ನಿವೇಶವನ್ನ ನೋಡ್ತೀವಿ. ಸೀತಾಪಹರಣವಾದಂತ ಒಂದು ಸಂದರ್ಭದಲ್ಲಿ ಸೀಮೋಲ್ಲಂಘನ ಮಾಡುವಂತ ಒಂದು ಸಂದರ್ಭ ಬರ್ತದೆ. ಆ ಸಂದರ್ಭದಲ್ಲಿ ಯಾರು ಮಾಡಬೇಕು ಅಂತಕ್ಕಂತ ಒಂದು ಕೌತುಕ ಎಲ್ಲರಲ್ಲಿನೂ ಕೂಡ ಇರ್ತದೆ. ಸೊ ಆ ಒಂದು ಮಗುವಿನ ಸಾಮರ್ಥ್ಯವನ್ನು ಅರಿಯುವಂತಹ ಸಾಮರ್ಥ್ಯ ಗುರುವಿಗೆ ಮಾತ್ರ ಇರ್ತದೆ. ಅವಾಗ ಶ್ರೀರಾಮ ಹೇಳ್ತಾನೆ, ಹನುಮಂತ ನೀನು ಈ ಒಂದು ಕಾರ್ಯವನ್ನು ಸಾಧಿಸಬಲ್ಲಿ ಅಂದಾಗ ಹನುಮಂತ ಸೀಮೋಲ್ಲಂಘನ ಮಾಡ್ತಾನೆ, ಸೀತೆಯ ಒಂದು ಪತ್ತೆಯನ್ನು ಹಚ್ತಾನೆ, ಮತ್ತೆ ವಾಪಸ್ ಸೀತೆಯನ್ನು ಕರ್ತಾರುವಂತ ಒಂದು ಕಾರ್ಯ ನಡೀತದೆ. ಅದೇ ರೀತಿ ಏಕಲವ್ಯನ ಉದಾಹರಣೆ ಅನ್ನೋದು ಕೂಡ ನಾವು ನೋಡಬಹುದು ನಮ್ಮ ಒಂದು ಗುರು ಪರಂಪರೆಯಲ್ಲಿ. ಏಕಲವ್ಯನಿಗೆ ಶಿಕ್ಷಣವನ್ನು ನೀಡೋದಕ್ಕೆ ದ್ರೋಣಾಚಾರ್ಯರು ಹಿಂದೆ ಸರಿದಂತ ಸಂದರ್ಭದಲ್ಲಿ ದ್ರೋಣಾಚಾರ್ಯರ ಒಂದು ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಿ ಆ ಒಂದು ವಿದ್ಯೆಯನ್ನು ಕಲಿತಿರ್ತಕ್ಕಂತ ಒಂದು ಏಕಲವ್ಯ ನಮ್ಮ ಒಂದು ಭಾರತೀಯ ಗುರು ಪರಂಪರೆ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗುರು ಪರಂಪರೆ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಇಂಥ ಎಲ್ಲ ಒಂದು ಗುರು ಪರಂಪರೆಯನ್ನ ಈ ದಿನ ಗೌರವಿಸುವಂತ ಒಂದು ಕಾರ್ಯ ಮಾಡಿರ್ತಕ್ಕಂಥ ಕಸ್ತೂರಿ ಸಿರಿಗನ್ನಡ ವೇದಿಕೆಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಸರ್ ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ, ನಾನು ಕೃಷ್ಣಮೂರ್ತಿ ಡಿಬಿ ಅಂತ ಹೇಳಿ ಉಡುಪಿ ಜಿಲ್ಲೆ ಕುಂದಾಪುರದಿಂದ ಮಾತಾಡ್ತಾ ಇದ್ದೀನಿ. ನನಗೆ ಬಹಳ ಹೆಮ್ಮೆ ಅನಿಸ್ತದೆ, ಯಾಕೆಂತ ಹೇಳಿದ್ರೆ ನನ್ನ ಊರಿಂದ ಕೇವಲ ಒಂದು 5 ಕಿಲೋಮೀಟರ್ ಒಳಗೆ ಇರುವಂತಹ ಶಣೈಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅದರ ಮುಖ್ಯ ಸ್ಥಾನದಲ್ಲಿ ಕೂತಿದ್ದಾರೆ ಅನ್ನೋದು ಬಹಳ ಖುಷಿ ಆಗ್ತದೆ. ಬಹಳ ಹೆಚ್ಚು ಮಾತಾಡೋದಿಲ್ಲ, ಒಂದು ನಿಮಿಷದಲ್ಲಿ ಮುಗಿಸ್ತೇನೆ. ಇವತ್ತು ಶಿಕ್ಷಣ ವ್ಯವಸ್ಥೆ ಮತ್ತು ಶಿಕ್ಷಕ ಜವಾಬ್ದಾರಿ ಎರಡೂ ಕೂಡ ಇವತ್ತು ಶಿಕ್ಷಕರ ಬಗ್ಗೆ ಗೌರವದನ್ನು ನಾವು ಮಾತಾಡ್ತೀವಿ. ಆದ್ರೆ ಅದ ಕಾರಣ ಏನಂತ ಹೇಳಿದ್ರೆ ಪೋಷಕರು ಕೂಡ ಅದೇ ರೀತಿ ಇವತ್ತು ಶಿಕ್ಷಕರನ್ನ ಕಡೆಗಣಿಸುವಂತ ಒಂದು ವ್ಯವಸ್ಥೆ ಇವತ್ತು ಕಾಣಿಸ್ತಾ ಇದೆ. ಹಾಗಾಗಿ ಆ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಎರಡನೇದಾಗಿ ಇವತ್ತು ಬೇರೆ ಬೇರೆ ಮೂಲಗಳಿಂದ ಅವರಿಗೆ ಪಾಠಗಳು ಲಭ್ಯವಾಗ್ತವೆ, ಜ್ಞಾನಗಳು ದೊರಕ್ತವೆ. ಹಾಗಾಗಿ ಅದರ ಜೊತೆಯಲ್ಲಿ ನಮ್ಮ ಶಿಕ್ಷಕರನ್ನ ಕಂಪೇರ್ ಮಾಡುವಂತದ್ದು ಇವತ್ತು ಕಾಣಿಸ್ತದೆ. ಹಾಗಾಗಿ ನಮ್ಮ ಸರಿಯಾದ ಪೂರ್ವನ್ನ ಮಾಡ್ಕೊಳ್ತಾ ನಾವು ಮೀರಿ ಮುಖ್ಯವಾಗಿ ಹೇಳಬೇಕಾಗುತ್ತೆ ಅವರ ಬಗ್ಗೆ. ಯಾಕಂತ ಹೇಳಿದ್ರು ಚಿಕ್ಕ ಇದ್ರು ಕೂಡ ಒಂದು ಸಲಹೆಯನ್ನು ನಾವು ಅವರ ಹತ್ರ ಕೇಳಿದ್ರೆ ತಕ್ಷಣ ಪ್ರತಿಕ್ರಿಯಿಸುವಂತದ್ದೆಲ್ಲ ಬಹಳ ಖುಷಿ ಕೊಡುತ್ತೆ. ಅವನ್ನ ಇನ್ನೂ ಮುಂದುವರಿಸ್ಲಿ, ನಾವೆಲ್ಲರೂ ಅವ್ರ ಜೊತೆ ನಿಲ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ನಮಸ್ಕಾರ. ಮಾತಾಡಿ, ಮತ್ತೆ ಯಾರಾದ್ರೂ ಇದ್ದೀರಾ? ಸರ್ ನಮಸ್ಕಾರ. ನಮಸ್ತೆ ಹೇಳಿ ಸರ್. ಸರ್ ನನ್ನ ಹೆಸರು ಅನಿಲ್ ಅಂತೇಳಿ, ನಾನು ಮೂಲತಃ ಬೀದರ್ ಜಿಲ್ಲೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕು ಅಂದ್ರೆ ಒಂದೇ ನಿಮಿಷ ತಗೋತೀನಿ, ನಾನು ಜಾಸ್ತಿ ತಗೊಳಲ್ಲ. ಯಾಕಂದ್ರೆ ಹಲವಾರು ಜನ
ಅಂದ್ರೆ ನಾವೆಲ್ಲ ಶಿಸ್ತು ವಿಷಯ ಅಂತ ತಿಳ್ಕೊಂಡು ನನ್ನ ಪ್ರಕಾರದಲ್ಲಿ ಶಿಖರ ಎತ್ತರಕ್ಕೆ ವಿದ್ಯಾರ್ಥಿಯ ಹೆಸರನ್ನಾಗಬೇಕಾದ್ರೆ ಶಿಖರದ ಎತ್ತರಕ್ಕೆ ವಿದ್ಯಾರ್ಥಿಯ ಆಗಬೇಕಾದ್ರೆ ಅಂದ್ರೆ ಚರಕ್ಕು ಕಲಿಸಿದಂತಹ ಗುರುವಿನ ಜ್ಞಾನ ಪಡೆದುಕೊಂಡು ಕರುಣಾಮಯಿ ಆಗುವ ಹಾಗೆ ಮಾಡಿದವರು ಅವರೇ ನಿಜವಾದ ಶಿಕ್ಷಕರು ಅಂತ. ಅಂದ್ರೆ ಅರ್ಥ ಇಷ್ಟೇ, ನಾವು ಸುಮಾರು ಜನ ತಿಳ್ಕೊಂಡಿದೀವಿ ನಮ್ಗೆ ದುಡ್ಡು ಕೊಡ್ತಾರೆ ಸಂಬಳ ಕೊಡ್ತಾರೆ ಹಾಗಾಗಿ ನಾವು ಶಿಕ್ಷಕರ ವೃತ್ತಿಯನ್ನ ಮಾಡ್ತಾ ಇದೀವಿ ಅಂತ. ವೃತ್ತಿ ಇದು ಸರ್, ಇದು ಕೆಲಸ ಅಲ್ಲ, ಇದು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ, ವೃತ್ತಿ ಮಾಡಿದ್ರೆ ಗೌರವ ಸಿಗುತ್ತೆ ಅಂತ. ನಾವೆಷ್ಟು ಜನ ತಿಳ್ಕೊಂಡಿದ್ವಿ ನಮ್ ಸ್ಯಾಲ್ರಿ ಎಷ್ಟ್ರಿ, ನಿಮ್ ಸ್ಯಾಲ್ರಿ ಎಷ್ಟ್ರಿ ಅಂತೇಳಿ ಸ್ಯಾಲ್ರಿ ಜಾಸ್ತಿ ಆದಾಗ ತಿಳ್ಕೊತಿರ್ತೀವಿ. ಆದ್ರೆ ದುಡ್ಡು ಪಡ್ಕೊಳ್ಳೋದು ಕೆಲಸ ಮಾಡೋದ್ರಿಂದ, ನಾವು ಮಾಡ್ತಿರೋದು ಸೇವೆ. ಸೇವೆಗೆ ಯಾವುದೇ ಒಂದು ದುಡ್ಡಿನ ಅಹಂ ಆಗಿರ್ಲಿ, ದುಡ್ಡಿನಿಂದ ತೂಕ ಆಗ್ಲಿ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವು ಸುಮಾರು ಜನ, ನಾನು ಈ ವೃತ್ತಿಯಲ್ಲಿ ಒಂದು 15 ವರ್ಷ ಆಗಿರ್ಬೇಕು, ನನ್ನ ವಿದ್ಯಾರ್ಥಿಗಳು ಕೂಡ ಉನ್ನತ ಸ್ಥಾನದಲ್ಲಿ ಹೋದಾಗ ಒಂದ್ ಕರೆ ಮಾಡ್ತಾರೆ ನನ್ಗೆ. ಸುಮಾರು ಸತಿ ಮಾಡೋದು ಅಂದ್ರೆ ಶಿಕ್ಷಕರ ದಿನಾಚರಣೆ ಇದ್ದಾಗ, ನನ್ನ ಹುಟ್ಟುಹಬ್ಬ ಇದ್ದಾಗ, ಎರಡೆರಡು ದಿವಸ ನನ್ನ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದೀವಿ ನಾವು ನನ್ಗೆ ಕರೆ ಮಾಡೋಕ್ಕೆ. ಹಲವಾರು ವಿದ್ಯಾರ್ಥಿಗಳು ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ನಮಗೂ ಕೂಡ ಹೆಮ್ಮೆ ಆಗುತ್ತೆ. ನಮ್ಮನ್ನು ಮೀರುವಂತಹ ವಿದ್ಯಾರ್ಥಿಗಳನ್ನ ನಾವು ರೆಡಿ ಮಾಡಿದಾಗ ಮಾತ್ರ ನಮ್ಮ ಒಂದು ವೃತ್ತಿಗೆ ಗೌರವ ಕೊಡಕ್ಕೆ ಸಹಕಾರಿಯಾಗುತ್ತೆ. ಇಂತಹ ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಕೂಡ ನಮ್ಗೆ ಇನ್ನೂ ಚೈತನ್ಯವನ್ನ ಹೆಚ್ಚಿಸ್ತಾ ಇರುತ್ತೆ. ರೂಪಾ ಮೇಡಮ್ ಅವರು ಮಾತಾಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಿತ್ತು ನನಗೆ, ಪ್ರಶ್ನೆ ಕೇಳಬಹುದಾಗಿತ್ತು ಅಂತ ತಂದ್ಕೊಂಡಿದ್ದೆ. ಮತ್ತೆ ಕಾರ್ಯಕ್ರಮ ಮಧ್ಯದಲ್ಲಿ ಪ್ರಶ್ನೆ ಕೇಳೋದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ನಾವು US ನೋಡ್ತೀವಿ, ಶಿಕ್ಷಣ ವೃತ್ತಿಗಿಂತನೂ ಸ್ಪೋರ್ಟ್ಸ್ ವೃತ್ತಿಯಲ್ಲಿ ತುಂಬಾ ಖುಷಿ ಆಗುತ್ತೆ, ತುಂಬಾ ಅದ್ಭುತವಾದ ಸ್ಥಾನವನ್ನ ಗಳಿಸ್ತಾ ಇರುತ್ತೆ. ಸುಮಾರು ಜನ, ನಾನು ಸ್ಪೋರ್ಟ್ಸ್ ಟೀಚರ್ ಆಗೋದ್ರಿಂದ ನಮ್ಮಲ್ಲಿ ಕೂಡ ಕೆಲವೊಬ್ರು ಮಾತಾಡ್ತಾ ಇರ್ತಾರೆ, ಏನ್ರಿ ಒಂದು ಒಲಿಂಪಿಕ್ಸ್ ಅಲ್ಲಿ ಇಷ್ಟೊಂದು ಕಮ್ಮಿ ಮೆಡಲ್ ತಗೋತಾ ಇದೆ, ನಿಮ್ದು ಏನು ಇದು ಅಂತಾರೆ. ಅದಕ್ಕೆ ಹೇಳಿದೆ, ಅಭಿಪ್ರಾಯ ಅಲ್ಲ ಇದು. ಯಾಕಂದ್ರೆ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಎಲ್ಲಿವರೆಗೂ ಕಾಲು ಎಳೆಯೋರು ಇರ್ತಾರಲ್ಲ, ಅಲ್ಲಿವರೆಗೂ ಪದಕಗಳ ಬೇಟೆ ಕಮ್ಮಿ ಆಗ್ತಿರ್ಬೋದು, ಹುಮ್ಮಸ್ ಯಾವತ್ತು ಕಮ್ಮಿ ಆಗಲ್ಲ. ನಮ್ಮ ಭಾರತ ದೇಶಕ್ಕೆ ಎದ್ದು ಏನಂದ್ರೆ ಲಕ್ಷ್ಯಕ್ಕೆ ಒಬ್ರು ಬರಿರ್ತಾರೆ ಅಂತ. ಇಡೀ ವಿಶ್ವವನ್ನ ಆಳುವಂತಹ ಶಕ್ತಿ, ವಿಶ್ವಕ್ಕೆ ಜ್ಞಾನ ಅಂತ ಕೊಟ್ಟಂತಹ ಶಕ್ತಿ, ಅತಿ ಹೆಚ್ಚು ಇಂಚಿದಂತಹ ಶಕ್ತಿ, ಹೆಚ್ಚು ವೈದ್ಯ ಕೊಟ್ಟ ಶಕ್ತಿ ಯಾವ್ದಾದ್ರು ಇದ್ರೆ ಅದು ನಾನು ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ವಂದಿಸುತ್ತ ನಿರ್ಮಾಣ ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು ತಮ್ಗೆ. ಹಲೋ ಸರ್, ಹೇಳಿ. ಕೊನೆಯಾಗಿ ಪೆಂಡರಿಸರವರಿಗೆ ಅನಂತ ಧನ್ಯವಾದಗಳು. ಈ ಒಂದು ಶಿಷ್ಯ, ಹಲೋ ಸರ್, ವಿಡಿಯೋ ಆನ್ ಮಾಡಿ ಸರ್, ವಿಡಿಯೋ ಆನ್ ಮಾಡಿ ಸರ್, ಹೇಳಿ, ವಿಡಿಯೋ ಆನ್ ಮಾಡಿ ಸರ್. ಓಕೆ ಸ್ವಲ್ಪ ಮೊಬೈಲನ್ನ, ಸ್ವಲ್ಪ ಮೊಬೈಲ್ ಅನ್ನ ಮೇಲಕ್ಕೆತ್ತಿ. ಓಕೆ ಮೊದಲೇ ಆಗಿ ಪ್ರಾರ್ಥನೆಯಲ್ಲಿ ಹೇಳಿದ್ರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಹಾಗೆ ಗುರುವಿನ ಮಹತ್ವವನ್ನ ಸಾರ್ತಕ್ಕಂತಹ, ಗುರುವಿಗೆ ನಮನವನ್ನ ಸಲ್ಲಿಸ್ತಕ್ಕಂತಹ ಈ ಒಂದು ಮಹಾನ್ ಕಾರ್ಯವನ್ನ ಮಾಡ್ತಕ್ಕಂತಹ ಪೆಂಡಾರಿಸ್ ಅವ್ರಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ನಾನು ಮಧ್ಯಾಹ್ನದ ಹೊಸ್ಕೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಆಮೇಲೆ ರೂಪಾ ಮೇಡಮ್ ಮಾತಾಡಿದ್ರು, ನನಗೆ ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ನಾನು ಸಹ ತಿಪ್ಟೂರ್ನವರು, ತಿಪ್ಟೂರ್ನಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಒಂದು ಪ್ರೌಢಶಾಲಾ ಶಿಕ್ಷಕನಾಗಿ. ನಮ್ಮಲ್ಲಿ ತಿಪ್ಟೂರ್ನಲ್ಲಿ ಇಂಥವ್ರು ಇದಾರೆ ಅಂತಕ್ಕಂಥದ್ದು ನಮ್ಗೆ ಕೇಳಿ ಬಹಳ ಸಂತೋಷ ಆಯ್ತು. ಮೇಡಮ್ ಅವರೇ ನಿಮ್ಗೆ ಅನಂತ ಧನ್ಯವಾದಗಳು. ನಮ್ಮ ತಿಪ್ಟೂರ್ಗೂ ಸಹ ನಿಮ್ಮ ಒಂದು ಸೇವೆ ಬರ್ಲಿ ಅಂತ ಹೇಳಿ ನಾನು ಬಯಸ್ತೀನಿ. ಮತ್ತೆ ಸರ್ ಅವರು ಸಹ ತುಂಬಾ ಚೆನ್ನಾಗಿ ಗುರುವಿನ ಬಗ್ಗೆ ಎಲ್ಲರೂ ಸಹ ನಾವು ಮಾತಾಡಿದ್ರು. ಗುರುವಿನ ಬಗ್ಗೆ ಒಂದು ಕವನವನ್ನ ಬರ್ದಿದ್ದೀನಿ, ನೀವು ಅನುಮತಿ ಕೊಟ್ರೆ ನಾನು ಹೇಳ್ತೀನಿ ಸರ್. ಒಂದು ಸರ್, ಗುರು ಜ್ಞಾನ ದಿಗಂತದ ಬೆಳಕನ್ನು ತೋರುವ ಗುರುವೇ ದಾರಿ, ದೀವಿಗೆ
ನೀತಿ ಸಂಹಿತೆಯ ಬೋಧನೆ ಮಾಡುವ ಗುರುವೇ ದೈವ ಬಾಳಿಗೆ ಅಕ್ಕರೆಯಿಂದಲೇ ಅಕ್ಷರ ಕಲಿಸುವ ಗುರುವೇ ಬುನಾದಿ ಶಿಕ್ಷಣಕ್ಕೆ ಮಾನವ ಕುಲಕ್ಕೆ ಮೌಲ್ಯವ ಬಿತ್ತುವ ಗುರುವೇ ಗೆಳೆಯ ಅರಿವಿಗೆ ಶ್ರದ್ಧೆಯ ತೋರುತ್ತ ಸತ್ಯವ ಸಾರುವ ಗುರುವೇ ಹಿರಿಯ ಜನತೆಗೆ ವಿದ್ಯೆಯ ಕಲಿಸುತ್ತ ಬುದ್ಧಿಯ ಹೇಳುವ ಗುರುವೇ ಶಿಲ್ಪಿಯು ಶಾಲೆಗೆ ಚರಿತ್ರೆಯ ಕಲಿಸಿ ಸಂಸ್ಕೃತಿ ಪೂಜ ಸಂಪನ್ನ ಮಹಿಳೆ ಅರುವ ಗುರುವೇ ಅನನ ಮಾದರಿ ಗುರುವೇ ಮಾದರಿಗೆ ಇದು ಗುರುವಿನ ಮಹತ್ವ. ಗುರುಗಳನ್ನ ಗುರುತಿಸಿ ಗುರುವಿಗೆ ವಿಶೇಷವಾದ ಒಂದು ಗೌರವವನ್ನು ಸಲ್ಲಿಸತಕ್ಕಂತಹ ಪೆಂಡಾರಿಸ್ ನಿಮ್ಮ ಒಂದು ನಿರಂತರ ವಯಸ್ಸಾಗ್ಲಿ ಏರಿರಲಿ. ಇದರಿಂದ ಗುರುವಿಗೆ ಒಂದು ಇದು ಹೆಚ್ಚು ಒಂದು ಬಹಳ ಒಂದು ಉತ್ತಮ ಮನೋಭಾವದ ಏನಾದ್ರೂ ಯಾರಲ್ಲಿ ಹೆಚ್ಚು ಹೆಚ್ಚು, ಯಾಕೆಂದ್ರೆ ಗುರುಗಳು ಯಾವುದು ಪ್ರತಿಪಕ್ಷ ಮಾಡೋದಿಲ್ಲ. ಆದ್ರೆ ಉತ್ತಮವಾದ ನಿಮ್ಮ ಈ ಒಂದು ಕಾರ್ಯ ಇದೇ ರೀತಿ ಸಾಗಿ ಒಂದು ಅವಕಾಶಕ್ಕೆ ಧನ್ಯವಾದ ಸರ್. ಉತ್ತಮ ಕವನ ವಾಚನ ಮಾಡಿದ್ರೆ ಸರ್, ತಮಗೂ ಕೂಡ ಧನ್ಯವಾದಗಳು. ಇಲ್ಲಿಯವರೆಗೆ ಪ್ರಶಸ್ತಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಅವರೆಲ್ಲರಿಗೂ ಮತ್ತೊಮ್ಮೆ ವೇದಿಕೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ನಂತರ ಕಾರ್ಯಕ್ರಮ ಹಲೋ ನಂತರ ಕಾರ್ಯಕ್ರಮ ಸರ್ವಾಧ್ಯಕ್ಷರ ನುಡಿ. ಈ ಸರ್ವಾಧ್ಯಕ್ಷರ ನುಡಿಯನ್ನ ಈ ಗಣೇಶ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆಯವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಒಂದು ಸುಮಾರು 130 ನಿಮಿಷ ಅಂದ್ರೆ 8:10 ನಿಮಿಷ ಈ ಕಾರ್ಯಕ್ರಮ ಅದ್ಭುತವಾಗಿ ನೆರವೇರಿದೆ. ಯಾಕಂದ್ರೆ ಇದೊಂದು ಎಲ್ಲರ ಮಾತು ಅರ್ಥಪೂರ್ಣ ಅರ್ಥಗರ್ಭಿತವಾಗಿ ತುಂಬಾ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಮಾತುಗಳು, ರೂಪ ಇರಬಹುದು ಅಥವಾ ಅಧ್ಯಕ್ಷರಿರ್ಬೋದು ಉದ್ಘಾಟನೆ ಆಗಿರ್ಬೋದು, ಎಲ್ಲರೂ ಉತ್ತಮವಾದ ಒಂದು ನಮ್ಗೊಂದು ಎರಡು ಕಾಲ ಗಂಟೆ ಹೊತ್ತು ಇಲ್ಲಿ ಕೂತ್ಕೊಂಡು ಎಲ್ಲರ ಮಾತು ಕೇಳಿ ನಮ್ಮ ಬೌದ್ಧಿಕವಾಗಿ ಪರಿವರ್ತನೆಯೂ ಸಾಧ್ಯತೆ ಆಯಿತು. ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಈಗಿನ ಹೊಸ ತಾಂತ್ರಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ಕೆಲವು ಮಕ್ಕಳಲ್ಲಿ, ಕೆಲವು ಪೋಷಕರಲ್ಲಿ, ಕೆಲವು ವಿದ್ಯಾರ್ಥಿಗಳಲ್ಲಿ, ಕೆಲವು ಶಿಕ್ಷಕರಲ್ಲಿ ಕೂಡ ಮಾನವೀಯ ಮೌಲ್ಯ ಆಗಲಿ, ಸೇವಾ ಮನೋಭಾವನೆ ಆಗಲಿ, ಅದು ಕೊರತೆ ಆಗ್ತಾ ಇರೋದು ವಿಷಾದನೀಯ. ನಾನು ಒಬ್ಬ ಪತ್ರಕರ್ತನಾಗಿ, ನಾನು ಕರ್ನಾಟಕ ಸರ್ಕಾರ ಹೊಸ ಸರ್ಕಾರ ಬಂದ ಮೇಲೆ ಅವರೆಲ್ಲರೂ, ಈಗ ಇಲ್ಲಿ ಸರ್ಕಾರದ ರಾಜಕೀಯ ವಿಚಾರ ಬೇಡ ಅಂತ ನನಗೆ ಅನ್ಸುತ್ತೆ, ಆದ್ರೂ ಕೂಡ ಶೈಕ್ಷಣಿಕ ಸಂಬಂಧಪಟ್ಟ ಸರ್ಕಾರಕ್ಕೆ ನಾನು ನೇರವಾಗಿ ಪತ್ರ ಬರೆದೆ ಮುಖ್ಯಮಂತ್ರಿಗಳಿಗೆ. ಏನಂದ್ರೆ ಉಚಿತವಾಗಿ ಮಹಿಳೆಯರಿಗೆ ದುಡ್ಡು ಕೊಡೋದು, ಅಕ್ಕಿ ಕೊಡೋದು, ಉಚಿತವಾಗಿ ಬಸ್ ಕೊಡೋ ಬದಲಿಗೆ ಅನೇಕ ಕನ್ನಡ ಶಾಲೆಗಳು ಮುಚ್ಚಿದಾವೆ. ಅನೇಕ ಕನ್ನಡ ಶಾಲೆಗಳು ಅದು ಅಭಿವೃದ್ಧಿನೇ ಇಲ್ಲದೆ ಇದ್ದಾಗೆ ಮುಚ್ಚೋಗಿದೆ. ಆದ್ದರಿಂದ ಈ ಉಚಿತ ದುಡ್ಡು, ಉಚಿತ ಅಕ್ಕಿ, ಉಚಿತ ಬಸ್ ಕೊಡೋಕ್ಕಿಂತ ಅದೇ ಹಣವನ್ನ ಸರ್ಕಾರದಿಂದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ತೊಡಗಿಸ್ಕೊಳ್ಳೋದು ಒಳ್ಳೇದು, ಅದನ್ನು ಮಾಡಿ ಅಂತ ನಾನು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪತ್ರ ಬರೆದಿದ್ದೇನೆ, ಪತ್ರಿಕೆಯಲ್ಲೂ ಕೊಟ್ಟಿದ್ದೇನೆ. ಆದ್ರೂ ಕೂಡ ನಮ್ಮ ರಾಜಕೀಯ ಸರ್ಕಾರವು ಶೈಕ್ಷಣಿಕ ಬಗ್ಗೆ ಕಾಳಜಿ ಇಲ್ಲದೆ ಇರೋದು ತುಂಬಾ ನೋವಾಗ್ತಾ ಇದೆ. ಅದು ಅಲ್ಲದೆ ಈಗ ಮಧು ಬಂಗಾರಪ್ಪನವರು ಶೈಕ್ಷಣಿಕವಾಗಿ ಅವರಿಗೆ ಸಚಿವರು ಮಾಡಿದ್ದಾರೆ, ಅವರು ಎಂತ ಒಂದು ದೊಡ್ಡ ದುರಂತ ಅಂದ್ರೆ, ಅನೇಕ ಪಠ್ಯಗಳಲ್ಲಿ ಮಧು ಬಂಗಾರಪ್ಪನವರು ಹಿಂದೂ ಸಂಸ್ಕೃತಿ ಸಂಸ್ಕಾರವನ್ನೆಲ್ಲ ತೆಗೆದು ಮುಸ್ಲಿಂ ಮತ್ತು ಕ್ರೈಸ್ತ ಭಾವನೆಯ ಇದನ್ನೆಲ್ಲ ಹಾಕ್ತಾ ಇದ್ದಾರೆ, ಅದು ಬದಲಾವಣೆ ಮಾಡ್ತಿದ್ದಾರೆ, ಅದು ದೊಡ್ಡ ತಪ್ಪು. ಮೊದಲು ನಾವು ಹಿಂದೂಸ್ತಾನದಲ್ಲಿ ಇದ್ದೀವಿ, ನಾವು ಹಿಂದೂಗಳು, ಅದ ಜಾತಿ ಭೇದ ಇಲ್ಲ ಶಿಕ್ಷಣಕ್ಕೆ. ಆದ್ರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಉಳಿಸುಕೆ ಬೆಳೆಸ್ಬೇಕು ಅಂತ ನಮ್ದೆಲ್ಲ ಒಳ್ಳೊಳ್ಳೆ ವಿಚಾರಗಳು ಪಠ್ಯ ಪುಸ್ತಕದಲ್ಲಿ ಇತ್ತು, ನಾವು ಚಿಕ್ಕ ವಯಸ್ಸಲ್ಲಿ ಓದ್ಬೇಕಾದ್ರೆ.
ಆದ್ರೆ ಈಗ ಎಲ್ಲ ಬದಲಾವಣೆ ಮಾಡಿ ಅವರು ಓಟಿಗೋಸ್ಕರ ದುಡ್ಡಿಗೋಸ್ಕರ ಪಕ್ಷಗೋಸ್ಕರನೇ ಎಲ್ಲ ಪಠ್ಯ ಪುಸ್ತಕನೇ ಬದಲಾವಣೆ ಮಾಡೋದು ಎಂತ ಮೂರ್ಖತನ ಅಲ್ವಾ? ಇದು ನನಗೆ ತುಂಬಾ ಬೇಸರದ ಸಂಗತಿ. ಹಾಗೆ ಗುರು ಈಗ ಗುರುಗಳು ಅಂತಂದ್ರೆ ಅನೇಕ ಗುರುಗಳು 100%-90% ಗುರುಗಳು ಒಳ್ಳೆಯ ಸಾರ್ಥಕತೆಯ ಜೀವನವನ್ನ ಜೊತೆಗೆ ತಮ್ಮ ಅನಿಸಿಕೆಗಳನ್ನ ತಮ್ಮ ಕರ್ತವ್ಯ ನಿಷ್ಠೆಯಿಂದ ಸಮಯ ಪ್ರಜ್ಞೆಯಿಂದ ಕರ್ತವ್ಯ ಪ್ರಜ್ಞೆಯಿಂದ ಕೆಲಸ ಮಾಡ್ತಾರೆ. ಆದರೆ ಕೆಲವರು ಈಗಾಗಲೇ ಕೆಲವರು ಹೇಳಿದ ಹಾಗೆ ಬರೀ ಸಂಬಳಕ್ಕೆ ಸೀಮಿತ ಆಗ್ತಾರೆ. ಅದು ಅಲ್ಲ, ಸಂಬಳಕ್ಕೋಸ್ಕರನ್ನೇ ನಾವು ಕೆಲಸ ಮಾಡೋದಲ್ಲ. ಶಿಕ್ಷಕರು ಆಗಲಿ ಯಾರೇ ಆಗಲಿ ಮಾನವರು ಒಳ್ಳೆಯ ದಾರಿ, ಒಳ್ಳೆಯ ದೃಷ್ಟಿ, ಒಳ್ಳೆಯ ಆಲೋಚನೆ, ಒಳ್ಳೆಯ ಹೃದಯ ಇದ್ರೆ ನಮಗೆ ದೇವರು ಒಳ್ಳೇದು ಮಾಡ್ತಾನೆ, ದೇವರಿಗೆ ಕೂಡ ನಮ್ಗೆ ಒಳ್ಳೇದು ಮಾಡ್ಲಿಕ್ಕೆ ಅನಿವಾರ್ಯತೆ. ಹಾಗೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಕರ್ತವ್ಯ ನಿಷ್ಠೆಯಿಂದ ಕರ್ತವ್ಯ ಪ್ರಜ್ಞೆಯಿಂದ ನಾವು ನಮ್ಮ ಕರ್ತವ್ಯನ ಮಾಡಿದ್ರೆ ಮಾತ್ರ ಅದಕ್ಕೆ ಜೀವನಕ್ಕೆ ಸಾರ್ಥಕತೆ ಬರುತ್ತೆ. ಇನ್ನು ಕೆಲವು ಶಿಕ್ಷಕರು, ನಾನು ಎಷ್ಟೋ ತುಂಬಾ ಅಂತರ್ಜಾಲ ತಾಣ ಇದೆ, ವಾಟ್ಸಪ್ ಇದೆ, ತುಂಬಾ ಗುಂಪುಗಳು ಎಲ್ಲ, ಕೆಲವು ಶಿಕ್ಷಕರು ಒಳ್ಳೊಳ್ಳೆ ಸಂದೇಶ ಒಳ್ಳೊಳ್ಳೆ ಹಾಕ್ತಾರೆ, ಆ ಸಂದೇಶದ ಜೊತೆಗೆ ಅವ್ರು ನಡೀತಾರಾ, ಆ ಸಂದೇಶನ ಓದ್ತಾರಾ, ಆ ಸಂದೇಶದಲ್ಲಿ ಇರುವಂತ ವಿಚಾರವನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಳ್ತಾರಾ? ಇಲ್ಲ. ಅದು ನಿಜವಾಗಿಯೂ ಆ ಸಂದೇಶಕ್ಕೆ ಅವರು ಅದನ್ನ ಅಳಪಡಿಸಿಕೊಂಡ್ರೆ ಅದಕ್ಕೆ ಅವರಿಗೆ ಅವ್ರ ನೈತಿಕ ಹಕ್ಕಿರುತ್ತೆ, ಅದನ್ನ ಓದಿ ನೋಡ್ಬೇಕು, ಇಲ್ಲ ಸುಮ್ಮನೆ ಇದ್ಬಿಡ್ಬೇಕು. ಹಾಗೆ ಕೆಲವು ಶಿಕ್ಷಕರು ಕೂಡ ಒಳ್ಳೆಯ ದಾರಿಯಲ್ಲಿ ಹೋಗ್ತಾರೆ, ಒಳ್ಳೆಯ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಾರೆ. ಇನ್ನು ಕೆಲವರು ಶಿಕ್ಷಕರು ಸಂಬಳಕ್ಕೆ ಸೀಮಿತ ಆಗೋದು, ದುಡಿಮೆಗೆ ಸೀಮಿತ ಆಗೋದಕ್ಕಿಂತ ಒಳ್ಳೆಯ ಕರ್ತವ್ಯ ನಿಷ್ಠೆಯಿಂದ ಮಾಡೋದು ಒಳ್ಳೆಯದು. ಹಿಂದೊಂದು ಕಾಲದಲ್ಲಿ ಒಂದು ಗಾದೆ ಮಾತಿತ್ತು, ಮೇಷ್ಟ್ರು ಮಕ್ಕಳು ದಡ್ರು ಅಂತ. ಮೇಷ್ಟ್ರು ಮಕ್ಕಳು ದಡ್ರೆ ಯಾಕಂದ್ರೆ ಮೇಷ್ಟ್ರು ಸರಿಯಾಗಿ ಕರ್ತವ್ಯ ಮಾಡಲಿಲ್ಲ, ಅವ್ರ ಮಕ್ಕಳು ದಡ್ರ ಆಗ್ತಾರೆ. ಕರ್ತವ್ಯ ನಿಷ್ಠೆಯಿಂದ, ಅವ್ರ ಸಾಮಾಜಿಕ ಕಾಳಜಿಯಿಂದ, ಮಾನವೀಯ ಮೌಲ್ಯದಿಂದ ಕರ್ತವ್ಯ ಮಾಡಿದ್ರೆ ಅವ್ರ ಮಕ್ಕಳು ಉದ್ಧಾರ ಆಗ್ತಾರೆ. ಇನ್ನು ಕೆಲವು ಪೋಷಕರದು ಕೆಲವು ತಪ್ಪುಗಳು ಏನಂದ್ರೆ, ಮೇರೆ ಮೀರಿದ ಭರವಸೆಯಿಂದ, ಒಂದು ಇಂಗ್ಲಿಷ್ ಅಲ್ಲಿ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ, ಮೇರೆ ಮೀರಿದ ಭರವಸೆಯಿಂದ ಚಿಕ್ಕ ವಯಸ್ಸಲ್ಲಿ ಅವರಿಗೆ ಮೊಬೈಲ್ ಕೈಯಲ್ಲಿ ಕೊಡೋದು. ಇನ್ನು ಒಂದು ಬೇಜಾದ್ರೆ ಮಕ್ಕಳಿಗೆ ಮಮ್ಮಿ ಡ್ಯಾಡಿ ಅಂತ ಹೇಳ್ಕೊಡೋದು, ಅಪ್ಪ ಅಮ್ಮ ಅಂತ ಕರೀಲಿ ಹೇಳ್ಕೊಡುತ್ತೆ ಅಲ್ವಾ, ಆಂಟಿ ಅಂಕಲ್ ಯಾಕೆ? ಈಗ ನಮ್ಮ ಸಂಬಂಧಗಳ ಇದೇ ಮಕ್ಕಳಿಗೆ ಗೊತ್ತಿರೋದೇ ಇರುವುದು, ಅದನ್ನ ಟೀಚರ್ ಹೇಳ್ಕೊಡೋದಲ್ಲ, ಅಪ್ಪ ಅಮ್ಮನೇ ಹೇಳ್ಕೊಡ್ಬೇಕು. ಅಪ್ಪ ಅಮ್ಮ, ಚಿಕ್ಕ ದೊಡ್ಡಮ್ಮ, ಮಾವ, ಸೋದರ ಮಾವ, ಅಣ್ಣ, ಅತ್ತಿಗೆ, ಇವೆಲ್ಲ ಅದನ್ನ ಮಕ್ಕಳಿಗೆ ಪೋಷಕರು ಹೇಳ್ಕೊಡ್ಬೇಕು, ಶಿಕ್ಷಕರಲ್ಲ. ಪೋಷಕರು ತಪ್ಪದು, ಅವ್ರಿಗೆ ಹುಟ್ಟಿದ್ದಂಗೆ ಅವರಿಗೆ ಮೊಬೈಲ್ ಕೊಡೋದು ಕೈಯಲ್ಲಿ ಮಕ್ಕಳಿಗೆ, ನಂತರ ಅವರಿಗೆ ಮಮ್ಮಿ ಡ್ಯಾಡಿ ಅಂತ ಹೇಳ್ಕೊಡೋದು, ಆಂಟಿ ಅಂಕಲ್ ಅಷ್ಟೇ. ನಿಜವಾಗಿಯೂ ನನ್ನ ಅನುಭವದ ಪ್ರಕಾರ ಮಮ್ಮಿ ಅಂದ್ರೆ ಹೆಣದ ಪೆಟ್ಟಿಗೆ ಅಂತೆ, ಇಟಲಿಯಲ್ಲಿ ಹೆಣದ ಪೆಟ್ಟಿಗೆಗೆ ಮಮ್ಮಿ ಅಂತ ಕರೀತಾರೆ. ಹೆತ್ತ ಅಮ್ಮನನ್ನ ಹೆಣದ ಪೆಟ್ಟಿಗೆ ಅಂತ ಕರಿಬೇಕಾ ಮಕ್ಕಳು? ಇದ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಕೆಲವು ಪೋಷಕರು? ಇದನ್ನು ಶಿಕ್ಷಕರು ಕೂಡ ಬಾಲ್ಯದಲ್ಲೇ ಮಕ್ಕಳಿಗೆ ಎಲ್ ಕೆ ಜಿ, ಯು ಕೆ ಜಿನೋ, ಪ್ರಥಮ ದರ್ಜೆನೋ ಅಥವಾ ಒಂದನೇ ಎರಡನೇ ಕ್ಲಾಸಲ್ಲಿ ಅಪ್ಪ ಅಮ್ಮನಿಗೆ ಹೇಳ್ಕೊಡಿದ ತಪ್ಪನ್ನ ತಿದ್ದುಬಿಟ್ಟು ಶಿಕ್ಷಕರೇ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಅಪ್ಪ ಅಮ್ಮ ಅಂತ ಕರಿ, ಆಂಟಿ ಅಂಕಲ್ ಅಂತ ಕರಿಬೇಡ ಅಂತ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದು ಇನ್ನೊಂದು ವಿಚಾರ. ಹಾಗೆ ಕರ್ನಾಟಕ ಸರ್ಕಾರ ನಮ್ಮ ಅನೇಕ ಶಾಲೆ, ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಅದನ್ನ ಇಂಪ್ರೂವ್ ಮಾಡಬೇಕು, ಅದನ್ನು ಅಭಿವೃದ್ಧಿ ಮಾಡುವಂತ ಕರ್ತವ್ಯ ಕರ್ನಾಟಕ ಸರ್ಕಾರದಿದೆ. ಬೇರೆ ಕೇವಲ ಓಟಿಗೆ, ಕೇವಲ ದುಡ್ಡಿಗೋಸ್ಕರ, ಕೇವಲ ಕಮಿಷನ್ಗೋಸ್ಕರ ಸರ್ಕಾರ ನಡೆಯುವುದು ಸರಿಯಲ್ಲ. ಎಲ್ಲ ಇಲ್ಲಿ ಶೋಭಾ ಅವರು ಇರ್ಬೋದು, ಉದ್ಘಾಟಕರು ಇರ್ಬೋದು, ಮಾತಾಡಿದ ಎಲ್ಲರೂ ಅದ್ಭುತವಾಗಿ, ಅರ್ಥಗರ್ಭಿತವಾಗಿ, ಅರ್ಥಪೂರ್ಣವಾಗಿ ಒಳ್ಳೊಳ್ಳೆ ಮಾತನ್ನ ಆಡಿದ್ದಾರೆ. ಇದೊಂಥರ ಸಾಹಿತ್ಯ ಸಮ್ಮೇಳನ ತರ ಪರಿವರ್ತನೆ. ಇಷ್ಟೆಲ್ಲ ಸುಲಭದ ಕೆಲಸ ಅಲ್ಲ. ನಮ್ಮ ಕವಿ ಕರ್ಮಮಣಿ ಅವರು ಇಷ್ಟೆಲ್ಲ ಎಲ್ಲರನ್ನು ಸೇರಿಸಿ ಮಾಡಿ ಹೊಸ ಹೊಸ ಪರಿಕಲ್ಪನೆಯೊಂದಿಗೆ ಗುರುಗಳಿಗೆ, ಶಿಕ್ಷಕರಿಗೆ ಒಳ್ಳೊಳ್ಳೆಯ ಒಂದು ಗೌರವ ಕೊಟ್ಟು, ಅವರಿಗೆ ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಕೊಟ್ಟು, ಬರೀ ಪ್ರಶಸ್ತಿಗೆ ಸೀಮಿತ ಆಗೋದಲ್ಲ, ಅವರ ಸಾಧನೆಯನ್ನು ಗುರುತಿಸೋದಿದೆಯಲ್ಲ ಕರ್ಮಮಣಿಯವರ ದೊಡ್ಡ ಸಾಧನೆ,
ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ, ಇನ್ನೊಂದು ವಿಚಾರ, ಗುರುಗಳು ಈಗಾಗಲೇ ಏಕಲವ್ಯದ ಬಗ್ಗೆ ಹೇಳಿದರು, ಎಲ್ಲ ಹೇಳಿದರು, ಆದರೆ ಗುರುಗಳ ಬಗ್ಗೆ ಅಷ್ಟು ಅಭಿಮಾನ ಇದ್ದದ್ದು ರಾಮಾಯಣ ಕಾಲದಲ್ಲಿ ಮಂಡೋದರಿಗೆ. ಬಹುಶಃ ಕೆಲವರಿಗೆ ಗೊತ್ತಿಲ್ಲ ಮಂಡೋದರಿ ಅಂದ್ರೆ ಯಾರನ್ನು ಗೊತ್ತಿಲ್ಲ, ರಾವಣನ ಹೆಂಡತಿ ಅಂತ ಎಲ್ಲರಿಗೂ ಗೊತ್ತಿದೆ. ಅದರ ಮಂಡುಕ ಅಂದ್ರೆ ಕಪ್ಪೆ, ಅದೊಂದು ಹೆಣ್ಣುಕಪ್ಪೆ ಆಗಿತ್ತು. ಅದು ನದಿಯಲ್ಲಿ ಸಪ್ತರ್ಷಿಗಳು ಪ್ರತಿನಿತ್ಯ ತಪಸ್ಸು ಮಾಡಬೇಕಾದ್ರೆ, ಪ್ರತಿನಿತ್ಯ ಸ್ನಾನ ಮಾಡಿ ತಪಸ್ಸು ಮಾಡಬೇಕಾದ್ರೆ ಅಲ್ಲಿ ಆಕಳು ಒಂದು ಕೊಪ್ಪರಿಗೆ ಅಂತ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಪ್ಪರಿಗೆ ಅಂತ ಕರೀತಾರೆ ದೊಡ್ಡ ಪಾತ್ರ, ಆ ಪಾತ್ರದಲ್ಲಿ ದೊಡ್ಡ ಕೊಪ್ಪರಿಗೆಯಲ್ಲಿ ಹಾಲು ತನ್ನಿಂತಾನೆ ಹಾಲು ಇಳಿಸಿ ಹೋಗುತ್ತೆ, ಅಗ್ನಿ ಅದನ್ನ ಕಾಯಿಸ್ತಾನೆ. ಆಗ ಪ್ರತಿ ದಿವಸ ಆ ಸನ್ಯಾಸಿಗಳು ಸಪ್ತರ್ಷಿಗಳು ಸ್ನಾನ ಮಾಡಿ ಹಾಲು ಕುಡಿದು ತಪಸ್ಸಿ ಕೂತ್ಕೊಳ್ತಾರೆ. ಒಂದು ದಿವಸ ಏನಾಯ್ತಂದ್ರೆ ಆ ಒಂದು ಆ ಕೊಪ್ಪರಿಗೆ ಹತ್ರ ಮೇಲೆ ನದಿ ಹತ್ರ ಮೇಲೆ ಮರದಲ್ಲಿ ಒಂದು ಗರುಡ ನಾಗರ ಹಾವನ್ನ ಕಚ್ಚಿಕೊಂಡು ಬಂತು. ನಾಗರ ವಿಷವನ್ನ ಆ ಇದಕ್ಕೆ ಕೊಪ್ಪರಿಗೆ ಹಾಲಿಗೆ ಆವಾಗ ಹೆಣ್ಣು ಕಪ್ಪೆ ನೋಡ್ತು, ಮಡುಕ ಹೆಣ್ಣು ಕಪ್ಪೆ ನೋಡ್ತು. ಓ, ಅವರ ಋಷಿಗಳಿಗೆ ಗೊತ್ತೇ ಇಲ್ಲ, ಅವ್ರು ಸ್ನಾನ ಮಾಡಕ್ ಹೋಗಿದೆ. ಸ್ನಾನ ಮಾಡಿ ಬಂದು ಬರ್ತಿದ್ದಾಗೆ ಆ ಹೆಣ್ಣು ಕಪ್ಪೆ ಆ ಕೊಪ್ಪಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು. ಋಷಿಗಳಿಗೆ ಆಶ್ಚರ್ಯ ಆಗ್ಬಿಡ್ತು, ಒಂದು ಕಪ್ಪೆ ಬಿದ್ದಿದೆ, ನಾವ್ ಹೇಗಿದು ಹಾಲು ಕುಡಿಯಕ ಹಾತೊಳಕಾತ ಯೋಚನೆ ಮಾಡಿದವರು ವಸಿಷ್ಠ ಮುನಿಗಳು ಹೇಳ್ತಾರೆ ಈ ಕಪ್ಪೆ ಯಾರು ಹೇಗೆ ಅಂತ ಯೋಚನೆ ಮಾಡಿದವರು ಅದು ಒಂದು ಹೆಣ್ಣು ಕಪ್ಪೆ ಮುಂಡುಕ ಅಂತ ಗೊತ್ತಾಯ್ತು. ಆ ಹೆಣ್ಣು ಕಪ್ಪೆ ಪುನಃ ಪುನರ್ಜೀವ ಕೊಟ್ಟು ಜೀವ ಕೊಟ್ಟ ಮೇಲೆ ಅದಕ್ಕೆ ಸುಂದರವಾದ ಕನ್ಯೆಯ ರೂಪ ಕೊಟ್ಟು ನೀನು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯವರನ್ನ ಮದುವೆಯಾಗಿ ನೀನು ಪವಿತ್ರವಾದ ಪತಿವ್ರತೆ ಆಗು ಅಂತ ಹೇಳ್ತಾರೆ. ಅವಾಗ ಕೇಳಿದ್ರೆ ಯಾಕೆ ನೀನು ಆತ್ಮಹತ್ಯೆ ಮಾಡಿಕೊಂಡೆ ಅಂತ ಎಲ್ಲ ಋಷಿಗಳು ಕೇಳಿದವಾಗ ಕಪ್ಪೆ ಇರುತ್ತೆ ಇದಕ್ಕೆ ಹಾಲಿಗೆ ವಿಷ ಬಿದ್ದಿದೆ, ಗರುಡ ಮತ್ತು ವಿಷ ಬಿದ್ದು ನೀವು ಹೇಳೋ ವಿಷ ನೀವು ಸತ್ತು ಹೋಗ್ತೀರಾ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಂತ ನೋಡಿ. ಬಂಡೋದಾಗಿ ಆತರಿಗೆ ಗುರು ಬಗ್ಗೆ ಅದೆಷ್ಟು ಕಾಳಜಿ ಅಭಿಮಾನ, ಆತ್ಮಹತ್ಯೆ ಮಾಡ್ಕೊಂಡು ಏಳು ಗುರುಗಳನ್ನ ಉಳಿಸಿದ್ದಾರೆ ಅಂತಂದ್ರೆ ನಮ್ಮ ಮುಂದೆಯ ಪವಿತ್ರತೆ ಏನು ಅನ್ನೋದು ಈಗ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹೀಗೆ ರಾಮಾಯಣ ಮಹಾಭಾರತದಲ್ಲಿ ತುಂಬಾ ಕಥೆಗಳಿದೆ, ಹೇಳ್ತಾ ಹೋದ್ರೆ ಸಮಯದ ಅಭಾವ ಇದೆ. ಹಾಗೆ ನಮ್ಮ ಕರ್ತವ್ಯ ನಿಷ್ಠೆಯಿಂದ ಗುರುಗಳೆಲ್ಲರೂ ತುಂಬಷ್ಟು ಎಲ್ಲರೂ ಚೆನ್ನಾಗಿದ್ದಾರೆ, ಆದ್ರೆ ಶೇಕಡ 10% ನಾನ್ ನೋಡಿದಾಗೆ ನಾನ್ ಕಂಡಾಗೆ ನಾವು ಎಲ್ಲ ಶಾಲೆ ಮಕ್ಕಳಿಗೆ SSLC ಮಕ್ಕಳಿಗೆ ಪೂರ್ವ ಸಿದ್ಧತಾ ಉಚಿತ ಕಾರ್ಯಾಗಾರ ಮಾಡ್ಲಿಕ್ಕೆ ನಾನು ಹೋಗ್ತೀನಿ. ಕೆಲವು ಶಾಲೆಗಳಲ್ಲಿ ಸಹಕಾರ ಕೊಡ್ತಾರೆ, ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಬೇಡ ಬಿಡಿ ಪಾಠ ಮಾಡ್ತಿಲ್ಲ ಇನ್ನಿ ನೀವೇ ಯಾಕೆ ಬಂದು ಮತ್ತೆ ಇಲ್ಲಿ ಪಾಠ ಮಾಡೋ ಕೆಲಸ ಇದೆ ಅಂತೇಳಿ ಕೆಲವು ಹೇಳ್ತಾರೆ. ನಿರ್ಲಕ್ಷ್ಯ ಉಚ್ಚೀನತೆ, ಹೀಗೆ ಎಲ್ಲರೂ ಒಳ್ಳೆಯ ಮುಂದಿನ ಭವಿಷ್ಯದ ಒಂದು ನಮ್ಮ ಸಂಸ್ಕಾರ ಸಂಸ್ಕೃತಿ ಮಾನವೀಯ ಮೌಲ್ಯವನ್ನ ಬೆಳೆಸುವ ಒಂದು ಹಾಗೂ ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿ ನೆಕ್ಕುವಂತ ಒಂದು ಉತ್ತಮವಾದ ಕೆಲಸವನ್ನ ಶಿಕ್ಷಕ ಜವಾಬ್ದಾರಿಯಿಂದ ಎಲ್ಲರೂ ಮಾಡ್ಲಿ. ಹಾಗೆ ಇದೊಂದು ಸಮ್ಮೇಳನ, ಒಂದು ಸಾಹಿತ್ಯ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನ ತರ ಆಯ್ತು. ಎಲ್ಲರ ಮಾತು ತುಂಬಾ ಪವಿತ್ರವಾದ ಒಂದು ಒಳ್ಳೆಯ ಸಂದೇಶ ಹೊಂದಿದ ಮಾತುಗಳು, ಉದ್ಘಾಟಕರಿರ್ಬೋದು ಪ್ರಾಸ್ತಾವನೆ ಮಾತಾಡಿರ್ಬೋದು, ನಮ್ಮ ಹೊರದೇಶದಲ್ಲಿ ಇದ್ರೂ ಕೂಡ ಬೆಳಗಿನ ಜಾವ ಅಲ್ಲಿ ಬೆಳಿಗ್ಗೆ 6:30 ಇರ್ಬೇಕು ರೂಪನ ಮನೆಯಲ್ಲಿ, 6 ಬೆಳಿಗ್ಗೆ ಎದ್ದುಕೊಂಡು ಕಾದುಕೊಂಡು ಮನೆ ಕೆಲಸ ಇದ್ರ ಮಹಿಳೆಯರಿಗೆ ಬೆಳಿಗ್ಗೆ ಎದ್ದು ಅಷ್ಟು ಅಭಿಮಾನದಿಂದ ಎಲ್ಲ ಒಂದು ರೂಪುರೇಷೆಗಳು ಹಾಗೂ ಪರಿವರ್ತನೆಗಳು ಎಲ್ಲರ ಬಗ್ಗೆ ಎಲ್ಲರೂ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಿಜಕ್ಕೂ ಇದೊಂದು ಸಾಹಿತ್ಯ ಶೈಕ್ಷಣಿಕ ಸಮ್ಮೇಳನ ಆಯ್ತು ಅಂತ ನನಗೆ ಅನ್ಸುತ್ತೆ. ಹಾಗೆ ನನಗೆ ಇದೊಂದು ನಾನೊಬ್ಬ ನನಗೊಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿಯನ್ನ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಕರ್ಮಮಣಿ ಅವರಿಗೆ ಹಾಗೆ ನಿಮ್ಮೆಲ್ಲರಿಗೂ ಗೌರವಕ್ಕೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಇಲ್ಲಿವರೆಗೆ ಸರ್ವಾಧ್ಯಕ್ಷರ ನುಡಿಯಲ್ಲಿ ಕನ್ನಡ ಶಾಲೆಗಳ ಕಾಳಜಿ ಮತ್ತು ಶಿಕ್ಷಕ ಮತ್ತು ಪೋಷಕರ ಜವಾಬ್ದಾರಿಗಳ ಕುರಿತು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥ ಸರ್ ಅವರಿಗೆ, ಗಣೇಶ್ ಶೆಣೈ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸರ್ವಾಧ್ಯಕ್ಷರ ಒಂದು ಪರವಾನಗಿ ಮೇರೆಗೆ, ಅಂದ್ರೆ ಸರ್ವಾಧ್ಯಕ್ಷರು ಮಾತನಾಡಿದ ಮೇಲೆ ಯಾರು ಮಾತಾಡಂಗಿಲ್ಲ,
ಹಾಗಾಗಿ ಅವರ ಒಂದು ಪರ್ಮಿಷನ್ ತೆಗೆದುಕೊಂಡು ಸರ್ ಪೆಂಡಾರಿ ಸರ್ ಅವರು ಒಂದೆರಡು ಮಾತನಾಡಬೇಕು ಅಂತ ಹೇಳಿ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಪ್ರಶಸ್ತಿ ಪುರಸ್ಕೃತರು ಹಾಗಾಗಿ ಒಂದೆರಡು ನಿಮಿಷ ತಾವು ಮಾತಾಡಬೇಕಾಗಿ ವಿನಂತಿ ಸರ್ ಖಂಡಿತ ಯಾಕಂದ್ರೆ ಅವರವರ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಮುಕ್ತ ಅವಕಾಶ ಅಲ್ವಾ ಇದನ್ನ ಖಂಡಿತ ಅವರು ಮಾತಾಡ್ಲಿ ಖಂಡಿತ ಮಾತಾಡ್ಲಿ ಹಾಗೇನಿಲ್ಲ ಮಾತಾಡ್ಲಿ ಸರ್ ನಂದು ಹೇಳ್ಬೇಡಿ ಸರ್ ಹೇಳ್ಬೇಡಿ ಅಂತ ಹೇಳಿದೆ ನಾನು ಇಲ್ಲ 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 ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಬೇಡ 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 ಸರ್ ಧನ್ಯವಾದ ಅರ್ಪಣೆ ಹೇಳಿ ಬೇಡ ಬೇಡ ನನಗೆ ಆಗಲ್ಲ ಸರ್ ನಾನು ಮಾತಾಡೋದು ಇಲ್ಲ ಏ ಇಲ್ಲ 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 ಸರ್ ಪರವಾಗಿಲ್ಲ ಅವ್ರ ನಮ್ಮ ಬಗ್ಗೆ ನೀವೇ ಮಾತಾಡಿಬಿಟ್ಟು ಮುಗಿಸ್ಬಿಡಿ ಓಕೆ ಸರ್ ಓಕೆ 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 ಸರ್ ಅವರು ಕೇಳಿಕೊಂಡು ಸಮಯದ ಅಭಾವ ಇದೆ ತನ್ನ ಕಾರ್ಯಕ್ರಮವನ್ನ ಮುಗಿಸ್ಬಿಡಿ ಅಂತ ಹೇಳಿಕೊಂಡು ಸರ್ ಎಲ್ಲರಿಗೂ ಪುರಸ್ಕಾರ ಪತ್ರಗಳು ಅಂಚೆ ಮೂಲಕ ಶಾಲಾ ಕಾಲೇಜುಗಳ ವಿಳಾಸಕ್ಕೆ ಕಳಿಸಿಕೊಡಲಾಗುವುದು ಎಂದು ಖಂಡೆ ಸರ್ ತಿಳಿಸಿದ್ದಾರೆ ಯಾರಿಗಾದ್ರೂ ಸಾಫ್ಟ್ ಬೇಕಾದ್ರೆ 10 ಗಂಟೆ ನಂತರ ಅವ್ರ ನಂಬರ್ಗೆ ವಾಟ್ಸಪ್ ಮಾಡಲು ತಿಳಿಸಿದ್ದಾರೆ ಹಾಗಾಗಿ ಮಾಡ್ತಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತವಾಗಿ ಈ ವಂದನಾರ್ಪಣೆ ಕಾರ್ಯಕ್ರಮ ಶ್ರೀ ಅಕ್ಷಯ್ ಜೋಶಿ ಹುಬ್ಬಳ್ಳಿ ಸಂಘಟನಾ ಕಾರ್ಯದರ್ಶಿ ಶ್ರೀ ಕನ್ನಡ ವಿಖೆ ಬೆಳಗಾವಿ ಇವರು ನೆರವೇರಿಸಬೇಕು ಅಂತ ಅಕ್ಷಯ್ ಜೋಶಿ ಸರ್ ಹಲೋ ಸರ್ ಅಕ್ಷಯ ಜೋಶಿ ಸರ್ ಇದ್ದೀರಿ ಸರ್ ಇದ್ದಾರೆ ಸರ್ ಒಂದ್ ನಿಮಿಷ ಹಲೋ ಹಲೋ ವಾಯ್ಸ್ ಕೇಳಿಗತ್ತದಲ್ಲ ಹಾ ಕೇಳುತ್ತೆ ಸರ್ ಹೇಳಿ ಮಾತಾಡಿ ಮಾತಾಡಿ ಸರ್ ಮಾತಾಡಿ ಹೇಳಿ ಸರ್ ಮೊದಲನೇದಾಗಿ ಎಲ್ರಿಗೂ ಕೂಡ ನಮಸ್ಕಾರ ವಿಶ್ವ ಶಿಕ್ಷಣ ದಿನಾಚರಣೆ ಹಾಗೂ ಗೌರವ ಶ್ರೀ ಶಿಕ್ಷಕ ವ್ಯವಹಾರ ಪುರಸ್ಕಾರ ಪ್ರಧಾನ ಸಮ್ಮಾನ ಪಾಠಕರಾಗಿ ಒಂದು ಸ್ಫೂರ್ತಿದಾಯಕ ಬೀದರ್ನ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕರು ಆಗಿರುವ ಹಾಗೂ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವಂತಹ ಡಾಕ್ಟರ್ ಎನ್ ಚಂದ್ರೇಗೌಡ ಸರ್ ಅವರಿಗೆ ವೇದಿಕೆಯವಾಗಿ ಹಾಗೂ ಮೆಲ್ಲರ ಪರವಾಗಿ ಹಾಗೂ ವ್ಯಕ್ತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಜೊತೆಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಿರುವಂತಹ ನಿವೃತ್ತ ಶಿಕ್ಷಕಿಯರು ಲೇಖಕಿಯರು ಹಾಗೂ ಕರ್ನಾಟಕ ಸರ್ಕಾರದಿಂದ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿಯ ಪುರಸ್ಕೃತರು ಆಗಿರುವಂತಹ ಶ್ರೀಮತಿ ಸರಸಮ್ಮ ಚಿಕ್ಕಬಳ್ಳಾಪುರ್ ಇವರನ್ನು ಕೂಡ ನಾನು ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃದಯದಿಂದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಕಸ್ತೂರಿ ಕನ್ನಡ ವೇದಿಕೆಯ ಕೋಶಾಧ್ಯಕ್ಷರು ಕೂಡ ಆಗಿರುವಂತಹ ಡಾಕ್ಟರ್ ಗುರುಸಿದ್ದಯ್ಯ ಸ್ವಾಮಿ ಅಕ್ಕಲ್ಕೋ ಇವರನ್ನು ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಸಾಹಿತಿಗಳು ಗಿಲ್ಬರ್ಟ್ ಅರಿಜೋನ್ ಅಮೆರಿಕದ ಶ್ರೀಮತಿ ರೂಪಾ ಮಂಜುನಾಥ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಜೊತೆಗೆ ಸರ್ವಾಧ್ಯಕ್ಷರ ನುಡಿಗಳ ಆಡುವಂತಹ ಸಂಸ್ಥಾಪಕರಾಗಿ ಅಧ್ಯಕ್ಷರ ಮೇಲೆ ಕಲಾಕುಂಚ ಸಾಂಸ್ಕೃತಿಕ ವ್ಯಕ್ತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಇವರಿಗೆ ವೇದಿಕೆಯ ಪರತಾ ಇದ್ದಾರೆ ಜೊತೆಗೆ ಪ್ರಾರಂಭದಲ್ಲಿ ಮಾತನಾಡಿದಂತಹ ಶ್ರೀ ಶಂಕರ್ ಲಿಂಗೇಸ್ ಹೂಗಾರ್ ಹಾಗೂ ಸ್ವಾಗತ ಮತ್ತು ಪರಿಚಯ ಭಾಷಣವನ್ನ ಮಾಡಿರುವಂತಹ ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ಪಾಲಕರು ಇವರ
ಈ ಒಂದು ಸಂದರ್ಭದಲ್ಲಿ ತುಂಬುವುದನ್ನ ಸಲ ಜೊತೆಗೆ ನಿರ್ಗಳವಾಗಿ ನಿರಂತರವಾಗಿ ನಿರೂಪಣೆಯನ್ನ ಮಾಡಿಕೊಂಡು ಬಂದಿರುವಂತಹ ಶ್ರೀ ಹಾಲೇಶ್ ಹಕ್ಕಂಡಿಯವರಿಗೂ ಕೂಡ ಮುಖ್ಯೋಪಾಧ್ಯಾಯ ಹಿರಿಯ ಪ್ರಾಥಮಿಕ ಶಾಲೆ ಇವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಅವಕಾಶಕ್ಕಾಗಿ ತಮ್ಮೆಲ್ಲ ಧನ್ಯವಾದ. ಸರ್ ನಮಸ್ತೆ. ಹಾ ಸರ್ ಸಖತ್ತಾಗಾಯ್ತು. ಏ ಮಾಡಿದೆ ಸರ್ ಚೆನ್ನಾಗಾಯ್ತು. ಮತ್ತೆ ಇವ್ರು ಏನಾದರೂ ಮಾತಾಡ್ತಾರ ಅಂತ ಹೇಳ್ಬಿಟ್ಟು ನಾನೇ ಕಟ್ ಮಾಡಿದೆ. ಹೌದು ಸರ್ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ನಾನು ಎಲ್ಲಿ ಇದು ನೆಟ್ವರ್ಕ್ ಸಮಸ್ಯೆಯಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಮಿಡಲಲ್ಲಿ ಯಾರ್ದು ಕಟ್ ಆಯ್ತು, ನಂದೊಂದು ಸರಿ ಕಟ್ ಆಗಿತ್ತು. ಹಾಂ ವೈಫೈ ಕನೆಕ್ಷನ್ ಕಟ್ ಆಗಿ ಆಮೇಲೆ ಮೊಬೈಲ್ ಕನೆಕ್ಷನ್ ಮಾಡಿದೆ. ಮೊಬೈಲ್ ಸರಿ ಇಲ್ಲಿ ನಮ್ಮಲ್ಲಿ ಹಾಸ್ಟೆಲಲ್ಲಿ ನೆಟ್ವರ್ಕ್ ಬರಲ್ಲ, ಮೊಬೈಲ್ ನೆಟ್ವರ್ಕ್ ಕೂಡ ಇರೋದಿಲ್ಲ. ಇಲ್ಲಿ ಮಲಪುರ ಹಾಸ್ಟೆಲ್ ಸರ್, ಕರ್ನಾಟಕ ಯೂನಿವರ್ಸಿಟಿಯಲ್ಲಿರೋ ಧಾರವಾಡ. ಇಲ್ಲೇ ನೆಟ್ವರ್ಕ್ ಬರಲ್ಲ ಸರ್, ಎಲ್ಲ ಕಿಟಕಿಗಳನ್ನ ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಚೆನ್ನಾಗಾಯ್ತು ಸರ್, ಅಡ್ಡಿ ಇಲ್ಲ. ಲಾಸ್ಟ್ ಮೊಮೆಂಟಲ್ಲಿ ನಿನ್ನೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಪರವಾಗಿಲ್ಲ ಪಾಪ, ಎಲ್ಲ ಚೆನ್ನಾಗಿ ಮಾತಾಡಿದರು. ಯಾರಿಗೂ ಅಡ್ವಾನ್ಸ್ ಏರಲಿಲ್ಲ ಸರ್ ನಾನು, ಅಯ್ಯೋ 2 ದಿನ ಆಯ್ತು ಅಷ್ಟೇ. ಎರಡು ದಿನ ಆಯಿತು, ಚೆನ್ನಾಗಿ ಮಾತಾಡಿದರು. ಹಾಂ ಇಲ್ಲ ಸರ್, ತುಂಬ ಚೆನ್ನಾಗಿ ಮಾತಾಡ್ತೀರ. ನನಗೆ ಭಾಷಣ ಕಲೆ ಇಲ್ಲ, ನಾನು ಹೀಗಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ. ಹೌದು ಹೌದೌದು. ಏ ಇಲ್ಲ ಸರ್ ನನಗೆ ಹಂಗೆ ಕೊಡು. ಇಲ್ಲ ಸರ್ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ನಾನು ಎಲ್ಲಿ ಬಹುಶಃ ಆಫ್ಲೈನ್ ಕಾರ್ಯಕ್ರಮಗಳು ಮಾತಾಡಿದ್ದೀನಿ ಸರ್. ಆಫ್ಲೈನ್ ಕಾರ್ಯಕ್ರಮ ನಾನು ಒಂದು 4-5 ನಿಮಿಷ ಹಿಂಗೆ ಮಾತಾಡಿದ್ದೀನಿ, ನಡೆಯುತ್ತೆ. ಆದರೆ ಆನ್ಲೈನ್ ಕಾರ್ಯಕ್ರಮ ನಾನು ಮಾತಾಡೋಕ್ಕೆ ಹೋಗಲ್ಲ. ಏನಾಗುತ್ತಂದರೆ ತಯಾರಿ ಮಾಡ್ಕೋಕ್ಕೋಸ್ಕರ ಒಂದು ಸ್ವಲ್ಪ ನಾನೇ ಇದನ್ನು ಮಾಡಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ನಾವು ಎಚ್ಚರಿಕೆ ಏನೇನು ಮಾಡಿ ಅಂತೇ ಸೆಟ್ಟಿಂಗ್ ಇಡೋದೇ ಬದಲಾಗಿ ಅದನ್ನೇ ಮಾಡ್ಕೊಂಡು ಕುಳಿತ್ಕೊಳ್ಬೇಕಾಗತ್ತೆ, ಅದೇ ಗುಂಗಲ್ಲಿರ್ತೀವಿ. ಹೌದೌದು. ಹಾಂ ಏನು ಮಾತಾಡಬೇಕು ಏನು ಮಾಡಬೇಕು, ರೂಢಿದ್ದಾರಿಗೆ ಏನೋ ಪ್ರಾಬ್ಲಮ್ ಆಗೋದಿಲ್ಲ.
ನಮ್ಗೇನಾಗ್ತದ ರೂಢಿ ಇಲ್ಲಲ್ಲ ಈಗ ಕಾರ್ಯಕ್ರಮ ಬಿಟ್ಟು ಅದನ್ನ ಮಾಡ್ಬೇಕಾಗತ್ತೆ ಅದನ್ನ ಮಾಡ್ತಾ ಹೋದ್ರೆ ಈ ಕಾರ್ಯಕ್ರಮ ಕಟ್ಟಾಗಿ ಬಿಡ್ತದ ನಾನು ಈಗಾಗಿ ಏನು ಮಾಡ್ತೀನಿ ಕಾರ್ಯಕ್ರಮದಲ್ಲಿ ಮಾತಾಡಿಕ್ ತೊಗೊಳೋದೇ ಇಲ್ಲ ತುಂಬ ಕಡಿಮೆ ಸರ್ ತೊಗೊಂಡ್ರು ಕೂಡ ಒಂದು 5 ನಿಮಿಷ 2 ನಿಮಿಷ ಹಾಕೊಂಡಿರ್ತೀನಿ ಅಷ್ಟರಲ್ಲೇ ಮುಗಿಸ್ಬಿಡೋದು ಇಲ್ಲ ಮ್ಯಾನೇಜ್ಮೆಂಟ್ ಸರ್ ಹೊರಗಿನ ಇನ್ನುಳಿದ್ರೆ ಮಾತಾಡೋರು ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಿದರೆ ಕಾರ್ಯಕ್ರಮ ಚೆನ್ನಾಗಾಗುತ್ತೆ ನಮ್ದು ನಾವು ನೋಡ್ಕೊಂಡ್ರೆ ಕಾರ್ಯಕ್ರಮ ಆಗಲ್ಲ ಸರ್ ಆಗಲ್ಲ ಸರ್ ಈಗಾಯ್ತು ಅಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಾಡಿದ್ದೆ ಸರ್ ಚೆನ್ನಾಗಾಯ್ತು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು ಆದರೆ ನನಗೆ ಈ ಸರಿ ಒಂದು ಸ್ವಲ್ಪ ಏನೋ ಊರು ಆ ಕಡೆ ಕಡೆ ಸುತ್ತಾಡಿ ಕರೆಕ್ಟಾಗಿ ಲಿಂಕ್ ಕೊಡ್ಲಿಕ್ಕೆ ಆಗಲಿಲ್ಲ ಯೂಟ್ಯೂಬ್ ಲಿಂಕ್ ಕೊಡ್ಲಿಕ್ಕೆ ಆಗಲಿಲ್ಲ ಅದೊಂದೇ ಪ್ರಾಬ್ಲಮ್ ಸರ್ ಇನ್ನು ಉಳಿದದ್ದೆಲ್ಲ ಚೆನ್ನಾಗಾಯ್ತು ಸರ್ ಇಲ್ಲಿ ನಾನು ಯೂಟ್ಯೂಬಲ್ಲೇ